ಸತ್ತೆ ಮೇಘದೂತದ ಪರಿಚಯಾತ್ಮಕವಾದ ಈ ಭಾಷಣ ಮಾಲಿಕೆಯ ಎರಡನೇ ದಿವಸದ ಈ ಕಾರ್ಯಕ್ರಮದಲ್ಲಿ ನೆನ್ನೆಯೇ ನಾನು ತಿಳಿಸಿದಂತೆ ಬೇಂದ್ರೆಯವರ ಮೇಘದೂತದ ಪದ್ಯಗಳನ್ನು ಹಾಗೆ ಮತ್ತೊಂದು ಹೆಚ್ಚು ಪ್ರಸಿದ್ಧವಲ್ಲದ ಆದರೆ ತುಂಬ ಸಿದ್ಧಹಸ್ತದ ಬರವಣಿಗೆ ಅಂತ ನಾನು ಭಾವಿಸುವ ದಕ್ಷಿಣ ಕನ್ನಡದಲ್ಲಿದ್ದ ಒಬ್ಬರು ಎಲ್ ಐ ಸಿಯಲ್ಲಿ ಯಲ್ಲಿ ಕೆಲಸ ಮಾಡ್ತಾ ಇದ್ದವರು ತುಂಬ ಅಲ್ಪ ವಯಸ್ಸಿಗೆನೇ ನಲವತ್ತರ ಆಸುಪಾಸಿನಲ್ಲಿಯೇ ತೀರಿಕೊಂಡವರು ಗಣಪತಿ ಭಟ್ಟ ಮೊಳೆಯಾರ ಅಂತ ಅವರು ಮೇಘದೂತವನ್ನು ಮೂರು ವಿಧವಾಗಿ ಅನುವಾದ ಮಾಡಿದ್ದಾರೆ ಗದ್ಯದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಮೂಲ ಛಂದಸ್ಸಾದ ಮಂದಾಕ್ರಾಂತದಲ್ಲಿ ಅದರಲ್ಲಿಂದಲೂ ಪದ್ಯಗಳನ್ನು ಓದಕ್ಕೆ ಇಷ್ಟಪಡ್ತೀನಿ ಮತ್ತು ಬೇಂದ್ರೆಯವರ ಮೇಘದೂತದ ಕನ್ನಡ ರೂಪಾಂತರದ ಪೀಠಿಕೆಯ ಪದ್ಯಗಳು ಕೆಲವು ಬಹಳ ಚೆನ್ನಾಗಿವೆ ಕಾಳಿದಾಸನ ಹೃದಯವನ್ನು ಇವೆ ಹಾಗಾಗಿ ಅಲ್ಲಿಂದ ಆರಂಭ ಮಾಡೋಣ ನೆನ್ನೆ ಹೇಗೆ ಕವೀಂದ್ರ ರವೀಂದ್ರರಿಂದ ಆರಂಭ ಮಾಡಿದವು ಇಂದು ಹಾಗೆ ನಮ್ಮ ಕನ್ನಡದ ವರಕವಿ ಬೇಂದ್ರೆಯವರಿಂದ ಆರಂಭ ಮಾಡಬಹುದು ಅವರ ಆರಂಭದಲ್ಲಿ ಹೇಳ್ತಾರೆ ನಮೋ ಎಂಬೆ ಕವಿ ಕುಲುವೆ ಗುರುವೆ ತಣಿಸಿತೋ ಅಮರ ದೂತ ಮೇಘ ನಿನ್ನ ಇನಿಯಳಂತೆಯೇ ನನ್ನನು ದಿವ್ಯ ಕಾವ್ಯ ಇಂದ್ರಮಾಯೆಯನು ಭಾವ ಮಾಯನು ನೂರು ಕಡೆಗೆ ಚೆಲ್ಲಿ ಅಮೃತ ಗರೆ ಗರೆಬದಿದ್ದು ರಸಿಕ ಹೃದಯದಲ್ಲಿ ದಿಗ್ ದಿಗಂತದಲ್ಲಿ ಸುಮಾರು ಹತ್ತಿರತ್ತಿರ ಒಂದು ಸಾವಿರ ವರ್ಷಗಳ ಹಿಂದೆ ಪಂಪ ಬಳಸಿ ಆಮೇಲೆ ರಾಘವಾಂಕಾದಿಗಳ ಮಂದಾನೆಲ್ಲ ರಗಳಿಯಲ್ಲಿ ಅಲ್ಲಿ ಸುಳಿದು ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳಲ್ಲಿ ಮಿಂಚಿದ ಈ ಒಂದು ಮೂರು ಐದು ಮಾತ್ರೆಗಳ ಸಂತುಲಿತ ಮಧ್ಯಾವರ್ತ ಗತಿ ಎನ್ನುವ ಛಂದೋಬಂಧದಲ್ಲಿ ಅವರು ಕಾಳಿದಾಸನಿಗೆ ನಮಸ್ಕಾರ ಮಾಡ್ತಾರೆ ನಿನ್ನ ಮೇಘದೂತ ಹೇಗೆ ಯಕ್ಷನ ಪತ್ನಿ ಯಕ್ಷಿಯನ್ನು ತಣಿಸಿತು ಆ ಸಂದೇಶ ನನ್ನನ್ನೂ ತಣಿಸಿತು ಆ ನಿನ್ನ ಕಾವ್ಯದ ಓಘ ಇಂದೂ ಕೂಡ ಅದು ಅಮೃತಧಾರೆಯನ್ನು ಎಲ್ಲೆಲ್ಲಿಯೂ ಸುರಿಸ್ತಾ ಇದೆ ಅಂತ ಹೇಳಿ ಮುಂದೆ ಅವರು ಹೇಳ್ತಾರೆ ಕಾಮ ಸಬ್ಲಿಮೇಟ್ ಆಗಬೇಕು ಅಂದರೆ ಭವ್ಯತೆಯ ಮಟ್ಟಕ್ಕೆ ಬರಬೇಕು ಹಾಗೆ ಬಂದಾಗ ಲೋಕಹಿತ ಅದು ಕಾಳಿದಾಸನ ಸಂದೇಶವೂ ಹೌದು ಅನ್ನುವುದನ್ನು ಬಗೆಬಗೆಯ ರೀತಿಯಲ್ಲಿ ತೋರಿಸಿ ಕಾಳಿದಾಸನನ್ನು ಪ್ರಶಂಸೆ ಮಾಡ್ತಾ ಇಲ್ಲಿ ಯಕ್ಷನ ಒಂದು ಮೇಘ ಕವಿಯ ಒಂದು ಮೇಘ ಈ ಎರಡು ಮೇಘಗಳಿವೆ ಯಕ್ಷನ ಮೇಘ ಎಂಥದ್ದು ಮೈಯ ಉರಿಗೆ ಬಗೆ ಉಗಿಯು ಹೊತ್ತಿ ನಿಟ್ಟುಸಿರಿನೊಡನೆ ಏರಿ ಕಣ್ಣ ಮಂಜು ಕಂಬನಿಯು ತುಂಬಿ ಮುನ್ ನೆನಹು ಮಿಂಚಿಸುಯರಿ ಗುಡುಗೆ ಗುಡುಗುತ್ತಿರೆ ವೈರಿ ವಿಧಿಯ ಕಾಟಕ್ಕೆ ಎದೆಯು ತಾನು ವಿರಹಿ ದುದ್ಗಾರ ಸಾರವೇ ಮೇಘವಲ್ಲದೇನು ಅಂತ ವಿರಹಿಯ ಮೇಘ ಯಕ್ಷನ ಮೇಘ ಮೈಯ ಉರಿಗೆ ಬಗೆಯ ಉರಿ ಭಾವನೆಯ ಉರಿಯೂ ಸೇರಿಕೊಂಡು ನಿಟ್ಟುಸರಿನ ಜೊತೆಗೆ ಆ ಉರಿಯೇ ಮೇಲೆ ಏರಿ ಕಣ್ಣ ಕಂಬನಿಯ ಮಂಜು ಸೇರಿಕೊಂಡು ಮುಂದಿನ ಊಹೆಗಳ ಮಿಂಚೂ ಕೂಡಿಕೊಂಡು ಮೇಘ ವಿರಹಯ್ಯ ಅಂದರೆ ಯಕ್ಷನ ಮೇಘವಾಗಿ ರೂಪುಗೊಳ್ಳಿತು ಮತ್ತು ಆ ಹೃದಯದ ಬಡಿತದ ಗುಡುಗು ಅದರ ಜೊತೆಗೆ ಸೇರಿತು ವೈರಿ ವಿಧಿಯ ಕಾಟಕ್ಕೆ ಅದು ಹಾರಿಕೊಂಡು ಹೋಗ್ತಾ ಇದೆ ಇಂಥದ್ದು ಆ ವಿರಹಿಯ ಮೇಘ ಅದು ವಿರಹಿಯ ಹೃದಯದ ಉದ್ಗಾರದ ಸಾರವೇ ಆಗಿದೆ ಇನ್ನು ಕವಿಯ ಮೇಘ ಇಂಥದ್ದು ಮಾತು ಜ್ಯೋತಿ ಆ ಹರಳು ಧೂಮ ರಸ ಸಲಿಲ ಭಾವಗಾಳಿ ಕವಿಯೋಳಾಗಿ ಕಟ್ಟಿತ್ತು ಕಾವ್ಯನವ ಮೇಘ ರೂಪ ತಾಳಿ ಸ್ಥಾಯಿ ಅಲ್ಲಿ ಸಂಚಾರದಲ್ಲಿ ರಸಪಾಕವಾಗಿ ಬಂತು ಮೆರೆವ ಹಾಗೆ ಆ ಸುಟ್ಟ ಕಾಮ ಪ್ರದ್ಯುಮ್ನನಾಗಿ ನಿಂತು ಅಂತ ಮಾತೇ ಜ್ಯೋತಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಪ್ರಭು ಹೇಳಿದ್ದು ಕವಿಯ ಮಾತು ಮೇಘದಲ್ಲಿರುವ ಜ್ಯೋತಿ ಧೂಮಜ್ಯೋತಿ ಸಲೀಲ ಮೃತಾಂ ಸನ್ನಿಪಾತಃ ಕ್ವಮೇಘ ಸಂದೇಶಾರ್ಥ್ ಕ್ವಪಣು ಕರಣೈಹ್ ಪ್ರಾಣಿಭಿ ಪ್ರಾಪಣೀಯ ಅಂತ ಮುಂದೆ ಕವಿಯೇ ಹೇಳ್ತಾನೆ ಆ ಮೇಘದಲ್ಲಿರುವ ಜ್ಯೋತಿಸ್ಸು ಇವನ ಮಾತು ಮತ್ತು ಆ ಮಾತು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಬರ್ತಲ್ಲ ಮಾಣಿಕ್ಯದ ಹರಳಿನ ಅಂಥದ್ದು ಆ ಮಾತಿನ ಮತ್ತೊಂದು ತುಂಬ ಸೊಗಸಾದ ಅಭಿವ್ಯಕ್ತಿ ಅದು ಅಲ್ಲಿಯ ಹೊಗೆ ಮತ್ತು ಕವಿಯ ಮಾತಿನಲ್ಲಿರುವ ರಸವೇ ಮಳೆಯ ಧಾರೆ ಭಾವ ಅದನ್ನು ತಳ್ಳಿ ಮುಂದೆ ಹೋಗಿಸುತ್ತೆ ಅದು ಗಾಳಿ ಹೀಗೆ ಕವಿಯಲ್ಲಿರುವ ರಸಭಾವ ಸಮೃದ್ಧಿಗಳೇನೆ ಮೋಡದ ರೂಪ ತಾಳಿ ಬಂದಿವೆ ಮತ್ತು ವಿರಹ ಆ ಯಕ್ಷನಲ್ಲಿ ಸ್ಥಾಯಿಯಾದರೆ ಕವಿಯಲ್ಲಿ ಅದು ಬಗೆ ಬಗೆಯ ಸಂಚಾರಿಗಳ ಮೂಲಕ ರಸಪಾಕವಾಗಿ ಬಂತು ವಿರಹಿಯಲ್ಲಿ ಕಾಮ ಅವನನ್ನು ಸುಡುತ್ತಾ ಇದ್ದರೆ ಕವಿ ಇಲ್ಲಿ ಕಾಮನನ್ನೇ ಸುಟ್ಟು ಮತ್ತೆ ಪ್ರದ್ಯುಮ್ನನಾಗಿ ಹುಟ್ಟಿಸುವಂಥ ಕೆಲಸ ಮಾಡಿದ್ದಾನೆ ಅಂತ ಅತ್ಯದ್ಭುತವಾದಂಥದ್ದು ಪ್ರದ್ಯುಮ್ನ ಕೃಷ್ಣನ ಮಗ ಕೃಷ್ಣ ಶ್ರವಣ ಸುಧಾವಿನೂತನ ಕಥನ ಕಾರಣ ಕುಮಾರವ್ಯಾಸನ ಭಾಷೆಯಲ್ಲಿ ಹೇಳುವುದಾದರೆ ಅದು ಮತ್ತು ಕಾಳಿದಾಸನ ಬಗ್ಗೆ ಬೇಂದ್ರೆಯವರು ಹೇಳ್ತಾರೆ ತಾನು ಉಂಡಯದ ಯೊಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು ತಾನು ಕಂಡ ಋತುಮಾನ ತನ್ನ ಬಾಗಿಸಿದ ಚೆಲುವು ಕಣ್ಣು ಬಂದ ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷ ಮಾಯೆಯಿಂದ ತಾನು ಸಂತೋಷಪಟ್ಟದ್ದನ್ನು ತಾನು ಅನುಭವಿಸಿದ್ದನ್ನು ತಾನು ಕಂಡ ಋತುವನ್ನು ತಾನು ಕಂಡ ಚಲವನ್ನ ಇದೆಲ್ಲವನ್ನೂ ಕೂಡ ಅವನು ಈ ತನ್ನ ಬದುಕಿನ ನದಿ ಬೆಟ್ಟ ಗುಡ್ಡ ಇವೆಲ್ಲವನ್ನು ಕೂಡ ಒಟ್ಟು ಮಾಡಿಕೊಂಡು ಇವುಗಳ ನೆವದಿಂದ ತನ್ನ ಬದುಕಿನ ಗಾಥೆಯನ್ನ ಹಾಡಿದ್ದಾನೆ ಇರಲಿ ಬೆಟ್ಟ ನದಿ ಇರಲಿ ಶಿವನ ಸತಿ ಇರಲಿ ಕಾಡು ನಾಡು ಇರಲಿ ಕಾಮರತಿ ಅಜನು ಇಂದು ಮತಿ ಬರಲಿ ಸಾವು ಕೇಡು ಯಕ್ಷ ಯಕ್ಷಿ ಇರಲಕ್ಷಿ ಪಕ್ಷಿ ಕಣ್ ಕಂಡ ಪಾತ್ರದಿಂದ ಪ್ರೇಮ ದಾಟವನ್ನು ಕವಿಯು ಆಡಿಸಿದ ಕಾಮಸೂತ್ರದಿಂದ ಎಲ್ಲಿಯೂ ಈ ಬಯಕೆ ಮನುಷ್ಯನನ್ನು ಹೇಗೆ ಕಾಡುತ್ತೆ ಆ ಬಯಕೆಯನ್ನು ಉನ್ನತೀಕರಿಸಿಕೊಂಡಾಗ ಮನುಷ್ಯ ಹೇಗೆ ತಾನೂ ತಂಪಾಗಿ ಜಗಕ್ಕೂ ಇಂಪಾಗ್ತಾನೆ ಅನ್ನುವಂಥದ್ದನ್ನು ತೋರಿಸಿದ್ದಾನೆ ಜಗ ವೆದೇವತನುವೆಂದು ಮಣಿದೆ ನೀನೇನು ನಿನ್ನ ಮತಿಯು ರತಿಯು ನಿನ್ನ ರಸದಲ್ಲಿ ನಾಂದು ಆಗಿಹಳು ಮುಕ್ತಿ ಸತಿಯು ಮಿಕ್ಕ ಎಲ್ಲ ಕವಿಗಳ ಶೃಂಗಾರ ಅದು ಅಂಗಾರವಾದರೆ ಇವನದು ಹಾಗಲ್ಲ ಇವನು ರತಿಯನ್ನ ಶೃಂಗಾರದ ಸ್ಥಾಯಿ ಭಾವವನ್ನ ಶಾಂತದ ಸ್ಥಾಯಿ ಭಾವ ಶಮ ವಿಷಯ ಕೃಷ್ಣಾಕ್ಷಯದ ಮೋಕ್ಷದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅದು ಜಗತ್ತನ್ನೇ ಭಗವತ್ ಸ್ವರೂಪ ಅಂತ ಕಂಡ ಕಾರಣ ಆಯಿತು ಭಕ್ತ ನೀನು ಅನುರಕ್ತ ದಿವ್ಯದಲ್ಲಿ ಉಳಿದ ಕಣ್ಣು ಭವಿಯು ನಿನ್ನ ಕಣ್ಣಿಗೆ ಭಕ್ತನ ಕಣ್ಣಿಗೆ ಜಗತ್ತು ಭಗವಂತನಾಗಿ ಕಾಣಿಸ್ತಾ ಇದೆ ಜಗತ್ತು ಜಗದೀಶ್ವರನಾಗಿ ಉಳಿದ ನಮ್ಮ ಕಣ್ಣಿಗೆ ದೇವರೂ ಕೂಡ ಜಗತ್ತಾಗಿ ಕಾಣುವಂಥದ್ದುಂಟು ಭವಿ ವೀರಶೈವರ ಪರಿಭಾಷೆಯಲ್ಲಿ ಭವಿ ಎಂದರೆ ಇಸ್ಲಾಮಿನ ಪರಿಭಾಷೆಯಲ್ಲಿ ಕಾಫಿರ್ ಇದ್ದಂತೆ ಕ್ರೈಸ್ತರ ಪರಿಭಾಷೆಯಲ್ಲಿ ಪೇಗನ್ ಇದ್ದಂತೆ ವೈದಿಕ ಪರಿಭಾಷೆಯಲ್ಲಿ ನಾಸ್ತಿಕ ಚಾರ್ವಾಕ ಇದ್ದಂತೆ ಪಾಷಂಡಿ ಇದ್ದಂತೆ ಅದನ್ನು ಎಲ್ಲ ಕಡೆಗೂ ಚೈತನ್ಯ ಲೀಲೆ ಕಂಡವನೆ ನೀನೆ ಕವಿಯು ಜಡ ಚೇತನ ಭೇದ ಇಲ್ಲದೆ ಸರ್ವತ್ರ ಚೈತನ್ಯವನ್ನು ಕಾಣಬಲ್ಲವನೇ ಕವಿ ಕವಿ ಕ್ರಾಂತದರ್ಶಿ ಮನೀಷಿ ಪರಿಭೂ ಅನ್ನುವ ಭಾಷ್ಯವಾಕ್ಯಗಳು ವೇದವಾಕ್ಯಗಳು ಇದೆ ಬೆಟ್ಟ ಕೊಲಿಯೆ ಮನ ಬಟ್ಟದಂತೆ ಬಗೆ ಹರಹು ಎತ್ತರಹುದು ಹೊಳೆಗೆ ಒಲಿಯೆ ಮನ ಹೊಳೆಯ ಹಾಗೆ ಬಗೆ ಭಾವ ಹೊಳಿಸುತಿಹುದು ಬೆಟ್ಟ ಹೊಳೆಯ ಬಿಟ್ಟಿರದು ನಿನ್ನ ಬಗೆ ಎಂಥ ಭವ್ಯ ರುಚಿಯು ಕಡಲಿನಂತೆ ಗಂಭೀರ ಗುಂಭ ಸೌಂದರ್ಯದಂತೆ ಶುಚಿಯು ನೀನು ಬೆಟ್ಟಕ್ಕೆ ಒಲದರೆ ನಿನ್ನ ಮನಸ್ಸು ಬೆಟ್ಟದಂತೆಯೇ ಆಗತ್ತೆ ಕುಮಾರ ಸಂಭವದಲ್ಲಿ ದಿಶಿ ದಿಶಿದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅಂತ ದೇವತಾತ್ಮ ಅಂತ ಹೇಳಿ ಹಿಮಾಲಯನ್ನು ಕೀರ್ತಿಸುವಾಗ ಅವನು ಬೆಟ್ಟವೇ ಹಿಮಾಲಯವೇ ಆಗ್ತಾನೆ ಮೇಘದೂತದಲ್ಲಿ ತುಂಬ ನದಿಗಳು ಬರ್ತವೆ ಮೋಡ ನಾಯಕ ನದಿಗಳು ನಾಯಕಿಯರು ಅಂತ ಅಷ್ಟವಿಧ ನಾಯಿಕೆಯರದೆಲ್ಲ ಪ್ರಸ್ತಾವ ಇಲ್ಲಿ ತಾಂಡವಿಸುತ್ತೆ ನದಿಯನ್ನು ಕಂಡಾಗ ನದಿಯಾಗಿ ಬೆಟ್ಟವನ್ನು ಕಂಡಾಗ ಬೆಟ್ಟವಾಗಿ ವರ್ಣನೀಯ ವಿಷಯ ತನ್ಮಯೀಭವನ ಯೋಗ್ಯತೆಯನ್ನು ಪಡ್ಕೊಂಡ ಮಹಾಕವಿ ನೀನು ಹಾಗಾಗಿ ನಿನ್ನ ಬಗೆ ಚಿತ್ತ ಇಷ್ಟು ಭವ್ಯವಾದದ್ದು ಅದರ ರುಚಿ ಎಷ್ಟು ಉನ್ನತವಾದದ್ದು ಕಡಲಿನಂತೆ ಆಳವಾದದ್ದು ಮತ್ತು ನೀನು ಸೌಂದರ್ಯದ ಹಾಗೆ ಶುಚಿ ಅಂತ ಸಾಮಾನ್ಯವಾಗಿ ನಮ್ಮ ಕರ್ಮಕಾಂಡಿ ಪ್ರವರ್ತಕರಿಗೆ ಕಾವ್ಯಾಲಾಪಂಶ್ಚ ವ್ರಜೆಯೇತ್ ಕಾವ್ಯ ದೂರ ಇಡಬೇಕು ಅದು ಮೈಲಿಗೆ ಅಂತ ಅದು ನಮ್ಮ ಕಷಾಯ ಕಟ್ಟಿದ ಸ್ವಾಮಿಗಳ ಮನಸ್ಸಿನಲ್ಲೂ ಇರುವ ಕಷಾಯವಾಗಿದೆ ಅವರು ಜಗತ್ತಿನ ಜಂಜಾಟದಿಂದ ದೂರವಾಗಿಲ್ಲ ಅಂತ ಯಾವ ಸನ್ಯಾಸಿಗೆ ಕಾಳಿದಾಸ ಮೆಚ್ಚುಗೆ ಆಗಿಲ್ವೋ ಆತನ ಸನ್ಯಾಸದಲ್ಲಿಯೇ ನನಗೆ ಸಂದೇಹ ಇದೆ ಸಂದೇಹ ಅಲ್ಲ ನಿಶ್ಚಯವಾಗಿ ಆತ ಸನ್ಯಾಸಿ ಅಲ್ಲ ಲಂಪಟ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಕಾಳಿದಾಸನ ಶೃಂಗಾರ ಶಾಂತವಾಗಿ ಕಾಣದಿದ್ದ ಪಕ್ಷದಲ್ಲಿ ಆತನಿಗೆ ಕವಿತ್ವ ಸಿದ್ಧಿಯಾಗಿಲ್ಲ ರಸಿಕತ್ವ ಸಿದ್ಧಿಯಾಗಿಲ್ಲ ಅಂತ ಅರ್ಥ ಅದೇ ಆ ಮಾತನ್ನು ನಾನು ಮಾಘನ ಬಗೆಗೋ ಅಥವಾ ಶ್ರೀಹರ್ಷನ ಬಗೆಗೋ ಮತ್ತಿನ್ಯಾವ ಕವಿಯ ಬಗೆಗೋ ಹೇಳುವುದಿಲ್ಲ ಕಾಳಿದಾಸನಲ್ಲಿ ಅದು ಉಂಟು ಅದಕ್ಕೆ ಹೇಳ್ತಾ ಇದ್ದಾನೆ ಸೌಂದರ್ಯ ಶುಚಿ ಅಂತ ಶುಚಿ ಅಂದರೆ ಅಗ್ನಿ ಅಂತಲೂ ಅರ್ಥ ಇದೆ ಶುಚಿರ ಪಿತ್ತವಾಡವ ಅಂತ ಅವರಕೋಶದಲ್ಲಿ ಬರುತ್ತೆ ಶೃಂಗಾರ ಶುಚಿರುಜ್ವಲಃ ಅಂತ ಶುಚಿ ಎನ್ನುವಾಗ ಬೆಂಕಿ ಸೌಂದರ್ಯ ಬೆಂಕಿಯಂತೆ ಮುಟ್ಟಲಾಗದು ಆದರೆ ಅದರ ಬೆಳಕಿನಲ್ಲಿ ಬಾಳಬಹುದು ಬದುಕಿನ ಅನ್ನವನ್ನು ಬೇಯಿಸಿಕೊಳ್ಳಬಹುದು ಸೌಂದರ್ಯದಿಂದ ನಾವು ಸಂಸ್ಪರ್ಶ ಪ್ರಯೋಜನ ಇಲ್ಲ ಸಂದರ್ಶನ ಪ್ರಯೋಜನ ಮಾಡಿಕೊಳ್ಳಬಹುದು ಆತ್ಮದರ್ಶನ ಸಾಧ್ಯ ಅಂತ ಮಂದಾಕ್ರಾಂತ ಅನ್ನುವ ಛಂದಸ್ಸು ನೆನ್ನೆಯೇ ಹೇಳಿದ್ದೆ ಭರತನ ನಾಟ್ಯಶಾಸ್ತ್ರದಲ್ಲಿ ಶ್ರೀಧರ ಅನ್ನುವ ಹೆಸರು ಕಾಳಿದಾಸನಲ್ಲಿ ಮಂದಾಕ್ರಾಂತ ಆಗಿದೆ ಇವನಿಗೆ ಮುನ್ನ ಈ ಛಂದಸ್ಸನ್ನು ಹೀಗೆ ಬಳಸಿದವರಿಲ್ಲ ಇವನಾದ ಮೇಲೆ ಮತ್ತೆ ಹೀಗೆ ಬಳಸುವವರೂ ಇಲ್ಲ ಹೇಗೆ ಬಳಸಿದ್ರೂ ಅದು ಮಹಾಕವಿಯ ಎಂಜಲು ಕಾಣಿಸ್ತಲೇ ಇರುತ್ತೆ ಅದು ಬಿಟ್ಟು ಹೋಗುವಂಥದ್ದಲ್ಲ ಎಷ್ಟು ತೊಳೆದರೂ ಕೂಡ ಆ ಮುಸುರೆ ಹೋಗುವಂಥದ್ದಲ್ಲ ಆದರೆ ಅದೇ ನಮ್ಮ ಉಸಿರೆ ಅಂತನಬೇಕು ಆ ಮಂದಾಕ್ರಾಂತದ ಬಗ್ಗೆ ಬೇಂದ್ರೆಯವರು ಹೇಳ್ತಾರೆ ಆ ವಿರಹ ಅಲಸ ಗುರುಪದಗಳಿಂದ ಲೀಲಾ ಆಕ್ರಾಂತವಾಗಿ ಉತ್ಕಂಠೆಯಿಂದ ಲಘು ಪದಗಳಿಂದ ಸಾಗಿ ಮುಗಿತಾಯದಲ್ಲಿ ಗುರು ಲಘುಗಳಿಂದ ದಿಂಕಿಡುವ ಹಾಗೆ ನುಂಕಿ ಮಂದಾಕ್ರಾಂತದಲ್ಲಿ ವಿರಹಿ ಹೃದಯವನ್ನು ಸುಡುವು ದಣ್ಣ ಬೆಂಕಿ ನಿಧಾನವಾಗಿ ಮೊದಲು ಕಶ್ಚಿತ್ ಕಾಂತ ವಿರಹ ಗುರುಣ ಕಶ್ಚಿತ್ ಕಾಂತ ಹೋಗಬೇಕು ವಿರಹ ಗುರುಣ ಓಟ ಸ್ವಾಧಿಕಾರಾಪ್ರಮತ್ತ ಎರಡೂ ಸೇರಿದಂಥದ್ದು ಮೊದಲ ಆ ಒಂದು ಎಳೆತ ಆಮೇಲೆ ಬಂದ ಓಟ ಮತ್ತು ಎರಡೂ ಸೇರಿದಂತಹ ಬೇಟ ಇದನ್ನು ಕಂಡಾಗ ಗೊತ್ತಾಗುತ್ತೆ ಬದುಕು ಹೀಗೆ ಒಮ್ಮೆ ನಿಧಾನ ಒಮ್ಮೆ ತ್ವರಿತ ಮತ್ತೊಮ್ಮೆ ಮಿಶ್ರ ಮಂದಾಕ್ರಾಂತದಲ್ಲಿ ಈ ಮೂರೂ ಗತಿಯೂ ಇದೆ ಅಂದರೆ ಮೊದಲು ತುಂಬ ವಿಳಂಬವಾಗಿ ಆಮೇಲೆ ತ್ವರಿತವಾಗುವುದು ಆ ವಿಳಂಬ ವಿರಹದ ಕಾಲದ ಅವಧಿಯ ದೀರ್ಘತೆಯನ್ನು ತೋರಿಸುವಂಥದ್ದು ಮತ್ತು ಆ ಲಘುಗಳ ಓಟ ಸಂಯೋಗದ ಕಾಲದ ಓಟವನ್ನು ಅವು ಎಷ್ಟು ಬೇಗ ಆಗೋಯ್ತು ಗೊತ್ತೇ ಇಲ್ಲ ಮಾತಾಡ್ತಾ ಮಾತಾಡ್ತಾ ರಾತ್ರಿರೇವ ರೇವವ್ಯರಂ ಸೀತ್ ಅಷ್ಟೇ ಬಹುಭೂತಿಯ ಶ್ರೀರಾಮ ಸೀತಿಯರು ಕೆನ್ನೆಗೆ ಕನ್ನೆ ಹಚ್ಚಿ ಕೈಯಲ್ಲಿ ಕೈಯಿಟ್ಟು ಮಾತನಾಡ್ತಾ ಇದ್ದರಂತೆ ಕಿಮಪಿ ಕಿಮಪಿ ಮಂದಂ ಮಂದಮ ಆಸಕ್ತಿ ಯೋಗಾತ್ ಅವಿರಲಿತ ಕಪೋಲವು ಜಲ್ಪತೋರಕ್ರಮೇಣ ಕ್ರಮೇಣ ಅಶಿಥಿಲ ಪರಿರಂಭವ್ಯಾಪೃತೈ ರೇಖಾ ದೋಷ್ಣೋ ರವಿದಿತ ಗತಯಾಮ ರಾತ್ರಿ ವ್ಯರಂಸೀತ್ ಏನೋ ಮಾತಾಡ್ತಾ ಇದ್ರೂ ಕ್ರಮ ಇಲ್ಲ ಹರಟೆನಲ್ಲಿ ಕ್ರಮ ಇದ್ದರೆ ಅದು ಹರಟೆ ಆಗೋದಿಲ್ಲ ಭಾಷಣ ಆಗುತ್ತೆ ಹಾಗೆ ವ್ಯವಸ್ಥಿತವಲ್ಲದ ರೀತಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬೇಂದ್ರೆ ಯಾರಿಗೂ ಹೇಳೋಣ ಬಾಡ ಯಾರಿಗೂ ಅಂತ ಒಂದು ಹಾಡಿದೆಯಲ್ಲ ಹಾರಗುದು ಬೆನ್ನ ಏರಿ ದೂರ ದೂರ ಸ್ವಾರರಂಗ ಸಾಗೋಣ ಅಂತ ಹಾಗೆ ಎಲ್ಲಿಯೋ ಎಲ್ಲಿಗೋ ಹೋಗುವಂಥ ಆ ರೀತಿಯ ಮಾತುಗಳಲ್ಲಿ ರಾತ್ರಿ ಕಳೆಯಿತು ಮಾತು ಉಳಿಯಿತು ಅಂತ ಹಾಗೆ ಆ ಸಮಾಗಮದ ಸಂತೋಷದಲ್ಲಿ ಕಾಲ ಕರಗಿ ಹೋಗುತ್ತೆ ಇನ್ನೊಂದು ಕಡೆ ಕಾಲ ಕರಗದೆ ಘನೀಭವಿಸಿ ಇರುತ್ತೆ ಈ ಅತಿರೇಕ ಆ ಅತಿರೇಕ ಹದವಾದಾಗ ಸಖ್ಯಂ ಸಪ್ತಪದೀನಂ ಅನ್ನುವ ಸ್ಥಿತಿಗೆ ಬಂದಾಗ ಪರಿಪಾಕದಲ್ಲಿ ಗುರು ರಘುಗಳ ಸಮತ್ವದಿಂದ ಮಧ್ಯಗತಿ ಆ ಮಧ್ಯಗತಿಯಲ್ಲಿ ಒಂದು ಸ್ವಲ್ಪ ವಿಳಂಬ ಉಂಟು ಮಂದಾಕ್ರಾಂತದಲ್ಲಿ ಅಂದರೆ ವಿಯೋಗದ ಪರಿಪಾಕ ಉಳಿಯಬೇಕು ಸಂಯೋಗದ ಉದ್ರೇಕ ಇಳಿಯಬೇಕು ಅನ್ನುವಂಥದ್ದು ಇದು ಆ ಛಂದೋ ಬಂಧದಲ್ಲಿ ಕಾಣುವಂಥ ಸತ್ಯ ಜಲದ ಭಾರದಲ್ಲಿ ಜಲದ ಬಾನಿನಲ್ಲಿ ಮಂದ ಮಂದವಾಗಿ ಗಾಳಿಯಿಂದ ಆಕ್ರಾಂತವಾಗಿ ಗುಡುಗುಡುಗಿ ದೂಡಿ ನೂಗಿ ನದಿಗಾಗಿ ನಡೆದು ಬೆಟ್ಟಕ್ಕೆ ತಡೆದು ನಗರಿಯಲ್ಲಿ ಮೋದ ಒಡೆದು ಸಾಗುತಿಹುದು ಮಂದಾಕ್ರಾಂತ ರಸವಿರಹಿ ಛಂದ ಹಿಡಿದು ಆ ವಿರಹಿಯ ಛಂದಸ್ಸಿ ಆಗಿ ಮಂದಾಕ್ರಾಂತ ನದಿಗಾಗಿ ನಡೆದು ಬೆಟ್ಟದಲ್ಲಿ ತಡೆದು ನಗರಿಯಲ್ಲಿ ಸಂತೋಷ ಪಡೆದು ಹೋಗ್ತಾ ಇದೆ ನಮಗೆ ವಿಶ್ವರೂಪವನ್ನೇ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಬೇಂದ್ರೆಯವರು ಮತ್ತು ಇನ್ನು ಬೇರೆ ದೂತಗಳು ಎಷ್ಟೋ ಬಂದವು ಅವೆಲ್ಲ ಸಿಂಗನ ಮುಂದೆ ಮಂಗ ಅಂತ ಕಾಳಿದಾಸನ ಮೇಘದೂತದ ಮುಂದೆ ಆದವು ವೇದಾಂತ ದೇಶಿಕರಂತಹ ಮನೀಷಿಗಳು ಕೂಡ ಹಂಸ ಸಂದೇಶ ಬರೆದರು ಕೆಲವರು ವೇದಾಂತ ದೇಶಿಕರ ಶಿಷ್ಯಾಭಿಮಾನಿಗಳು ರಸಪ್ರಜ್ಞಾ ದೂರರಾದಂಥವರು ಇದು ಕಾಳಿದಾಸನ ಮೇಘದೂತಕ್ಕಿಂತ ಮಿಗಿಲು ಅನ್ನುವಂತಹ ಒಂದು ಅವಿವೇಕದ ಪರಮಾವಧಿ ಅನ್ನುವಂಥ ವ್ಯಾಖ್ಯಾಕೌಶಲವನ್ನು ತೋರಿಸೋಕೆ ಹೋಗಿದ್ದಾರೆ ಅದಕ್ಕೆ ತೋರಿಸಿಕೊಳ್ಳುವಂಥದ್ದು ಇಲ್ಲಿ ಯಕ್ಷ ಕಶ್ಚಿದ್ಯಕ್ಷ ಯಾರೋ ಯಕ್ಷ ಅಲ್ಲಿ ನಾಯಕ ಶ್ರೀರಾಮಚಂದ್ರ ಇಲ್ಲಿ ಯಕ್ಷಿ ಯಾವಳೋ ಯಕ್ಷಿ ನಾಯಕೆ ಅಲ್ಲಿ ಸಾಕ್ಷಾತ್ ವಸುಂಧರಾಸುತೆಯಾದಂಥ ಸೀತಾದೇವಿ ಇಲ್ಲಿ ಕಪ್ಪಾದ ಮೋಡ ಅಲ್ಲಿ ಬೆಳ್ಳಗಿರುವ ಹಂಸಾದೂತ ಮತ್ತು ಇದು ಮಳೆಗಾಲದಲ್ಲಿ ಎಲ್ಲ ಕಡೆ ಮೋಡ ಎಲ್ಲ ಕಡೆ ಕೆಸರು ಇದು ತಿಳಿಯಾದ ಶರತ್ಕಾಲದಲ್ಲಿ ಅಂತ ಇಷ್ಟೆಲ್ಲ ಸ್ವಂತಕ್ಕಿದ್ದ ವೇದಾಂತೇಶಿಕರು ಕಾಳಿದಾಸನ ಜೇಬಿಗೆ ಕೈ ಹಾಕಬೇಕಾಗಿತ್ತು ಅವ್ರಿಗೆ ಸ್ವಂತವಾಗಿ ಬರೆಯೋದಕ್ಕೆ ತಾಕತ್ತಿಲ್ವಾ ಎಲ್ಲವೂ ಅನುಕರಣ ಪಾಂಡಿತ್ಯವೇ ಆಯ್ತಲ್ಲ ಇಮಿಟೇಷನ್ ಅಟ್ ಇಟ್ಸ್ ಬೆಸ್ಟ್ ಈಸ್ ಸೆಕೆಂಡ್ ರೇಟ್ ಅದು ದೇಶಕರಾಗಲಿ ರಾಮಾಯುಜರಾಗಲಿ ಶಂಕರಾಗಲಿ ಬುದ್ಧ ಆಗಲಿ ಆಗಲಿ ಅಲ್ಲಮ ಆಗಲಿ ಎಲ್ಲರಿಗೂ ಒಂದೇ ವಿಮರ್ಶನದ ನಿರ್ದಾಕ್ಷಿಣ್ಯವಾದಂಥ ಅಳತೆಗೋಲಲ್ಲಿ ತಂದೆ ತಾಯಿ ತಾಯಿಯಲ್ಲ ದೇವರಲ್ಲ ಎಲ್ಲರನ್ನೂ ತುಲಾಭಾರ ಹಾಕಿ ತೂಗಬೇಕು ತೂಗುವ ತಕ್ಕಡಿ ಬಂಗಾರ ಅಲ್ಲ ಆದರೆ ಅದು ಬಂಗಾರವನ್ನು ತೂಗುತ್ತೆ ವಿಮರ್ಶಕನಾದ ನಾನು ದೇಶಿಕರಿಗಿಂತ ಕಾಳಿದಾಸನಿಗಿಂತ ದೊಡ್ಡವನಲ್ಲ ಆದರೆ ತಕ್ಕಡಿ ಮಾತ್ರ ಪ್ರಾಮಾಣಿಕವಾಗಿರುತ್ತೆ ಅಂತ ನಮ್ಮಲ್ಲಿ ಈ ಮತಾಂಧತೆಯಿಂದ ಇವೆಲ್ಲ ಆಗುತ್ತೆ ದೇಶಿಕರು ಶ್ರೀ ವೈಷ್ಣವಾಚಾರ್ಯರು ಅಂತ ಶ್ರೀ ಶ್ರೀವೈಷ್ಣವರಿಗೆ ಅವರು ದೊಡ್ಡವರಾಗ್ಬಿಟ್ರು ಕಾಳಿದಾಸನ ಮುಂದೆ ಅವರು ಎಂದೂ ಕೂಡ ಎಡಗೈಯ್ಯ ಅದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಮರೆಯಬಾರದು ಹೀಗೆ ಇದನ್ನು ಇಟ್ಟುಕೊಳ್ಳಬೇಕು ವಾದಿರಾಜ ರುಕ್ಮಿಣೀಶಿಯ ವಿಜಯದ ಬಗ್ಗೆ ಹಾಗೆ ವೈಷ್ಣವರಲ್ಲಿ ಆ ಥರ ಉಂಟು ಶೈವರಲ್ಲೂ ಹಾಗೇನೇ ಉಂಟು ಪ್ರತಿಯೊಬ್ಬರಲ್ಲೂ ಹಾಗೆ ಮತಾಂಧತೆಯನ್ನು ಇಟ್ಟುಕೊಂಡು ಕಾವ್ಯ ವಿಮರ್ಶನ ಮಾಡೋಕ್ಕೆ ಹೋಗೋದು ರಸದ್ರೋಹ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ನಿರ್ದಾಕ್ಷಿಣ್ಯವಾದ ವಿಮರ್ಶನ ಅನ್ನುವಂಥದ್ದು ಸಹೃದಯತ್ವಕ್ಕೆ ಭಂಗ ಬರುವಂಥದ್ದಲ್ಲ ವೇದಾಂತ ದೇಶಿಕರು ಇಮಿಟೇಷನ್ನಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಕಾಳಿದಾಸನ ಮೇಘದೂತವನ್ನು ಅನುಕರಣ ಮಾಡಿದ ಕಾರಣವೇ ಇದಾನೀಮಪಿ ತರ್ಥಾನ್ ಉಪಜೀವಂತ್ಯಮಿ ಯತಃ ಅಂತ ಅವರು ಇಲ್ಲಿ ಕಾಳಿದಾಸನ ದಾಸರಾಗಿದ್ದಾರೆ ಅಂತ ಒಪ್ಪಬೇಕು ದಾಸತಾಂ ಕಾಳಿದಾಸ್ಯ ಕವಯಕ್ಕೇನ ಬಿಭ್ರತಿ ಇದೀಮಿ ತಸ್ಯ ಅರ್ಥಾನ್ ಉಪದೇ ಉಪ ಉಪಜೀವ್ಯಂತ್ಯಮೀ ಯತಃ ಅಂತ ಕಾಳಿದಾಸನಿಗೆ ಯಾರು ದಾಸರಲ್ಲ ಇವತ್ತು ಆತನ ಅರ್ಥಗಳನ್ನು ಅರ್ಥ ಅನ್ನೋದಕ್ಕೆ ಮೀನಿಂಗ್ ಆಫ್ ಪೊಯೆಟ್ರಿ ಅಂತ ಒಂದರ್ಥ ಇನ್ನೊಂದು ದುಡ್ಡು ಕಾಸು ಅಂತ ಅರ್ಥ ಒಬ್ಬರಿಂದ ಹಣ ಕಾಸು ಪಡೆದರೆ ಅವರಿಗೆ ದಾಸ್ಯ ಆದಂತೀಯೇ ಹೀಗೆ ಇದು ನಮಗೆ ದಾಕ್ಷಿಣ್ಯ ಇಲ್ಲದೆ ಗೊತ್ತಾಗಬೇಕು ಏನಾಗುತ್ತೆ ಎಷ್ಟೋ ಬಾರಿ ರಿಲಿಜನ್ ಓವರ್ ರೈಟ್ಸ್ ಈಸ್ಥೆಟಿಕ್ಸ್ ಸೌಂದರ್ಯ ಪ್ರಜ್ಞೆಯನ್ನು ಮತಪ್ರಜ್ಞೆ ಹತ್ತಿ ಕೂತಾಗ ಅನಾಹುತ ಅವೆರಡು ಬೇರೆ ಅದನ್ನು ನಾವು ಗಮನಿಸಿಕೊಳ್ಬೇಕು ಅವೆರಡನ್ನು ಸಂಧಾನ ಮಾಡಬಲ್ಲದ್ದು ದಾರ್ಶನಿಕ ಪ್ರಜ್ಞೆ ಅದು ಬೇರೆ ಆ ದಾರ್ಶನಿಕ ಪ್ರಜ್ಞೆ ಸೌಂದರ್ಯ ಪ್ರಜ್ಞೆಗೆ ಹತ್ತಿರವೇ ಹೊರತು ಮತಪ್ರಜ್ಞೆಗೆ ಹತ್ತಿರ ಅಲ್ಲ ಅದು ಮತ್ತೆ ಹೇಳ್ತೀನಿ ಈ ದೃಷ್ಟಿಯೆಲ್ಲ ನೋಡಬೇಕು ಇಲ್ಲದೇ ಇದ್ದರೆ ನಮಗೇನಾಗಿದೆ ಈ ಥರ ಸ್ಥೂಲವಾಗಿ ಒಬ್ಬ ಇದ್ದ ಒಬ್ಬ ವ್ಯಾಖ್ಯಾನಕಾರ ಇದ್ದ ಸ್ಥಿತಿದೇವ ಅಂತ ಅವನು ಎಷ್ಟು ಗಾಂಪ ಅಂತಂದರೆ ಮೇಘದೂತವನ್ನು ಒಂದು ಮಹಾಕಾವ್ಯ ಅಂತ ಮಾಡೋಕ್ಕೆ ಹೊರಟ ಕಾಳಿದಾಸನ ಭಕ್ತಿಯ ಅತಿರೇಕ ಏನು ಮಾಡುತ್ತೆ ಅನ್ನೋದಕ್ಕೆ ಇಲ್ಲಿ ಮೇಘದೂತದಲ್ಲಿ ಹದಿನೆಂಟು ವರ್ಣನೆಗಳು ಮಹಾಕಾವ್ಯದಿದೆ ಅಂತ ಪೋಣಿಸಿಕೊಂಡು ಹೋಗ್ತಾನೆ ಹಾಸ್ಯಾಸ್ಪದ ಮೇಘದೂತ ತನ್ನ ಗುಣದಿಂದ ಮಹಾಕಾವ್ಯವೇ ಹೊರತು ಗಾತ್ರದಿಂದ ಅಲ್ಲ ವಿವರಗಳಿಂದ ಅಲ್ಲ ವಿಸ್ತರಗಳಿಂದ ಅಲ್ಲ ಇದನ್ನು ಮಹಾಕಾವ್ಯ ಅಂತ ಹೇಳಿಯೇ ದೊಡ್ಡದು ಮಾಡಬೇಕೆ ಖಂಡಕಾವ್ಯವಾಗಿ ಇದು ಅನ್ಯಾದರ್ಶವಾದದ್ದು ಖಂಡಕಾವ್ಯ ರಾಜ ಅಂತ ಕರೆಯೋಣ ಯಾಕೆ ಆ ಥರ ಮಾಡಬೇಕು ಕಾಳಿದಾಸ ಎಷ್ಟೆಷ್ಟು ಪಲ್ಟಿ ಹೊಡೆದರೂ ವ್ಯಾಸರ ಮಹಾಭಾರತದಂಥ ಅದ್ಭುತವಾದಂಥ ಪಾತ್ರಗಳ ಕ್ರಿಯೇಷನ್ ಅಲ್ಲ ಅದನ್ನು ಒಪ್ಪಿಕೊಳ್ಬೇಕು ಬಾಯ ಮುಚ್ಕೊಂಡು ಒಪ್ಕೊಳ್ಬೇಕು ಇಲ್ಲಿ ನಮ್ಮ ಜನ ತಪ್ಪು ಮಾಡ್ತಾರೆ ಹಾಗಾಗಿ ಬೇಂದ್ರೆಯವರು ನಿನ್ನ ಅನುಕರಣಗಳೆಲ್ಲ ಬಂದವು ಏನಾಯಿತು ಅಂತ ಹೇಳ್ತಾರೆ ಹಾಗಾದರೆ ಅನುಕರಣ ತಪ್ಪ ಖಂಡಿತ ತಪ್ಪಲ್ಲ ನಾನೂ ಮಾಡಿದ್ದೀನಿ ಯಾಕೆ ಅನುಕರಣೆ ಆ ಮೂಲ ಗ್ರಂಥದ ಮೇಲಿರುವ ಮೆಚ್ಚುಗೆಯನ್ನು ತೋರಿಸುತ್ತೆ ನಿನ್ನ ದೂತ ಮುಟ್ಟಿ ಕಟ್ಟಿದರು ಕಬ್ಬವೊಂದು ನಿನ್ನ ಭಾವ ಬೆನ್ನಟ್ಟಿ ಕಂಡರೋ ಯಾರೋ ಹಬ್ಬವೆಂದು ನಿನ್ನ ಗುದೂತ ಗರಿ ಗರುಡ ನಿದಿರು ಕಳುಹುವರೆ ಗುಬ್ಬಿಯೊಂದು ಅಂಚೆ ಕೊಂಚೆ ಶುಕ ಕೋಕ ಭಕ ಕೇಕಿ ಭೇಕಿ ಎಂದು ನಿನ್ನ ದೂತದ ಪಾದಗಳನ್ನು ಮುಟ್ಟಿ ಎಷ್ಟೋ ಜನ ಕಬ್ಬಗಳನ್ನು ಕವಿತೆಗಳನ್ನು ಕಟ್ಟಿದ್ರು ನಿನ್ನ ಮೇಘದೂತದ ಚರಣ ಚಾರಣ ಚಕ್ರವರ್ತಿಗಳಾಗಬೇಕು ಅಂತ ನಿನ್ನ ಭಾವವನ್ನು ಬೆನ್ನಟ್ಟಿ ಯಾವ ಹಬ್ಬ ಕಾಣೋಕ್ಕಾಯಿತು ನಿನ್ನ ದೂತ ಕಾವ್ಯದ ಸ್ಟ್ರಕ್ಚರ್ಗೆ ಮಾರು ಹೋದರೂ ಸಬ್ಸ್ಟೆನ್ಸನ್ನು ಹಿಡಿಯೋಕ್ಕಾಗಲಿಲ್ಲ ಬೇಕಾದಷ್ಟು ಜನ ಬಂದರು ಎಲ್ಲರೂ ಕೂಡ ನಿನ್ನ ದೂತ ಅನ್ನುವಂಥ ವೈನತೆಯನ್ನು ಮುಂದೆ ಗುಬ್ಬಿನ ಕಳಿಸಿದ್ರಷ್ಟೇ ಇನ್ನೇನೂ ಅಲ್ಲ ಅಂಚೆ ಹಂಸ ಕೊಂಚೆ ಕ್ರೌಂಚ ಶುಕ ಗಿಳಿ ಕಾಕ ಕಾಗೆ ಕೋಕ ಚಕ್ರವಾಕ ಬಕ ಅಂದರೆ ಕೊಕ್ಕರೆ ಕೇಕಿ ನವಿಲು ಬೇಕಿ ಕಪ್ಪೆ ಇವೆಲ್ಲ ದೂತಗಳು ಬಂದಿವೆ ಈ ಎಲ್ಲ ದೂತಗಳು ಕಡೆಗೆ ಏನು ಸಿಂಗನ ಮುಂದೆ ಭಂಗ ಅಂದರೆ ವೈವಿಧ್ಯವನ್ನು ತಂದಿವೆ ಆದರೆ ಇದನ್ನು ಆಗಲಿಲ್ಲ ಇದನ್ನು ಮೀರಿಸಬೇಕು ಅಂದರೆ ಬೇರೆ ದಾರಿಯೇ ಹುಡುಕಬೇಕು ಮೇಘದೂತವನ್ನು ಮೀರಿಸಬೇಕಾದರೆ ಮೇಘದೂತವನ್ನು ಅನುಕರಿಸಬಾರದು ಅದನ್ನು ಗೌರವದಿಂದ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಅದರ ಸತ್ವವನ್ನೆಲ್ಲ ಹೀರಿಕೊಂಡು ನಾನು ಬೇರೆ ಆಗ್ತೀನಿ ತನ್ನಬೇಕಾಗತ್ತೆ ಇದು ತುಂಬ ಕಷ್ಟ ನಾವು ಮೆಚ್ಚಿದ್ದನ್ನು ಮಾಡಲೇಬೇಕು ಅಂದ್ಕೋತೀವಿ ಮೆಚ್ಚಿದ್ದನ್ನು ಮಾಡುವಾಗ ಹುಚ್ಚಾಗತ್ತೆ ಹೊರತುನುವೆ ಇನ್ನೇನೂ ಆಗೋದಿಲ್ಲ ಕಡೆಗೆ ಅವರು ಹೇಳ್ತಾರೆ ನಾನು ಮಾಡುವುದು ಅನುವಾದ ಅಲ್ಲ ಭಾಷಾಂತರವಲ್ಲ ಭಾವಗ್ರಹಣ ಭಾವ ಹಿಡಿಯುವ ಪ್ರಯತ್ನ ಅಂತ ಇದು ನನ್ನ ಭಾಷಣಕ್ಕೂ ಅಷ್ಟೇ ಬೇಂದ್ರೆ ಅವರ ಮಟ್ಟದಲ್ಲಿ ಅಲ್ಲ ಅದಕ್ಕಿಂತ ಎಷ್ಟೋ ಪಾಲು ಊನವಾದ ಮಟ್ಟದಲ್ಲಿ ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವಭೃಂಗ ಪಕಳೆ ಮಾತು ಉದಿರಾಡಬಹುದು ತುಂಬೀತು ಸ್ವಂತರಂಗ ತೋಳು ಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ ಅದ್ಭುತವಾದ ಕವಿತೆ ಕವಿಯ ಕೃತಿ ಕಮಲದಲ್ಲಿ ನನ್ನ ಅಳವಿನ ಮಟ್ಟಿಗೆ ನಾನು ಒಂದಿಷ್ಟು ಮಕರಂದ ಉಂಡೆ ತುಂಬಿ ಮಕರಂದ ಉಂಡದ್ದೇ ಹೊರತು ಅದರ ದಳಗಳನ್ನು ಕೇಸರಗಳನ್ನು ಬಣ್ಣವನ್ನ ಪರಿಮಳವನ್ನ ಕಟ್ಟುಕೊಡುವುದಕ್ಕೆ ಆಗುತ್ತಾ ಆಗೋಲ್ಲ ನನಗೆ ಅದು ಸಾಧ್ಯ ಇಲ್ಲ ಮಕರಂದದ ರುಚಿ ಅದರ ಕಾವ್ಯ ಸಾರ ತಿಳಿಸಬಹುದೇ ಹೊರತು ಕಮಲದ ಸಾರ ತಿಳಿಸಬಹುದೇ ಹೊರತು ಅದರ ಆಕಾರವನ್ನು ತಿಳಿಸೋದಿಕ್ಕಾಯ್ತಾ ಆಗಲಿಲ್ಲ ಪಕಳೆ ಮಾತು ಉದಿರಾಡಬಹುದು ಆ ಪಕಳೆಯ ಮಾತು ಉದುರು ಹೋಗಿರಬಹುದು ಅದರಲ್ಲೂ ತುಂಬೀತು ಸ್ವಂತರಂಗ ನನ್ನ ಅಂತರಂಗ ತುಂಬುತ್ತಾ ಇದೆ ಇನ್ನೊಬ್ಬರಿಗೂ ಅದು ತುಂಬಬಹುದೋ ಏನೋ ಆ ಮಕರಂದವನ್ನು ಹೀರಿ ಬಂದ ತುಂಬಿ ಕೊಟ್ಟ ಜೇನಿನಿಂದ ಮತ್ತೊಬ್ಬರಿಗೆ ಸಂತೋಷವಾಗಬಹುದು ಎಂಥ ಆತ್ಮೀಯ ಅರ ಅಪ್ಪುಗಿಯಲ್ಲೂ ತೋಳಿನ ಬಿಗಿ ಕೆಲವೊಮ್ಮೆ ಸಡಿಲಾಗಬಹುದು ನಾನು ನಿನ್ನ ಕಾವ್ಯವನ್ನು ಹೃದಯನಾಥ ಎಂಬಂತೆ ಅಪ್ಪಿಕೊಂಡರೂ ಆ ಅಪ್ಪುಗೆ ಒಂದು ಸ್ವಲ್ಪ ಸಡಿಲ ಆಗಿರಬಹುದು ಬಂಧ ಲೂಸ್ ಆಗಿರಬಹುದು ಅಂತ ಎಷ್ಟು ಸೊಗಸಾದದ್ದು ಮತ್ತು ಪ್ರಾಣವನ್ನು ತುಂಬಿಕೊಡುವ ಅದರಪಾನ ಉದರದವರೆಗೆ ಇಳಿಯುತ್ತಾ ಇಲ್ಲ ಇಳಿಯಲ್ಲ ಹಾಗಾಗಿ ತುಟಿಯಂಚಿಗೆ ಬಂದ ಮಾತು ತುಟಿಯಂಚಿಗೆ ಹೋಗಬಹುದು ನನ್ನ ಅಂತರಂಗದ ಒಳಗೂ ಅದು ಇಳಿದುದ್ದು ಹೊರಗೆ ಬರುತ್ತಾ ಇಲ್ವ ಹೇಳೋದಕ್ಕೆ ಆಗೋಲ್ಲ ಅಂತಾರೆ ತುಂಬ ಸೊಗಸಾದ ನಮ್ರತೆಯಾದರೆ ವಾಸ್ತವದ ಮಾತು ಯಾವ ಮಹಾಕೃತಿಯನ್ನು ಅನುವಾದ ಮಾಡುವುದು ಕಷ್ಟ ಅನುವಾದಕರನ್ನೆಲ್ಲ ಬೆಂಕಿಗಿಟ್ಟು ಕಡೆಗೆ ಮೂಲವನ್ನು ಕಲಿಯಬೇಕು ಅದೇ ಅನುವಾದದ ಪ್ರಯೋಜನ ಅಂತಲೂ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟು ಈಗ ನಾವು ಬೇಂದ್ರೆಯವರ ಮೇಘದೂತಕ್ಕೆ ಹಾಗೆ ಕಾಳಿದಾಸನ ಮೇಘದೂತಕ್ಕೆ ಹೋಗೋಣ ಮೊದಲ ಎರಡು ಪದ್ಯಗಳನ್ನು ಹೇಳಿದ್ದೆ ಒಬ್ಬ ಯಕ್ಷ ತನ್ನೊಡೆಯ ನಿಂದ ನಲ್ಲಯನು ಅಗಲಿ ಬೆಂದು ಶಪಿತ ವರುಷವನ್ನು ಕಳೆಯಲಾಗದೆ ಮಹಿಮೆ ಕಳೆದುಕೊಂಡು ಜನಕ ತನೆಯ ಮಿಂದು ದಲ್ಲಿ ತನ್ನೆಳಲ ಅಂಗಳಗಳಿ ತನ್ನೆಳಲ ಅಂಗಳಲ್ಲಿ ವಸತಿ ನಿಂದನು ರಾಮಗಿರಿಯ ಅಗಲಿ ಇದ್ದರೂ ಆಸೆಗೊಂಡಿರಲು ಗಿರಿಯೋಳಂತೂ ಇಂತು ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಮೊಳಕೈಗೆ ಸರಿದು ಬಂತು ಕಾರ ಹುಣ್ಣಿಮೆಯ ಮಾರನೆಯ ದಿನವೇ ಮೋಡ ಕೋಡ ನಪ್ಪಿ ಕಂಡಿ ತೊಡ್ಡಿ ನೋಡ ಡಿಕ್ಕಿಯಾಡುವ ಆನೆ ಬೆಡಗ ನೊಪ್ಪಿ ಅನ್ನುವಲ್ಲಿಗೆ ಬಂದಿದ್ವಿ ಗಣಪತಿ ಮೊಳೆಯಾರರ ಅನುವಾದ ನೋಡಿ ವರ್ವಂ ಯಕ್ಷಂ ಕೆಲಸ ಕಲಸಲ್ ಕೋಪಳಂ ಮೈಮೇಯಂ ಮೇಣ್ ಬಿಟ್ಟೊರ್ಕಾಲಂ ವಿರಹ ಉಣುವಂತಾಳ್ದನಿಂ ಶಾಪವಾಂತುಂ ഛായാറാമം മരകളവാമഗിരശ്രമം സേർദിർദം രാമപ്രിയളെ ജല കങ്കൈതീർത്ഥം ളത്തം നുക്കെട്ടതൊളെ കലദിംഗ് ളന്തുണ്ടിയ പൊന്തോടം ജാർദിളിതുബരി മുങ്ങയവം കമിയക്ഷം ആഷാഢാരംഭ ദിവസമാ സന്നപ്പി വപ്രക്കീഡാസക്തീപദൊലിഹുധം നോടം മോടവന്ദം അന്ത ഹളന്നടദദ ಬಿಗಿಯಲ್ಲಿ ಸಂಸ್ಕೃತದ ಜಿಗಿಯಲ್ಲಿ ಮಾಡಿದ್ದಾರೆ ಇರಲಿ ಇದು ಕೇವಲ ಸ್ಯಾಂಪಲ್ ಅಂತ ತೋರಿಸಿದ್ದು ಆ ಮೋಡದ ದರ್ಶನ ಆದೊಡನೆ ಯಕ್ಷನಿಗೆ ಉತ್ಕಂಠೆ ಇದನ್ನು ಸಂದೇಶವಾಗಿ ಕಳಿಸಬಹುದು ಅಂತಂದುಕೊಳ್ತಾನೆ ಆ ತತ್ಕ್ಷಣ ಅದರ ಮುಂದೆ ನಿಂತು ಸ್ಥಿತ್ವ ಕಥಮಪಿ ಪುರಃ ಕೌತುಕಾಧಾನಹೇತೋ ರಂತರ್ಬಾಷ್ಪಶ್ಚರ ಮನುಚರೋ ರಾಜಸ್ಯ ದದ್ಯೌ ಮೇಘಾಲೋಕೆ ಭವತಿ ಸುಖಿನೋಪ್ಯನ್ಯಥಾ ವೃತ್ತಿಚೇತ ಕಂಠಾಶ್ಲೇಷ ಪ್ರಣಯಿನಿ ಜನೆ ದೂರ ಸಂಸ್ಥೆ ಇದು ಕವಿಯ ಮಾತು ಮೋಡ ನೋಡಿ ಮನಸಾಗಿ ನಿಂತನೋ ಹೇಗೋ ಏನೋ ಕಂಡು ರಾಜರಾಜನನು ಚರನು ಇದ್ದ ಕಣ್ಣೀರ ನುಂಗಿಕೊಂಡು ಮೋಡವನ್ನು ನೋಡ್ತಾ ತನ್ನೊಳಗಿನ ಅಳಲೆಲ್ಲ ಉಕ್ಕಿ ಬಂದದ್ದು ಕಣ್ಣೀರನ್ನು ಹಾಗೆ ಸಂವರಣ ಮಾಡಿಕೊಳ್ತಾನೆ ಯಾಕೆ ಕಣ್ಣೀರನ್ನು ಕರೆಯುವುದು ಅಮಂಗಳ ಅದಕ್ಕಾಗಿ ನುಂಗಿಕೊಳ್ಳಬೇಕು ಅಂತ ಮೋಡ ಕಂಡೊಡನೆ ಬೇರೆ ಬಗೆಯೇ ಹೌದು ಸುಖಿಗೂ ಎಂತೋ ಏಕೋ ಕೊರಳ ಗೆಳತಿದೂರುಳಿದ ಮೇಲೆ ಆ ಗತಿಯ ಹೇಳಲೇಕೋ ಮೋಡವನ್ನು ನೋಡಿದ ತಕ್ಷಣ ಎಂಥ ಸುಖವಾಗಿರೋರಿಗೂ ಒಂದು ಉತ್ಕಂಠತೆ ಬರುತ್ತೆ ಅಂತ ಯಾಕೆ ಉತ್ಕಂಠತೆ ಬರುತ್ತೆ ಮೋಡ ಸುಮ್ಮನೆ ಆಕಾಶದಲ್ಲಿ ನಿಶ್ಚಲವಾಗಿರೋಲ್ಲ ಓಡ್ತಾ ಇರುತ್ತೆ ಎಂಥ ಕಪ್ಪು ಮೋಡಕ್ಕೂ ಒಂದು ಸಿಲ್ವರ್ ಲೈನಿಂಗ್ ಇರುತ್ತೆ ಅದಕ್ಕೊಂದು ಸೊಗಸಿರುತ್ತೆ ಪ್ರಾತಃ ಕಾಲದಲ್ಲಿ ಆ ಬಾಲಭಾಸ್ಕರನ ಕಾಂತಿಯ ಪರಿವೇಶ ಸಾಯಂಕಾಲದಲ್ಲಿ ಅಸ್ತಮಯ ಸಮಯದ ಸೂರ್ಯನ ರೇಖಾವಿಲಾಸ ಆ ಒಂದು ಅದ್ಭುತವಾದ ಬಣ್ಣದ ಸೊಗಸನ್ನು ತಂದುಕೊಡುತ್ತೆ ಮುಗಿಲ ಮಾರಿಗೆ ಆರತಿ ಎತ್ತಿದಂತೆ ಅಂತ ಬೇಂದ್ರೆಯವರು ಹೇಳ್ತಾರೆ ಮಾರಿ ಅಂದರೆ ಧಾರವಾಡ ಭಾಷೆಯ ಮೋರೆ ಎನ್ನುವುದೊಂದು ಅರ್ಥ ಮುಗಿಲ ಎನ್ನುವ ಮಾರಿಗೆ ಎತ್ತಿದಂತಹ ಓಕುಳಿಯ ಆರತಿ ಅಂತಲೂ ಅರ್ಥ ಹಾಗೆ ಆ ಸಂಜೆಯ ಕೆಂಜಾಯಗಳು ಬರ್ತವೆ ಅದನ್ನು ಕಂಡು ನಮಗೆ ಉತ್ಕಂಠತೆ ಜೊತೆಗೆ ಆ ಮೋಡ ಒಂದೊಂದು ಕ್ಷಣಕ್ಕೆ ಒಂದೊಂದು ಆಕಾರ ತಾಳುತ್ತೆ ಅದನ್ನು ಗಂಧರ್ವ ನಗರ ಅಂತ ನಾವು ಕರಿತೀವಿ ಸಂಸ್ಕೃತದಲ್ಲಿ ಗಂಧರ್ವ ನಗರ ಒಂದೊಂದು ಆಕಾರ ತಾಳುತ್ತೆ ನಮಗೆ ಆ ಸೌಲಭ್ಯ ಇಲ್ಲವಲ್ಲ ನಾವು ಕಲ್ಪಿಸಿಕೊಂಡಂತೆ ಮೋಡ ಆಗುತ್ತೆ ಅದು ಹಾಗೆ ಹಾರಿ ಹೋಗುತ್ತೆ ಈ ಸ್ವಚ್ಛಂದತೆ ನಮಗಿಲ್ಲ ಮೋಡ ಯಾವುದ್ರ ಮೇಲೆಲ್ಲ ಓಡಾಡುತ್ತೆ ಮನುಷ್ಯನಿಗೆ ಮೀನಿನ ಬಗೆಗೆ ಅಂಥ ಆಸ್ಥೆ ಇಲ್ಲ ಬಾನಿನಲ್ಲಿ ಓಡಾಡುವ ಪಕ್ಷಿಯ ಬಗ್ಗೆ ಉಂಟು ಹಕ್ಕಿಯಂತೆ ಹಾರಬೇಕು ಅಂತ ಹೇಳ್ತೀವಿ ಹೊರತು ಮೀನಿನಂತೆ ಈಜಬೇಕು ಅಂತ ನಾವು ಎಂದೂ ಹೇಳೋದಿಲ್ಲ ಯಾಕೆ ಮೇಲಿಗೆ ಮೇಲಕ್ಕೆ ಎತ್ತರ ಎತ್ತರಕ್ಕೆ ಹಾರಾಡುವುದು ಆ ವಿಹಂಗಮ ವೀಕ್ಷಣೆ ಅಂತ ಹೇಳ್ತೀವಿ ಹೊರತು ಮತ್ಸ್ಯ ವೀಕ್ಷಣೆ ಅಂತ ಯಾರೂ ಹೇಳಲ್ಲ ಮೀನಿನಂತೆ ನೋಡುವುದು ಅಂತ ಹೇಳಲ್ಲ ಪಕ್ಷಿಯಂತೆ ನೋಡುವುದು ಅಂತೀವಿ ಕಾರಣ ಆ ಒಂದು ಮೇಲಿನ ನೋಟ ಉತ್ಪ್ರೇಕ್ಷ ಮೇಲಿನಿಂದ ಬರುವಂಥ ನೋಟ ಊರ್ಧ್ವಲೋಕ ಊರ್ಧ್ವಾಲೋಕ ಆ ಸ್ವಾರಸ್ಯ ಅದಕ್ಕಾಗಿ ಮೋಡ ಕಂಡಾಗ ಎಂಥ ಸಂತೋಷದವರೆಗೂ ಅದರ ಮೇಲೆ ಸ್ವಲ್ಪ ಅಸೂಯೆ ಬರುತ್ತೆ ಇನ್ನು ಇವನು ಹೆಂಡತಿಯನ್ನು ಬಿಟ್ಟು ದೂರ ಇದ್ದಾನೆ ಈ ಮೋಡದಂತೆ ತಾನು ಹಾರಿ ಹೋಗುವ ಹಾಗಿದ್ದರೆ ಎಷ್ಟು ಚಂದ ಅನ್ನುವುದೊಂದು ಜೊತೆಗೆ ಈ ಮೋಡ ಅವಳನ್ನು ಎಲ್ಲಿ ಹೆದರಿಸುತ್ತೋ ಗುಡುಗಿ ಅನ್ನುವಂಥ ಕಳವಳ ನಾನು ಏನು ಮಾಡಲಿ ಎನ್ನುವಂಥ ಚಿಂತೆ ಹೀಗಿರುವಾಗ ಅವನಿಗಿನ್ನೆಷ್ಟು ಸಂಕಟ ಆಗಿರಬೇಕು ಜೊತೆಗೆ ಯಕ್ಷರು ಅರ್ಥಕಾಮಪರರಾದವರು ಅವರಿಗೆ ಮತ್ತೆಷ್ಟು ವಿರಹದ ಅಳಲು ಕಾಡಿರಬೇಕು ಅಂತ ಜೊತೆಗೆ ಇವನು ಸಾಮಾನ್ಯನ ಅನುಚರ ಅಲ್ಲ ರಾಜರಾಜ ಅಂದರೆ ಕುಬೇರ ಇಂಥವನ ಅನುಚರ ಇವನಿಗೆ ಈ ಸ್ಥಿತಿ ಬಂತಲ್ಲ ಅಂತ ಹಾಗೆ ಅವನು ಅದರ ಮುಂದೆ ನಿಂತು ಯೋಚನೆ ಮಾಡ್ತಾನೆ ಇದು ಮಳೆಗಾಲ ಪ್ರತ್ಯಾಸನ್ನೇ ನಭಸಿ ದಯಿತಾ ಜೀವಿತಾ ಲಂಬನಾರ್ಥಿ ಸ್ವಕುಶಲಮಯೀಂ ಸ್ವಕುಶಲಮಯಂ ಹಾರಯಿಷ್ಯನ್ ಪ್ರವೃತ್ತಿಂ ಪ್ರತ್ಯಗ್ರೈ ಕುಟಜಕುಸುಮೈ ಕಲ್ಪಿತಾರ್ಘಾಯ ಯ ತಸ್ಮೈ ಪ್ರೀತಃ ಪ್ರೀತಿ ಪ್ರಮುಖವಚನ ಸ್ವಾಗತಂ ವ್ಯಾಜಹಾರ ಇನ್ನೇನು ಮಳೆಗಾಲ ಬರ್ತಾ ಇದೆ ಸತಿಸಪ್ತಮಿ ಪ್ರಯೋಗ ಸಂಸ್ಕೃತದಲ್ಲಿ ಮಾಡಿದ್ರೆ ಮೋಡದ ಮಳೆಗಾಲ ಬರುತ್ತಾ ಇರುವಾಗಲೇ ಅನ್ನುವಂಥ ಅರ್ಥ ಬರುತ್ತೆ ಇನ್ನೇನು ಬಂದಿದೆ ಅನ್ನುವಾಗ ಹೆಂಡತಿಯ ಗತಿ ಏನು ಅಂತ ಆ ವಿರಹಿಣಿಯರ ಸ್ಥಿತಿ ಏನು ಅಂತ ನೆನ್ನೆ ಹೇಳಿದ್ದೆನಲ್ವಾ ಹಾಗಾಗಿ ಈ ಜೀಮೂತದಿಂದ ತನ್ನ ವಾರ್ತೆಯನ್ನು ಕಳಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ ಜೀಮೂತ ಅನ್ನೋ ಶಬ್ದ ಕಾಳಿದಾಸ ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ನೋಡಿ ಜೀಮೂತ ಅಂತಂದರೆ ಮೋಡ ಅಂತ ಆದರೆ ಕನ್ನಡದ ಮೋಡದಲ್ಲಿ ಜೀಮೂತದ ಅರ್ಥ ಎಲ್ಲ ಇಲ್ಲ ಜೀವನ ಮೂತಃ ಜೀಮೂತ ಅಂತ ಜೀವನದ ನೀರಿನ ಮೂತ ಮೂಟೆ ಅದು ಜೀಮೂತ ಮೋಡ ಅನ್ನುವುದು ನೀರಿನ ಮೂಟೆ ಅಂತ ಆ ಜೀವನ ಮೂತ ಅನ್ನೋದು ಜೀಮೂತ ಲಂಚ್ ಅಂಡ್ ಬ್ರೇಕ್ಫಾಸ್ಟ್ ಸೇರಿ ಬ್ರಂಚ್ ಆಗಿದೆಯಲ್ಲ ಆ ರೀತಿಯಾಗಿ ಹೈಫನೇಷನ್ ಮಾಡಿ ಆದಂಥ ಶಬ್ದ ಜೀಮೂತ ಪ್ರತ್ಯಾಹಾರ ಅಂತ ಕರಿತೀವಿ ಅಂದರೆ ತನ್ನ ಬಾ ಬಾಳಿನ ಮೂಟೆ ಮೋಡ ಅಂತ ಬದುಕಿನ ಊಟೆ ರಸದ ಊಟೆ ಜೀಮೂತ ಅನ್ನುವಂಥ ಅರ್ಥ ಇದರಿಂದ ತನ್ನ ಬದುಕನ್ನೇ ಮೂಟೆಗಟ್ಟಿ ಹಾರಿಸ್ತಾ ಇದ್ದೀನಿ ಅಂತ ಅವಳ ಬದುಕು ಮೂಟೆಗಟ್ಟಿ ಇಡಲ್ಪಟ್ಟಿದೆ ಅದನ್ನು ಇವನು ಹೋಗಿ ಬಿಚ್ಚಬೇಕು ಅವಳು ವೇಣಿ ಬಂದ ಜಡೆ ಕಟ್ಟಿಕೊಂಡಿರ್ತಾಳಲ್ಲ ಅದನ್ನು ಬಿಚ್ಚಬೇಕು ಈ ಜೀಮೂತ ಅನ್ನುವ ಶಬ್ದದ ಗಂಟನ್ನು ಬಿಚ್ಚಿದರೆ ನಮಗೆ ಜೀವನದ ಮೂಟೆ ಸಿಗುತ್ತೆ ಅಂತ ಪ್ರತಿಯೊಂದು ಶಬ್ದದ ಒಳಗಿರುವ ಸ್ವಾರಸ್ಯವನ್ನು ಹಿಡಿದಾಗ ನಮಗೆ ಅಲ್ಲಿರುವ ಆನಂದ ಗೊತ್ತಾಗುತ್ತೆ ಕಾವ್ಯದ ಒಂದೊಂದು ಪದವನ್ನು ಚಪ್ಪರಿಸಿ ಚಪ್ಪರಿಸಿ ಆಸ್ವಾದ ಮಾಡಬೇಕು ಏನೋ ನೋಡಿದ್ವಿ ಅಂತ ಹಿಂಗಿಂಗ್ ಹಿಂಗಿಂಗ್ ತಿರುಗಾಡ್ಕೊಂಡು ಬಂದುಬಿಟ್ರೆ ಏನು ಸಿಗುತ್ತೆ ಅಭ್ದರ್ಲಂಘಿತ ಏವ ವಾನರ ಭಟೈಹಿ ಕಿಂ ತಸ್ಯ ಗಂಭೀರತಾ ಮಾಪಾತಾಲ ನಿಮಗ್ನ ಪೀವ್ರತನುರ್ಜಾನಾತಿ ಮಂಥಾಚಲಹ ಸಮುದ್ರವನ್ನು ದಾಟಿ ಪಾರಂಗತರು ಎಲ್ಲ ಮಂಗಗಳು ದಾಟದು ಆದರೆ ಮಂದರ ಪರ್ವತ ತಲಸ್ಪರ್ಶಿ ಸಮುದ್ರದ ಆಳನ್ನು ನೋಡಿದೆ ಮೇಲಿನ ಹಾರಿದ ಮಂಗಗಳಿಗೆ ಏನು ಸಿಕ್ತು ಕಪ್ಪೆ ಚಿಪ್ಪು ಮರಳು ಕೆಳಗೆ ಮುಳುಗಿದವಳಿಗೆ ಮುತ್ತು ರತ್ನ ಸಿಕ್ತು ಮತ್ತೊಂದು ಪ್ರತಿ ಸೃಷ್ಟಿಯೇ ಇದೆ ಅಂತ ಗೊತ್ತಾಯಿತು ಅಂತ ಹಾಗೆ ಒಂದೊಂದು ಶಬ್ದವನ್ನು ಹುಡುಕಿ ಹುಡುಕಿ ನೋಡಬೇಕಂತೆ ತಡಕಿ ತಡಕಿ ಕಾಡಬೇಕು ಅನ್ನುವುದು ನಮ್ಮ ಸಾಂಪ್ರದಾಯಿಕರ ದೃಷ್ಟಿ ತನ್ನ ಕುಶಲಮಯವಾದ ವಾರ್ತೆ ಕುಶಲ ಅನ್ನುವುದಕ್ಕೆ ಮಂಗಲ ಅಂತ ಒಂದು ಅರ್ಥ ಇದೆ ಮತ್ತೊಂದು ಕುಶಾನ್ ಲಾತೀತಿ ಕುಶಲ ಅಂತ ಈ ದರ್ಬೆಯನ್ನು ಕೈಗೆ ಚುಚ್ಚಿಕೊಳ್ಳದಂತೆ ಗಾಯವಾಗದಂತೆ ತರುಬಲ್ಲ ಜಾಣ್ಮೆಗೆ ಕುಶಲ ಅಂತ ಅಂಥವನನ್ನು ತರಬಲ್ಲಂಥ ಜಾಣನಿಗೆ ಕುಶಲ ಅಂತ ಕರಿತೀವಿ ನಮ್ಮ ಕ್ಷೇಮ ಸಮಾಚಾರವು ಜಾಣ್ಮೆಯ ಸಮಾಚಾರ ಆಗಿರಬೇಕು ಏನು ಚೆನ್ನಾಗಿದ್ದೀರಾ ಅಂತಂದರೆ ಏನೋ ಇದ್ದೀವಿ ಅಂತಂದರೆ ಅದು ಕುಶಲ ವಾರ್ತೆ ಆಗೋದಿಲ್ಲ ನಮ್ಮ ನೋವನ್ನು ಮರೆಯಿಸಬೇಕು ಎಷ್ಟೋ ಬಾರಿ ನಾವು ನಗುತ್ತಾ ಇರ್ತೀವಿ ಒಳಗಳತಾ ಇರ್ತೀವಿ ಹಾಗಾಗಿ ಇವನು ಅಳ್ತಾ ಇದ್ದಾನೆ ಅರೆ ನಾನು ಐ ಆಮ್ ಆಲ್ ರೈಟ್ ಐ ಆಮ್ ಓಕೆ ಐ ಆಮ್ ಹ್ಯಾಪಿ ಅಂತ ಹೇಳಿ ಕಳಿಸಬೇಕಾಗಿದೆ ಈ ಒಂದು ವ್ಯಂಗ್ಯವೂ ಉಂಟು ನಾವು ನೋವಿನ ಅಂಚಿನಲ್ಲಿಯೇ ನಕ್ಕು ನಮ್ಮ ಸಂದೇಶಗಳನ್ನು ಕಳಿಸ್ತೀವಿ ಎಷ್ಟೋ ಬಾರಿ ಪೇಷಂಟನ್ನು ಹಾಸ್ಪಿಟ್ಲಲ್ಲಿ ಇಟ್ಟಿದ್ದೀವಿ ಮನೆಯಲ್ಲಿ ಅಡುಗೆ ಮಾಡೋರಿಲ್ಲ ಓಡಾಡೋರಿಲ್ಲ ಯಾರೂ ಇಲ್ಲ ಎಲ್ಲವೂ ಒಬ್ಬರೇ ಆಗಿರಬೇಕು ಫೋನ್ ಮಾಡಿ ಹತ್ತು ಜನ ಕೇಳ್ತಾರೆ ಏನು ನಾವೇನು ಸಹಾಯ ಮಾಡ್ಬೋದು ಏನೂ ಇಲ್ಲ ನಿಮ್ಮ ಹರಕೆಯ ಸಹಾಯ ಅಂತಂತಾನೆ ಆದರೆ ಎಲ್ಲ ಸಹಾಯವೂ ಬೇಕಿರುತ್ತೆ ಎಲ್ಲ ಚೆನ್ನಾಗಿದೆ ಅಂತನ್ನುವಂಥದ್ದು ಸ್ವಕುಶಲತೆ ಅದು ಕೌಶಲ ಅದು ಯೋಗ ಯೋಗ ಕರ್ಮಸು ಕೌಶಲಂ ಅಂತ ಇಂಥದ್ದು ಸ್ವಕುಶಲಮಯ್ ಹಾರಯಿಷ್ಯನ್ ಪ್ರವೃತ್ತಿಂ ಅಲ್ಲಿ ಪ್ರವೃತ್ತಿ ಅಂದರೆ ತನ್ನ ಆಟಿಟ್ಯೂಡ್ ಅಂತ ಅದನ್ನು ಚೆನ್ನಾಗಿದೆ ಅಂತ ತೋರಿಸ್ಬೇಕು ಅಂತ ಈ ಗುಟ್ಟನ್ನು ರಟ್ಟು ಮಾಡದೆ ಮೂಟೆ ಕಟ್ಟಿ ಮೋಡದ ಮೂಲಕ ಹೇಳಿಸಬೇಕು ಅಂತ ಒಂದೊಂದು ಶಬ್ದವೂ ದೊಡ್ಡ ಭಾವ ಪ್ರಪಂಚವನ್ನೇ ತೆರೆದಿಡುವಂಥದ್ದು ಅದಕ್ಕಾಗಿ ಸುಮ್ಮನೆ ಆದರೆ ಆಗೋಲ್ಲ ಮೇಘಕ್ಕೆ ಅರ್ಘ್ಯ ಕೊಡಬೇಕು ಕಾಳಿದಾಸನ ಸಂಸ್ಕಾರ ಮರ್ಯಾದೆಗಳೆಲ್ಲ ಅನ್ಯಾದೃಶ ನಾನು ಹೇಳಿದೆ ಈ ಷೋಡಶ ಸಂಸ್ಕಾರಾದಿ ಸೇರಿದಂತೆ ಸಕಲವನ್ನು ಕಾಳಿದಾಸ ತೋರಿಸ್ತಾನೆ ಅಂತ ಒಬ್ಬ ಬಂದರೆ ಅವನಿಗೆ ಅರ್ಘ್ಯ ಕೊಡಬೇಕು ಅಂತ ಅರ್ಘ್ಯ ಅಂದರೆ ಗೌರವನೀಯವಾದಂತಹ ಆದರ ಅಂತ ಅರ್ಘ ಅರ್ಘ್ಯ ಎರಡೂ ವಿಧವಾದಂಥ ಶಬ್ದಗಳು ಇವೆ ಅದು ಏನೆಂದರೆ ಒಂದು ಜಡ ಅಂತನ್ನುವ ವಸ್ತು ಅಂತ ಭಾವಿಸದೆ ಚೈತನ್ಯಪ್ರಾಯವಾದದ್ದು ಅಂತ ಹೇಳಿ ಅವನು ಅದಕ್ಕೆ ಹೂಗಳನ್ನು ಕೊಡ್ತಾನೆ ಹೂಗಳಿಂದ ಕೈಯಲ್ಲಿ ಅಂಜಲಿ ತುಂಬಿಕೊಂಡು ಕಲ್ಪಿತಾರ್ಘ ಯ ತಸ್ಮೈ ಪ್ರೀತ ಪ್ರೀತಿ ಪ್ರಮುಖ ವಚನಂ ಸ್ವಾಗತಂ ವ್ಯಾಜಹಾರ ಅನ್ನುವಲ್ಲಿ ಕುಟಜ ಕುಸುಮ ಅನ್ನುವಂಥದ್ದು ಕುಟಜ ಕುಸುಮ ಅಂತಂದರೆ ಯಾವುದು ಅಲ್ಲಿ ಕಾಡಿನಲ್ಲಿ ಬೆಳೆಯುವಂಥ ಗೊರಟಿಗೆ ಸೇವಂತಿಗೆ ಮೊದಲಾದಂಥ ಕುಸುಮಗಳು ಮತ್ತಿನ್ಯಾವುದೂ ಅಲ್ಲ ಒಳ್ಳೆ ಚೆನ್ನಾಗಿರುವಂಥ ಊರಿನ ನಾಗರಿಕವಾದಂಥ ಕುಸುಮಗಳಲ್ಲ ಕೊಡಚಿ ಹೂವು ಅಂತ ಕರಿತೀವಿ ಅದು ಈ ಕುಟಜ ಕುಸುಮ ಕುಟಜ ಅನ್ನೋದು ಕೊಡಚಿಂಥ ಕುಟ ಅಂತಂದರೆ ಪೊದೆ ಒಂದು ಮರಬಳ್ಳಿ ಅಂತ ಅರ್ಥ ಅದರೊಳಗೆ ಹುಟ್ಟಿರ್ತಕ್ಕಂಥ ಹೂವು ಅಂತ ಇಂಥ ಒಂದು ಹೂಗಳನ್ನು ಕಿತ್ತುಕೊಂಡು ಏನಿದ್ದರೆ ಅದನ್ನು ದೊಡ್ಡವರು ಬರ್ತಾರೆ ಅಂದರೆ ಏನನ್ನು ಮಾಡಬೇಕು ಸಂಧ್ಯಾ ವಂದನೆಗೆ ನೀರು ಸಿಗಲಿಲ್ಲ ಅಂದರೆ ಪಾಂಸು ಬಿರ್ವಾದದ್ಯಾದರ್ಘ್ಯಮ್ ಅಂತ ಹೇಳ್ತಾರೆ ರಸ್ತೆ ಪಕ್ಕ ಇರೋ ಧೂಳಿನಲ್ಲಿ ಕೊಡ್ರಿ ಅಂತ ಮುಸಲ್ಮಾನರಲ್ಲಿ ಕೂಡ ನಮಾಜ್ ಮಾಡಬೇಕಾದ್ರೆ ಅವರು ಪಾಣಿ ಪಾತ್ ಪಾದಗಳೆಲ್ಲ ಶುಭ್ರವಾಗಿ ಕೈಕಾಲು ತೊಳ್ಕೊಳ್ಬೇಕು ಅಂತ ನಿಯಮ ಉಂಟು ನಮಗಿಂತ ಚೆನ್ನಾಗಿ ಅದನ್ನೆಲ್ಲ ಮಾಡ್ತಾರೆ ಆಗ ಅದಿಲ್ಲ ಅಂದರೆ ಮಣ್ಣನ್ನಾದರೂ ಮುಟ್ಟಿ ಶುದ್ಧನಾಗಿದ್ದೀನಿ ಅಂತ ಅಂದುಕೊಳ್ಬೇಕು ಅಂತ ಇಲ್ಲಿ ಅವನ ಹಾಗೆ ಇರುವಂಥ ಆ ಒಂದು ಮರದ ಮರಬಳ್ಳಿಗಳಲ್ಲಿ ಆ ಬಂಡೆಗಲ್ಲುಗಳ ಮಧ್ಯದಲ್ಲಿ ಬೆಳೆಯುವಂಥ ರಾಮಗಿರಿಯ ಮೇಲೆ ತಾನೇ ಇದ್ದದ್ದು ಅಲ್ಲಿ ಅವನು ಕಿತ್ತುಕೊಂಡು ಇಟ್ಟುಕೊಂಡಿದ್ದಾನೆ ಅವನು ಬೆಟ್ಟದ ಮೇಲಿದ್ದಾನೆ ಅನ್ನೋದು ಬೇರೆ ಮತ್ತೂ ಸ್ವಾರಸ್ಯಕಾರಿಯಾದದ್ದು ಉತ್ತರ ದಿಕ್ಕಿನ ಕಡೆಗೆ ನೆಟ್ಟ ನೋಟದಿಂದ ನೋಡ್ತಾ ಇದ್ದಾನೆ ಬೆಟ್ಟದ ಮೇಲೆ ನಿಂತುಕೊಂಡು ಉತ್ತರ ದಿಕ್ಕಿನಲ್ಲಿ ಅಲಕಾವತಿ ಇರೋದು ಅಲ್ಲಿಯೇ ತನ್ನ ದೈತೆ ಯಕ್ಷಿ ಇರುವುದು ತಾನು ಇಲ್ಲಿಂದ ಹಾರುವ ಹಾಗಿದ್ದರೆ ಅಂತ ಆಗ ಹಾರುತ್ತಾ ಬಂದ ಮೋಡವನ್ನು ಕಂಡದ್ದು ಅವನು ಅರ್ಘ್ಯವನ್ನು ಇಟ್ಟುಕೊಂಡು ಗೌರವನೀಯರಿಗೆ ಕೊಡುವಂಥದ್ದು ತಾನೆ ಪ್ರೀತಿ ಪ್ರಮುಖವಾದ ವಚನವನ್ನು ಸಂತೋಷವನ್ನು ಉಂಟು ಮಾಡುವ ತೃಪ್ತ ಅಂತ ಅನಿಸುವಂತಹ ಮಾತುಗಳನ್ನು ಇಟ್ಟುಕೊಂಡು ಸ್ವಾಗತವನ್ನು ಕೊಡ್ತಾನೆ ಅಂತ ಸ್ವಾಗತ ಒಳ್ಳೆಯ ಬರವು ನಲ್ ಬರವು ಅಂತ ಮಾಡಿಕೊಳ್ತಾನೆ ಹಾಗೆ ಮಾಡಿಕೊಂಡು ಇದು ನಾನು ಅಸಹಾಯಕನಾಗಿ ಕೊಡ್ತಾ ಇರುವಂಥದ್ದು ಇನ್ನೇನು ಇಲ್ಲ ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ ಶೋಭನಂ ಆಗತಂ ಸ್ವಾಗತಂ ಸ್ವಾಗತ ವಚನಂ ಪ್ರೀತಹಾಸನ್ ವ್ಯಾಜಹಾರ ಅಂತ ಮಲ್ಲಿನಾಥ ಹೇಳ್ತಾನೆ ಅಷ್ಟು ಚೆನ್ನಾಗಿ ಅವನು ಈ ಕಷ್ಟದಲ್ಲಿಯೂ ಎಟಿಕಿಸಿ ಸಂಸ್ಕಾರವನ್ನು ಬಿಡಲಿಲ್ಲ ಆ ಒಂದು ಅಭಿಜಾತ್ಯವನ್ನು ಬಿಡಲಿಲ್ಲ ಮೋಡವೇ ನೀನು ಹೋಗ್ಬಿಟ್ಟು ಸಂದೇಶ ಹೇಳು ಅದು ಕಾಳಿದಾಸನದಲ್ಲ ಜಾತಿ ಬೇಕಾರೆ ಕುಮಾರವ್ಯಾಸ ಮಾಡಿಯಾನು ಕುಮಾರವ್ಯಾಸ ಇದನ್ನೆಲ್ಲವನ್ನು ಬುಲ್ಡೋಸರು ಲೆಕ್ಕಸದೆ ಹೊರಟೋಗ್ತಾನೆ ಕಾಳಿದಾಸ ಆರ್ಷ ಸಂಪ್ರದಾಯವನ್ನು ಒಂದಿಷ್ಟು ಮರೆಯೋದಿಲ್ಲ ಎಲ್ಲಿವರೆಗೆ ಅಂದರೆ ರಘುವಂಶದಲ್ಲಿ ಒಂದು ಕಡೆ ಬರುತ್ತೆ ಅಜಮಹಾರಾಜ ಇಂದುಮತಿ ಸ್ವಯಂವರಕ್ಕೆ ಹೋಗ್ತಾ ಇದ್ದಾಗ ಪ್ರಿಯದರ್ಶನನ್ನು ಒಬ್ಬ ಗಂಧರ್ವ ಆನೆಯ ರೂಪದಲ್ಲಿ ಬಂದು ಎದುರಾಗ್ತಾನೆ ಆಗ ಆನೆಯನ್ನು ಅವನು ಕೊಲ್ಲಬಾರದಷ್ಟು ಪ್ರಮಾಣದಲ್ಲಿ ಬಾಣ ಬಿಟ್ಟು ಹಿಮ್ಮೆಟ್ಟಿಸ್ತಾನೆ ಅಜ್ಞ ಕೊಲ್ಲಬಾರದ ಪ್ರಾಣಿ ಅಂತ ಕಿವಿಯವರೆಗೆ ಹೆದೆಯಿಟ್ಟು ಎಳೆಯಬೇಕಾದದ್ದು ಮೂಗಿನ ತುದಿಯವರೆಗೆ ಎಳೆದ ಅಂತ ಕಾಳಿದಾಸ ಹೇಳ್ತಾನೆ ಇಷ್ಟೇ ಎಳೆದ ಇಷ್ಟರವರೆಗೂ ಎಳೆಯಲಿಲ್ಲ ಆ ಫೋರ್ಸಿಗೆ ಅಷ್ಟು ಸಾಕಾಗತ್ತೆ ಅಂತ ಆಗ ಆನೆ ತನ್ನ ಶಾಪವನ್ನು ಕಳೆದುಕೊಂಡು ನಿನಗೆ ನಾನು ಕೊಡಬೇಕು ಅಂತ ನಾವು ರಾಜಪುತ್ರರು ಪ್ರತಿಗ್ರಹಣ ಮಾಡಬಾರ್ದು ಕ್ಷತ್ರಿಯರು ಷಟ್ಕರ್ಮಿಗಳಲ್ಲ ತ್ರಿಕರ್ಮಿಗಳು ಮಾತ್ರ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಣ ಅಂತ ಆರು ಕರ್ಮ ಬ್ರಾಹ್ಮಣನಿಗೆ ಹೇಳಿದ್ರೆ ಕ್ಷತ್ರಿಯ ವೈಶ್ಯಾದಿಗಳಿಗೆ ಅಧ್ಯಯನ ಯಾಜ ಯಜನ ಮತ್ತು ದಾನ ಇವು ಮೂರಿರೋದು ಅಂತ ಇಲ್ಲ ನಮ್ಮ ಸ್ನೇಹದ ಒಂದು ವಿನಿಮಯ ಅಂತ ಭಾವಿಸಿಕೋ ನೀನು ನನಗೇನಾದ್ರು ಕೊಟ್ಟು ನಾನು ನಿನಗೆ ಕೊಡ್ತೀನಿ ಅಂತನ್ನುವ ರೀತಿಯಲ್ಲಿ ಹೇಳಿದಾಗ ಆಗಲಿಂತ ಆಗಲೂ ಆಚಮನ ಮಾಡಿ ಉಪದೇಶ ಮಾಡುವಂಥ ಉಪದೇಶರು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಉಪದೇಶ್ಯ ಯಾವನು ಉಪದೇಶವನ್ನು ಸ್ವೀಕರಿಸ್ತಾನೆ ಅವನು ಉತ್ತರಾಭಿಮುಖವಾಗಿ ಕುಳಿತು ಆ ಉಪದೇಶವನ್ನು ಕೇಳಿಕೊಂಡ ಅಂತನ್ನುವುದನ್ನು ಹೇಳ್ತಾನೆ ಈ ಸ್ವಯಂವರದ ಅವಸರದ ಭರಾಟೆಯಲ್ಲಿ ಕೂಡ ಆ ಶಾಸ್ತ್ರೀಯತೆಯನ್ನು ಬಿಡುವಂಥದ್ದಲ್ಲ ಕಾಳಿದಾಸ ಆ ರೀತಿಯಲ್ಲಿ ಆರ್ಶೇಯ ಪರಂಪರೆಯ ಪ್ರತಿನಿಧಿ ಇಲ್ಲಿ ಕೂಡ ಹಾಗೆಯೇ ಆ ಬೇಸಿಕ್ ಇದುಗಳನ್ನು ವ್ಯವಹಾರಗಳನ್ನು ಮರೆಯೋದಿಲ್ಲ ಈಗ ಕವಿಯೇ ಪ್ರಶ್ನೆ ಹಾಕ್ಕೊಳ್ತಾನೆ ಅಲ್ಲ ಎಲ್ಲಿ ಈ ಎಲ್ಲಿ ಇದು ಹೇಗೆ ಸಾಧ್ಯ ಧೂಮಜ್ಯೋತಿ ಸಲಿಲ ಮೃತಾಂ ಸನ್ನಿಪಾತ ಕ್ವ ಮೇಘ ಸಂದೇಶ ಕ್ವಪಟುಕರಣೈ ಪ್ರಾಣಿಣೀಯೌತ್ಸುಕ್ಯಾದ ಪರಿಗಣಯನ್ ಗುಹ್ಯಕಸ್ತ ಯಾಚೆ ಕಾ ಹಿ ಪ್ರಕೃತಿಪಣೇತನಾೂಮ ಜ್ಯೋತಿ ಮಿಂಚು ನೀರು ಗಾಳಿ ಇವುಗಳಿಂದ ಕೂಡಿರುವಂತಹ ಸನ್ನಿಪಾತ ಅನ್ನುವಲ್ಲಿ ಬಹಳ ಸೊಗಸಾದ ಶಬ್ದ ಸನ್ನಿಪಾತ ಅನ್ನೋದಕ್ಕೆ ಒಟ್ಟುಗೂಡಿಸುವಿಕೆ ಅಂತ ಇನ್ನೊಂದರ್ಥ ಸನ್ನಿಪಾತ ಅನ್ನೋದಕ್ಕೆ ಅದು ಒಂದು ವಿಕಾರ ಅಂತ ಅದೊಂದು ಜ್ವರ ವಿಕಾರ ಅಂತ ಇವೆಲ್ಲ ಒಂದು ಅಮಾಲ್ಗಮೇಷನ್ ಆದ ಕಾಕ್ಟೈಲ್ ಅಂತ ಮತ್ತೊಂದು ಸನ್ನಿಪಾತ ಅಂತಂದರೆ ಸಾಮೂಹಿಕವಾಗಿ ವ್ಯವಸ್ಥಿತವಾಗಿ ಅಂಗೀಕಾರದಿಂದ ಮಾಡುವಂಥ ಕ್ರಿಯೆ ಅಂತ ಹೇಳ್ಬಿಟ್ಟಿದೇ ವೋಟಿಂಗ್ನಿಂದ ಬಂದಂಥ ರಿಸಲ್ಟ್ ಅಂತ ಇದನ್ನು ಫ್ರಾಂಚೈಸ್ ಅನ್ನುವ ಅರ್ಥದಲ್ಲಿ ಕೂಡ ಸನ್ನಿಪಾತ ಆದ ಅಂತಿದೆ ಇವೆಲ್ಲ ಎಲೆಕ್ಟ್ ಮಾಡಿಕೊಂಡು ಆದಂಥ ಒಂದು ಇಂಟಗ್ರೇಟೆಡ್ ಬಾಡಿ ಮೇಘ ಅಂತ ಆಗಿರುವಂಥದ್ದು ಅದಿಯಲ್ಲಿ ಚೈತನ್ಯಮಯವಾದ ಜೀವಿಗಳು ಕೊಂಡೊಯ್ಯಬೇಕಾದಂಥ ವಾಗ್ರೂಪದ ಸಂದೇಶ ಎಲ್ಲಿ ಹೀಗಿರುವಾಗ ಯಕ್ಷಗ ಔತ್ಸುಕ್ಯದಿಂದ ವಿರಹಿಗಳಿಗೆ ಕಾಮಾರ್ಥರಿಗೆ ಚೇತನ ಅಚೇತನದ ಭೇದ ಇಲ್ಲ ಕವಿಗೂ ಕೂಡ ಭೇದ ಇಲ್ಲ ಹುಚ್ಚನಿಗೂ ಕೂಡ ಭೇದ ಇಲ್ಲ ಜ್ಞಾನಿಗೂ ಭೇದ ಇಲ್ಲ ಮಕ್ಕಳಿಗೂ ಭೇದ ಇಲ್ಲ ಹೀಗಿರುವಾಗ ಏನು ಅಂತಂದರೆ ಉನ್ಮತ್ತನಿಗೆ ಬಾಲಕನಿಗೆ ವಿರಹಿಗೆ ಭೇದದ ಸ್ವರೂಪ ಇದ್ದರೂ ಮರೆತು ಬಿಟ್ಟಿದ್ದಾನೆ ಅರೆ ಕವಿ ಜ್ಞಾನಿ ಆದವನು ಭೇದ ಉಂಟು ಅರೆ ತಾತ್ಕಾಲಿಕವಾಗಿ ನಾನು ಅದನ್ನು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಮಾಡ್ತಾನೆ ಈ ರೀತಿಯಾದ ವ್ಯಾವಹಾರಿಕವಾದ ಒಂದು ಆಹಾರ್ಯ ಜ್ಞಾನ ಉಂಟು ಇಲ್ಲಿ ಗುಹ್ಯಕ ಅವನು ಬೇಡಿದ್ದು ಅಂತ ಗುಹ್ಯಕಾಂತ ಅನ್ನುವ ಶಬ್ದ ಯಕ್ಷನಿಗೆ ಬಳಸಿದ್ದು ಅಲ್ಲಿ ಒಂದು ಸ್ವಾರಸ್ಯ ನೋಡಿ ಗುಟ್ಟು ಯಾರಿಗುಂಟು ಅವನು ಯಕ್ಷ ಅಂತ ನಿಗೂಢತೆ ಯಾರಿಗೆ ಉಂಟು ಅವನು ಯಕ್ಷ ಇಲ್ಲಿ ನಿಗೂಢತೆ ಯಕ್ಷನಿಗೆ ಯಾವುದು ಎಲ್ಲ ಇದ್ದು ಇಲ್ಲದಿರುವಂಥ ಸ್ಥಿತಿ ಇದೆಯಲ್ಲ ಆ ಶಾಪ ಬಂದದ್ದು ಈ ಕಥೆ ಇಂಥ ಒಗಟು ಅದು ಅಲ್ಲಿರುವಂಥ ಗುಟ್ಟು ಅಂದರೆ ಇದು ಸಾಧ್ಯವ ಇದು ಶಕ್ಯವಾ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಇದನ್ನು ಮರೆಯಿರಿ ಆಗ ನಿಮಗೆಲ್ಲ ಸ್ವಾರಸ್ಯ ಸಿಗುತ್ತದೆ ಅನ್ನುವಂಥ ಅಂಶ ಹಾಗಾಗಿ ಅವನು ಅದನ್ನು ಮರೀತಾನೆ ಇದು ನಿಜವಾಗಿ ಮರೆಯಬೇಕಾದದ್ದೇ ಹೀಗೆ ಮರೆಯದೇ ನಮಗೆ ಕಾವ್ಯಯಾನದಲ್ಲಿ ಪ್ರವೇಶ ಸಿಗೋದಿಲ್ಲ ಇದು ಸಾಧ್ಯವ ರಾಮಾಯಣ ಮಹಾಭಾರತ ಓದುವ ಜನಕ್ಕೆಲ್ಲ ಇದೊಂದು ದೊಡ್ಡ ತಲೆನೋವಾಗಿದೆ ತುಂಬ ಜನ ನೋಡಿ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಇತ್ತ ಅಂತ ಹೇಳಿಬಿಟ್ಟು ಬೇಕಾದ್ರೆ ಒಂದು ರಿಸರ್ಚ್ ಮಾಡುವುದಾದರೆ ಸರಿ ಹಾಗೆಲ್ಲ ಆಸ್ವಾದ ಮಾಡಬೇಕಾದವರು ಈ ರೀತಿಯಾದ ಪ್ರಶ್ನೆ ಹಾಕ್ಕೊಳ್ತಾರೆ ರಾಮ ಮತ್ತು ಹನುಮಂತ ಯಾವ ಭಾಷೆಯಲ್ಲಿ ಮಾತಾಡಿದ್ರು ರಾವಣನಿಗೆ ಹತ್ತ ತಲೆ ಹೀಗಿತ್ತ ಹೀಗಿತ್ತ ಹೀಗೆ ಸುತ್ತುಕೊಂಡಿತ್ತ ಅನ್ನುವಂಥದ್ದು ಮತ್ತು ಸಂಜೀವನಿ ಪರ್ವತವನ್ನು ಹನುಮಂತ ಎತ್ತುಕೊಂಡು ಬಂದನಲ್ಲ ಮತ್ತು ವಾಪಸ್ ಇಟ್ಟಿದ್ದು ಹೇಳಿಲ್ಲ ಅಥವಾ ಹೇಳಿದರೆ ಹೇಗೆ ಅದು ಎಲ್ಲಿದೆ ಹಿಮಾಲಯದಲ್ಲಿ ಒಂದು ಟ್ರೆಕ್ಕಿಂಗ್ ಮಾಡಿ ನೋಡೋಣವೆ ಈ ರೀತಿಯಾದದ್ದು ಅಂದರೆ ಅವರ ಕಾವ್ಯವನ್ನು ಕಾವ್ಯವಾಗಿ ನೋಡ್ತಾ ಇಲ್ಲ ವಾಸ್ತವವಾಗಿ ನೋಡ್ತಾ ಇದ್ದಾರೆ ವಾಸ್ತವವಾಗಿ ನೋಡಿದ್ರೆ ಇಲ್ಲಿ ಏನು ಸಿಗುತ್ತೆ ಸಿನಿಮಾ ನೋಡಿ ಎನ್ರೇಜ್ ಆಗುವಂಥದ್ದಷ್ಟೇ ಸಿಗುತ್ತೆ ಮತ್ತಿನ್ಯಾವುದೂ ಇಲ್ಲ ಇದನ್ನು ಕೆಲವರು ಬಹಳ ರಿಯಲಿಸ್ಟಿಕ್ಕಾಗಿ ಮಾಡಬೇಕು ಅಂತಾರೆ ಈ ಸಿನೇರಮ ಸೈಕ್ಲೋರಮ ತ್ರೀ ಡಿ ತ್ರೀ ಡಿ ಮೂವೀಸ್ ಅನ್ನುವಲ್ಲೆಲ್ಲ ರಸಿಕರಿಗೆ ಹೆಚ್ಚಿನ ಆನಂದ ಸಿಗೋದಿಲ್ಲ ಈ ಸೈಕ್ಲೋರಮ ತ್ರೀ ಡಿ ಆಗಿಬಿಟ್ರಂತೂ ನಮ್ಮ ಸುತ್ತಲೂ ಎಲ್ಲ ನಡೀತಾ ಇದೆ ಅಂತ ಆಗುತ್ತೆ ಎಲ್ಲ ಕಡೆಯಿಂದಲೂ ಕ್ಯಾಮ್ರಾಗಳು ಎಲ್ಲ ಕಡೆಯಿಂದಲೂ ಸ್ಕ್ರೀನು ಎಲ್ಲ ಕಡೆಯಿಂದಲೂ ಕಾಣ್ತಾ ಇದ್ದಾಗ ತಿರುಗಿ ತಿರುಗಿ ನೋಡ್ತಾ ಇರಬೇಕು ಯುದ್ಧದ ಒಂದು ಸನ್ನಿವೇಶ ಅಂದರೆ ನಾವೇ ಯುದ್ಧದ ಮಧ್ಯೆ ಇದ್ದಂತೆ ನಮಗೆ ಆಸ್ವಾದ ಮಾಡೋಕ್ಕಾಗಲ್ಲ ದಿಗ್ಭ್ರಾಂತರಾಗ್ತೀವಿ ಅಷ್ಟೇ ಆಗ ನಮಗೆ ಎಕ್ಸೈಟ್ಮೆಂಟ್ ಆಗ್ಬೋದು ಅದರಿಂದ ಅಡ್ರಿನಲ್ ಪಂಪ್ ಆಗಿ ಹೆಚ್ಚೆಚ್ಚು ನಮ್ಮ ರಕ್ತನಾಳಗಳು ತಲೆಗೆ ಏ ನರಮಂಡಲಗಳು ಎಲ್ಲವನ್ನು ಕೂಡ ನುವೇ ಉದ್ರೇಕಗೊಳಿಸುವಂಥದ್ದಾಗುತ್ತೆ ಹೊರತುನುವೆ ಉಪಶಾಂತಿ ಆಗೋಲ್ಲ ರಸದ ಸ್ವರೂಪ ಉಪಶಾಂತಿ ಹಾಗಾಗಿ ಒಂದು ಮಟ್ಟದ ತಾಟಸ್ಥ್ಯ ಬೇಕು ಒಂದು ಮಟ್ಟದ ದೂರ ಇರಬೇಕು ಅದಕ್ಕೆ ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್ ಅಂತಾರೆ ನಮ್ಮ ಎಲ್ಲ ಸಂದೇಶ ಸಂದೇಹಗಳನ್ನು ತಾತ್ಕಾಲಿಕವಾಗಿ ಅಮಾನತ್ತಿನಲ್ಲಿ ಇಡಬೇಕಾಗುತ್ತೆ ಇದು ಯಾವುದೇ ಒಂದು ಕಲಿಕೆಗೆ ಬೇಕಾಗಿರುವಂಥ ಸೂತ್ರ ನಮ್ಮ ಅರಸಿಕ ಶಿಖಾಮಣಿಗಳ ಪ್ರಜ್ಞೆ ಎಷ್ಟಾಗಿದೆ ಅಂದರೆ ಎಲ್ಲವನ್ನೂ ಆ ವಾಸ್ತವದಿಂದ ನೋಡೋದು ಇದಕ್ಕೆ ನಮ್ಮ ಪುರಾಣಾದಿಗಳ ಪ್ರವಚನಕಾರರು ಸಾಕಷ್ಟು ಹಾನಿ ಮಾಡಿದ್ದಾರೆ ಈ ಮತಾಂಧರಿಂದ ಮತ್ತಷ್ಟು ಆಗಿದೆ ಅದನ್ನು ರಿಯಲಲ್ ಅಂತ ತೋರಿಸೋದಕ್ಕೆ ಹೋಗ್ಬಿಟ್ಟು ಏನೆಲ್ಲ ಮಾಡಿಸ್ತಾರೆ ಅದು ಸೇತುವೆ ನೋಡಿ ಅಲ್ಲಿದೆ ಅಂತಂತಾರೆ ಸೇತುವೆ ಇರಬಹುದು ಇಲ್ಲದೆ ಇರಬಹುದು ಅದೆಲ್ಲ ಮುಖ್ಯ ನಮಗೆ ಅಲ್ಲಿಂದ ಉಂಟಾಗುವ ಪರಿಣಾಮ ಮುಖ್ಯ ಅಂತ ಆದರೆ ಇವರು ರಾಮನ್ನು ಕೃಷ್ಣನೂ ದೇವರು ಅಂತಲೇ ನೋಡಬೇಕು ಹೊರತು ಮನುಷ್ಯನಾಗಿ ನೋಡಬಾರ್ದು ಅನ್ನೋ ಈತಿ ಬಾಧೆ ಅದು ಬಂದಿರುವಂಥದ್ದು ಆ ಕಾಲಕ್ಕೆ ಮನುಷ್ಯನನ್ನಾಗಿ ನೋಡಿ ಕಾವ್ಯ ಓದೋದು ಮುಗಿಸಿದ್ಮೇಲೆ ದೇವರಾಗಿ ಮಂಗಳಾರತಿ ಮಾಡಿ ಕಾವ್ಯದ ಮಧ್ಯ ಮಧ್ಯದಲ್ಲಿ ಮಂಗಳಾರತಿ ಮಾಡಬೇಕು ಅಂತ ಇಲ್ಲ ಕಾವ್ಯದ ಆರಂಭದಲ್ಲಿ ಕೋಶ ಪೂಜೆ ಅಂತ್ಯದಲ್ಲಿ ವ್ಯಾಸ ಪೂಜೆ ಇಷ್ಟೆ ಇನ್ನೇನೂ ಇಲ್ಲ ಇದು ಹಾಗಲ್ಲ ಹೆಜ್ಜೆಜ್ಜೆಗೂ ಮಾಡ್ಕೊಂಡು ಹೋದರೆ ಸಿಗುವಂಥದ್ದು ಏನೂ ಸಂತೋಷವಲ್ಲ ನಾವು ಸಲಿಗೆಯನ್ನು ವಹಿಸದೇ ಇದ್ದರೆ ಸ್ನೇಹ ಹೇಗೆ ಬರುತ್ತೆ ಹೆಜ್ಜೆಜ್ಜೆಗೆ ಆ ಥರ ಮಾಡಿದ್ರೆ ನನ್ನ ತುಂಬ ಪ್ರೀಮಿತ್ರರೊಬ್ಬರು ತುಂಬ ಗೌರವದಿಂದ ಈ ಮಾತನ್ನು ನಿಮಗೆ ಹೇಳ್ಬೋದೇ ಮಾಡಬಹುದೇ ಅಂತ ಕೇಳ್ತಾ ಇದ್ರು ನಾನು ಅವಾಗ ಹೇಳಿದೆ ನೀವು ಈ ಥರ ಮಾಡಿದಾಗ ಸ್ನೇಹ ಇರೋದಲ್ಲ ಇಲ್ಲಿ ಬಂದುಬಿಟ್ಟಿದ್ರು ದೊಡ್ಡ ಸಂಕಟ ಆಗುತ್ತೆ ಅಂತ ಆಮೇಲೆ ಅವರು ಬಿಟ್ಟರು ಅದು ಸಂತೋಷದ ಸಂಗತಿ ಹಾಗಾಗತ್ತೆ ಅದು ಇಲ್ಲಿ ಜೊತೆಗೆ ಸಂದೇಶಕ್ಕೆ ಎಂತೆಂಥವರೆಲ್ಲ ಇರಬೇಕು ಅಂತೆಲ್ಲ ಉಂಟು ಶಾಸ್ತ್ರದಲ್ಲಿ ಅದೆಲ್ಲ ಇವನು ಗಮನಿಸಿಲ್ವಲ್ಲ ಈ ಬಗ್ಗೆ ಸಂಸ್ಕೃತ ಕವಿಗಳು ಸಂಸ್ಕೃತ ಲಾಕ್ಷಣಿಕರು ದೊಡ್ಡ ರಿಸರ್ಚೇ ಮಾಡಿದ್ದಾರೆ ಪಂಡರೀಕ ವಿಠಲ ಅಂತ ಒಬ್ಬ ವಿದ್ವಾಂಸ ಇದೇ ಸಾತನೂರು ಅಂದರೆ ಮಾಗಡಿ ಹತ್ತಿರದ ಒಂದು ಹಳ್ಳಿಯವನು ಇತ್ತೀಚೆಗೆ ಅದನ್ನು ಪಂಡರೀಕಪುರ ಅಂತಲೂ ಕೂಡ ಮಾಡಿದ್ರು ಅವನು ಅಕ್ಬರ್ನ ಆಸ್ಥಾನದಲ್ಲಿದ್ದ ಅಕ್ಬರಿ ಕಾಳಿದಾಸ ಅಂತ ಬಿರುದು ಪಡೆದ ಅಕ್ಬರ್ನ ಕೊಟ್ಟವನಿಗೂ ಗೊತ್ತಿಲ್ಲ ಕಾಳಿದಾಸ ಇಸ್ಕೊಂಡವನಗೂ ಗೊತ್ತಿಲ್ಲ ಕಾಳಿದಾಸ ಅಂತ ಇವನ ಶಾಸ್ತ್ರಜ್ಞ ಇವನು ಕಾಳಿದಾಸ ಅಂತ ಬಿರದು ಅದು ಯಾಕೆ ಕೊಟ್ಟರೋ ದೇವರೇ ಬಲ್ಲ ಇರಲಿ ಈಗ ನನಗ್ಯಾರು ಅಂತ ಬಿರಿದು ಕೊಟ್ಟರೆ ಎಂಥ ಹಾಸ್ಯ ಹಾಸ್ಯಾಸ್ಪದವಾದ ಸ್ಥಿತಿ ಬರುತ್ತೋ ಹಾಗೆ ಅವನಿಗೆ ತುಲಾಭಾರ ಎಲ್ಲವನ್ನು ಮಾಡಿದನಂತೆ ಆ ಅಕ್ಬರಿ ಕಾಳಿದಾಸ ಈ ಪಂಡರೀಕ ವಿಠಲ ದ್ಯುತೀಕರ್ಮ ಪ್ರಕಾಶ ಅಂತ ಒಂದು ಗ್ರಂಥವನ್ನೇ ಬರೆದಿದ್ದಾನೆ ಎಷ್ಟೆಷ್ಟು ಥರ ದೂತರಿರ್ತಾರೆ ಎಷ್ಟೆಷ್ಟು ಥರ ದೂತಿಯರಿರ್ತಾರೆ ಅಂತ ಭೋಜರಾಜ ಕೂಡ ತನ್ನ ಶೃಂಗಾರ ಪ್ರಕಾಶದಲ್ಲಿ ಈ ಥರದ ವಿವರಗಳನ್ನು ಮಾಡ್ತಾನೆ ಸಾಗರ ನಂದಿ ಮತ್ತೆ ತಿರ್ಗ ಗುಣಚಂದ್ರ ರಾಮಚಂದ್ರ ಮೊದಲಾದಂಥವರು ಇನ್ನು ಧನಂಜಯ ಧನಿಕಾ ಈ ಥರದೆಲ್ಲ ನಾಟಕಾದಿ ಲಕ್ಷಣಕಾರರು ಮೆಸೆಂಜರ್ಸ್ ಹೇಗಿರಬೇಕು ಹೇಗಿರಬಾರ್ದು ಅವರು ಯಾವ್ಯಾವ ರೀತಿ ಇದ್ದರೆ ಸರಿ ಯಾವ ರೀತಿ ಇದ್ದರೆ ತಪ್ಪು ಅನ್ನೋದೆಲ್ಲ ಕ್ಯಾಟಗರೈಸ್ ಮಾಡಿದ್ದಾರೆ ಕಾಳಿದಾಸ ರಗಳೆಗಳಿಗೆ ಹೋಗೋದಿಲ್ಲ ಮೋಡವನ್ನೇ ತೆಗೆದುಕೊಂಡು ಬಿಟ್ಟಿದ್ದಾನೆ ಕಾವ್ಯ ಲೋಕ ಆ ರೀತಿಯಾಗಿ ಅದು ಬೇರೆಯೇ ರೀತಿಯಾದದ್ದು ನಮ್ಮ ನೇಮಿಚಂದ್ರ ಹೇಳ್ತಾನಲ್ಲ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳ್ ಕೃತಿಯೊಳ್ ಮುಟ್ಟಿದ ಕಟ್ಟಿದರ್ ಮೆಟ್ಟಿ ಮುಟ್ಟಿದರ್ ಮೆಟ್ಟಿದರ್ ಅದೇನು ಅಳವಗ್ಗಳಮೋ ಮೊ ಅಂತ ಅವ್ರು ಎಲ್ಲವನ್ನ ಮಾಡ್ತಾರೆ ಕಿವಿಯಿಂದ ಇಂಟಿಸುವರ್ ಸಮಸ್ತ ರಸಮಂ ಕಿವಿಯಿಂದಲೇ ಎಲ್ಲ ರಸವನ್ನು ಕುಡಿಸಿಬಿಡ್ತಾರೆ ಅದು ಹೇಗೆ ಅದು ಕವಿತೆಯಲ್ಲಿ ಆಗುವಂಥದ್ದಷ್ಟೇ ಮಿಕ್ಕ ಯಾವುದರಿಂದಲೂ ಅಲ್ಲ ಅದರಿಂದ ತಾನೇ ಇದನ್ನು ಭುವನದ ಭಾಗ್ಯ ಅಂತಂದಿದ್ದು ಅದಕ್ಕೆ ಹೇಳ್ತಾರೆ ಬೆಲೆಯಿಂದಕ್ಕುಮೇ ಕೃತಿ ಗಾವಿಲ ಭುವನದ ಭಾಗ್ಯ ಬೆಲೆಗೊಟ್ಟು ತಾರ ಮಧುವಂ ಮನೆಯಾಲಿನಲಂ ಮನೋಜನಂ ಕೌಮುದಿಯಂ ದುಡ್ಡು ಕೊಟ್ಟು ಬಾ ನಮಗೆ ಬೆಳದಿಂಗಳನ್ನು ಅಥವಾ ವಸಂತ ಋತುವನ್ನು ಸಿಗುತ್ತಾ ಇಲ್ಲ ನಮಗೆ ವಿಲ್ಲಿಂಗ್ ಸಸ್ಪೆನ್ಶನ್ ಆಫ್ ಡಿಸ್ಬಿಲೀಫ್ ಬೇಕು ಜಗತ್ತನ್ನು ಹಾಗೆ ಈಶ್ವರ ಸೃಷ್ಟಿ ಅಂತ ಅಂಗೀಕರಿಸಿದಾಗ ಆನಂದ ಭಗವಂತನ ಕಾವ್ಯ ಅಂತ ಅಂಗೀಕರಿಸಿದಾಗ ಆಸ್ವಾದ ನಾವು ಹಾಗಲ್ಲ ಅಂತ ವ್ಯವಹಾರ ಅಂತ ಮಾಡಿಕೊಂಡಷ್ಟು ನಮಗೆ ಸಂಕಟ ಆಗುತ್ತೆ ಹೀಗಾಗಿ ಕಾವ್ಯ ಕಾವ್ಯ ಲೋಕ ಪ್ರಪಂಚವನ್ನು ಮೀರಿ ಪ್ರಪಂಚವನ್ನು ನಿರ್ಮಾಣ ಮಾಡುವನ್ನು ಕಾಣುವುದಕ್ಕೆ ಅವಕಾಶ ಕೊಡುತ್ತೆ ಅಂತ ವರರುಚಿ ಅಂತ ಒಬ್ಬ ದೊಡ್ಡ ವಿದ್ವಾಂಸ ಹೇಳ್ತಾನೆ ಈ ದೂತರಾಗುವವರಿಗೆ ಆ ವಿರಹಿಗಳ ಸ್ಥಿತಿಗತಿಗಳು ಚೆನ್ನಾಗಿ ಅರಿವಿರಬೇಕು ಹಾಗಲ್ಲವಾದರೆ ಅವರಿಗೆ ಎದೆ ಒಡೆಯುವಂತೆ ಮಾಡಿಬಿಡ್ತಾರೆ ಅವರ ಜೀವಿತ ಉಳಿಸೋದಕ್ಕೆ ಬದಲಾಗಿ ಕೊಂದೇ ಬಿಡ್ತಾರೆ ಶ್ರೀರಾಮನ ಹತ್ತಿರಕ್ಕೆ ಹನುಮಂತ ಸೀತಾದೇವಿಯ ಚೂಡಾಮಣಿಯನ್ನು ತೆಗೆದುಕೊಂಡು ಬರುವಾಗ ದೂರದಿಂದಲೇ ದೃಷ್ಟಾ ಸೀತಾ ಅಂತ ಹೇಳಿದ್ರಂತೆ ದೃಷ್ಟಾ ಅಂತ ಮೊದಲು ಸ್ತ್ರೀಲಿಂಗದಲ್ಲಿ ನೋಡಲ್ಪಟ್ಟಳು ಅಂತ ಹೇಳಿದಾಗಲೇ ಅವನಿಗೆ ರಾಮನಿಗೆ ಭರವಸೆ ಸೀತಾ ಅಂತ ಸ್ವಸ್ಥ ಅಂತ ಹೀಗೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಕೊಡ್ತಾ ಬಂದದ್ದು ಅಂತ ಹಾಗೆ ಸೀತೆಯನ್ನು ಹನುಮಂತ ಅದೇ ರೀತಿಯಾಗಿ ಒಳ್ಳೆಯ ಸೈಕ್ಯಾಟ್ರಿಸ್ಟ್ ತರಹ ವ್ಯವಸ್ಥೆ ಮಾಡಿ ನೋಡಿದ್ದು ಅಂತ ಕಂಡಿದ್ದೀವಿ ಇದೆಲ್ಲ ಗೊತ್ತಿಲ್ಲದೆ ಹೀಗೆ ಮಾಡ್ತಾ ಇದ್ದಾನಲ್ಲ ಅಂತಂದರೆ ಕಾಮಾರ್ಥ್ ಕಾಮಾರ್ಥರಿಗೆ ಚೇತನಾಚೇತನಗಳ ವ್ಯತ್ಯಾಸ ಇರುವುದಿಲ್ಲ ಅಂತ ಪ್ರಸಿದ್ಧವಾದ ಅರ್ಥಾಂತರ ನ್ಯಾಸವನ್ನು ಅವನು ಮಾಡಿದ್ದಾನೆ ಜೊತೆಗೆ ಇಲ್ಲಿ ಇಷ್ಟೆ ಕಾವ್ಯವನ್ನು ಓದುವುದಕ್ಕೆ ಒಂದು ಪ್ಯಾಷನ್ ಇರಬೇಕು ಪ್ಯಾಷನ್ ಇಲ್ಲದೇ ಇದ್ದರೆ ಸಿದ್ಧಿಯಾಗೋದಿಲ್ಲ ನೆನ್ನೆಯ ದಿವಸ ನಾನೊಂದು ಸಂಸ್ಕೃತ ಅವಧಾನ ಮಾಡ್ತಾ ಇದ್ದೆ ಆ ಸಂಸ್ಕೃತ ಅವಧಾನದಲ್ಲಿ ಪೃಚ್ಛಕನಾಗಿ ನಮ್ಮ ಕವಿ ಶಂಕರ ಕೂಡ ಬಂದಿದ್ದ ಇನ್ನೊಬ್ಬ ಪೃಚ್ಛಕರಾಗಿ ದೊಡ್ಡ ವಿದ್ವಾಂಸರು ಭೂಶಾಸ್ತ್ರ ಕೋವಿದರು ಸ್ವಯಂ ಅಲಂಕಾರಿಕರಾದಂತಹ ಶೇಷಾಚಲ ಶರ್ಮರು ಬಂದಿದ್ದರು ಅವರು ಸಭೆಯಲ್ಲಿ ಹೇಳಿದರು ಈತನಗಿರುವಂತೆ ಕವಿತ್ವ ನಮಗೆ ಬರೋಲ್ಲ ನಾವು ಶಾಸ್ತ್ರಗಳೆಲ್ಲ ಬೇಕಾದಂತೆ ಓದಿರ್ಬೋದು ಆ ಕೋಟಾನೇ ಬೇರೆ ಈ ಕೋಟಾನೇ ಬೇರೆ ಅಂತ ಹೇಳ್ಬಿಟ್ಟಿದ್ನು ಅದು ನಿಜ ಅಂತ ಅನಿಸುತ್ತೆ ಅದಕ್ಕೆ ಯಾವುದೋ ಒಂದು ಬೇಕು ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಕಲೆಗಳಲ್ಲಿ ಪರಮಕಲೆ ಜೀವನ ರಹಸ್ಯ ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮಯುಕ್ತಿಗಳನ್ನು ನೊರೆದಡಿಯು ಯಾವುದೋ ವಿವರ ಹೊಂದಿರದೆ ಪೂರ್ಣವಾದಲ್ಲ ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಯಾವುದೋ ಒಂದು ಬೇಕಾಗುತ್ತೆ ಆ ಒಂದು ಸೆನ್ಸಿಟಿವಿಟಿ ಸಂಗೀತ ಕಲಿಯುವಾಗಲೂ ಹಾಗೆ ಕೆಲವರಿಗೆ ಠಕ್ಕಂತ ಶ್ರುತಿ ಹಿಡಿದುಬಿಡ್ತಾರೆ ಇನ್ನು ಕೆಲವರಿಗೆ ಜನ್ಮ ಜನ್ಮಕ್ಕೂ ಆಗೋದಿಲ್ಲ ಒದ್ದಾಡ್ತಾ ಇರಬೇಕಾಗತ್ತೆ ಪಾಪ ಏನು ಮಾಡೋದು ಇದೆಲ್ಲ ಇಂಥದ್ದೋ ಒಂದು ಅನೂಹ್ಯವಾದಂಥ ಒಂದು ಸಂವೇದನೆ ಕಲೆಗೂ ಅದು ಬೇಕು ಕಾವ್ಯವ್ಯಾಸಂಗಕ್ಕೂ ಅದು ಬೇಕು ಹಾಗಾಗಿ ಪ್ಯಾಷನೇಟ್ ಆಗಬೇಕು ಆಗ ಅವರಿಗೆ ಮಿಕ್ಕೆಲ್ಲವೂ ಸಿದ್ಧಿಯಾಗುತ್ತದೆ ಅನ್ನುವುದನ್ನು ಹೇಳ್ತಾನೆ ಆಮೇಲೆ ಅವನು ಕವಿ ಇನ್ನ ತನ್ನ ಮಾತನ್ನು ನಿಲ್ಲಿಸ್ತಾನೆ ಇಲ್ಲಿವರೆಗೂ ಐದು ಪದ್ಯದವರೆಗೆ ಅವನು ತಾನಾಗಿ ಮಾತಾಡಿ ನಮಗೆ ಪರಿಚಯ ಮಾಡಿಕೊಡ್ತಾನೆ ಪ್ರೀತ ಪ್ರೀತಿ ಪ್ರಮುಖ ವಚನಂ ಸ್ವಾಗತಂ ವ್ಯಾಜಹಾರ ಆದಮೇಲೆ ಇವನು ಯಾಕೆ ಹೀಗಾಡದ ಅನ್ನುವ ಒಂದು ಜಸ್ಟಿಫಿಕೇಶನ್ನು ಕೊಟ್ಟ ಕಾಮಾರ್ಥ ಹಿ ಪ್ರಕೃತಿ ಕೃಪಣ ಚೇತನ ಚೇತನೇಶು ಅಂತ ಇದಾದ ಮೇಲೆ ನೇರವಾಗಿ ಯಕ್ಷನದೇ ಮಾತು ಕಡೆಯಲ್ಲಿ ಕಾವ್ಯವನ್ನು ಮುಗಿಸುವುದು ಕವಿಯಲ್ಲ ಯಕ್ಷನ ಮಾತಿಂದಲೇ ಮುಗಿಯುತ್ತೆ ಏನಿದರ ಸಂಕೇತ ಅಂದರೆ ಕವಿ ತಾನು ಮಾತಾಡುವುದು ಚೆನ್ನ ಅಲ್ಲ ಬೇರೆಯವರ ಮೂಲಕ ಮಾತಾಡಿಸ್ಬೇಕು ನಾಟಕ ಕಾದಂಬರಿಗಿಂತ ಕಥೆಗಿಂತ ಯಾಕೆ ಚೆನ್ನ ಅಂದರೆ ಆ ಪಾತ್ರಗಳೇ ಎದುರುಗಿ ಬರುತ್ತವೆ ನಾವು ಯಾರಿಗಾದರೂ ಕಥೆಯನ್ನು ಯಾವುದಾದ್ರು ಒಂದು ಸಂದರ್ಭ ನೆರೇಟ್ ಮಾಡುವಾಗ ಒಂದೇ ಧ್ವನಿಯಲ್ಲಿ ಅವರು ಬಂದರು ತುಂಬ ಚೆನ್ನಾಗಿ ಮಾತಾಡಿದ್ರು ಇವಳವನನ್ನು ನೋಡ್ದ ಈ ಥರ ಆಯಿತು ಅಂತಲ್ಲ ಅವ್ರು ಬಂದರೂ ನೋಡಿ ಏನೋ ಅಂತ ಹೇಳ್ಬಿಟ್ಟು ಮಾತಾಡ್ದ ಅಂತ ಅನ್ನುವುದು ಅವರ ಧ್ವನಿಯನ್ನು ಅನುಕರಣೆ ಮಾಡಿದಾಗ ನಮಗೆ ಸ್ವಾರಸ್ಯ ಅಂದರೆ ಪ್ರಯೋಗತ್ವ ಮನಾಪನ್ನೇ ಕಾವ್ಯೇನ ಆಸ್ವಾದ ಸಂಭವ ಅದನ್ನು ಎನಾಕ್ಟ್ಮೆಂಟ್ ಮಾಡದೆ ಕಾವ್ಯದಲ್ಲಿ ಸ್ವಾರಸ್ಯ ಇಲ್ಲ ಬದುಕಿನಲ್ಲಿ ನಾವು ಹಾಗೆ ಮಾಡ್ತಾನೆ ಇರ್ತೀವಿ ಆ ಏರು ಇಳತಗಳು ಜೋರು ಕಾವು ಕೆಣಕು ಎಲ್ಲ ಇರುತ್ತೆ ಹಾಗೆಯೇ ಹಸ್ತಾಭಿನಯ ಮುಖಾಭಿನಯ ನೇತ್ರಾಭಿನಯಗಳಿಂದ ಎಷ್ಟೆಲ್ಲ ಮಾಡ್ತಾ ಇರ್ತೀವಿ ಹಾಗಲ್ಲದೆ ನಾನು ಕಲ್ಲಂಗಿ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಸಾಕಪ್ಪ ನಿಂದು ಅಂತ ನಿಮಗೂ ಅನಿಸೋದಿಲ್ವೇ ಹಾಗಂತ ಇದೇ ಓವರ್ ಆಗಿಬಿಟ್ರು ಕಷ್ಟ ಅದಕ್ಕೊಂದು ಔಚಿತ್ಯ ಪ್ರಜ್ಞೆ ಬೇಕಾಗುತ್ತೆ ಕವಿ ತಾನಾಗಿ ಮಾತನಾಡುವುದು ಕವಿ ಪ್ರೌಢಹೋಗ್ತಿ ಆದರೆ ಇನ್ನೊಬ್ಬರ ಮೂಲಕ ಮಾತನಾಡಿಸುವುದು ಕವಿ ನಿಬದ್ಧ ಪ್ರೌಢೋಕ್ತಿ ಇದು ಭಾಳ ಚಂದ ನೇರವಾಗಿ ಹೇಳೋದಕ್ಕಿಂತ ಬೇರೆ ದಾರಿಯಲ್ಲಿ ಹೇಳಿಸೋದು ಭಾಳ ಚಂದ ಅದು ಎಷ್ಟೋ ಬಾರಿ ಕೊಟ್ಟ ಉದಾಹರಣೆಯೇ ನಂದು ಮತ್ತೆ ಗತ್ಯಂತರವಿಲ್ಲದೆ ಕೊಡ್ತೀನಿ ಸ್ವೀಟ್ ಕೊಡಿ ಅಂತಂದರೆ ಒಂದು ಸ್ಪೂನ್ ಸಕ್ಕರೆ ತಂದು ಮುಂದೆ ಇಟ್ಟರೆ ಇದೆಲ್ಲ ನಾವು ಕೇಳಿದ್ವಿ ಅಂದರೆ ಇದಕ್ಕಿಂತ ಸ್ವೀಟ್ ಇನ್ಯಾವುದು ಅಂದರೆ ಆ ಸಕ್ಕರೆಯನ್ನು ಇನ್ಯಾವುದು ರೂಪಾಂತರ ಮಾಡಬೇಕು ಸಕ್ಕರೆ ಕವಿ ಹೋಗ್ತಿ ಸಕ್ಕರೆಯಿಂದ ಆದಂತಹ ಜಿಲೇಬಿಯೋ ಜಹಾಂಗೀರೋ ಮೈಸೂರು ಪಾಕೋ ಹೋಳಿಗೆಯೋ ಅದು ಕವಿನಿಬದ್ಧ ಹೋಗ್ತಿ ಅಂತ ಅದಕ್ಕೆ ಒಂದು ರುಚಿ ಸ್ವಾರಸ್ಯ ಇರುತ್ತೆ ಅದು ಬೇರೆಯ ರೂಪ ತಾಳಬೇಕಾಗುತ್ತೆ ನೋಡಿ ಎಷ್ಟೋ ಬಾರಿ ನಾವು ಒಂದನ್ನು ತಿನ್ನಬೇಕು ಅಂತ ಎಷ್ಟು ಹದ ಮಾಡ್ಕೊಳ್ತೀವಿ ಹಾಗಲಕಾಯಿ ಅದನ್ನು ಹಾಗೆಯೇ ತಿಂದರೆ ನಮಗೆ ಹಾಗಲಕಾಯಿ ಗಂಟ್ಲಲ್ಲಿ ಇಳಿಯುತ್ತಾ ಅದನ್ನು ಗೊಜ್ಜು ಮಾಡಿಕೊಂಡ್ರೆ ಎಲ್ಲಿಲ್ಲದ ರುಚಿಯಾಗುತ್ತೆ ಅದು ಎಷ್ಟು ಮಟ್ಟಿಗಿಂತ ಹಸಿ ಹಾಗಲಕಾಯಿನ ಹೆಚ್ಚಿ ನಿಂಬೆಕಾಯಿ ಉಪ್ಪಿನಕಾಯಿನಲ್ಲಿ ಹಾಕಿ ಮಾಗಿಸಿ ಚಪ್ಪರಿಸಿ ತಿಂತೀವಿ ಅದಕ್ಕೊಂದು ಭಾವನೆ ಮಾಡಬೇಕು ಒಂದು ಸಂಸ್ಕಾರ ಮಾಡಬೇಕು ಕವಿ ಹಾಗೆ ಮಾಡ್ತಾನೆ ಜಗತ್ತನ್ನು ಹಾಗೆ ನಾವು ನಮ್ಮ ಈ ಕಣ್ಣಿಂದ ಕಂಡರೆ ಅಲ್ಲ ಕವಿಯ ಕಣ್ಣಿಂದ ವಿಶ್ವಕವಿಯಾದ ಭಗವಂತನ ಕಣ್ಣಿಂದ ಕಾಣಬೇಕು ಸಂಸ್ಕಾರಗಳ ಬಗ್ಗೆ ಹೇಳುವಾಗಲೂ ನಾನು ಅದೇ ಹೇಳ್ತಾ ಇದ್ದೆ ಇದನ್ನಿಷ್ಟು ಮಾಡಿದ್ರೆ ಇಷ್ಟು ಫಲ ಇಷ್ಟು ಮಾಡಿದರೆ ಅಷ್ಟು ಫಲ ಅಂತ ಅಲ್ಲದೆ ಫಲಾಭಿಸಿಯನ್ನು ಪಕ್ಕಕ್ಕಿಟ್ಟು ಮಾಡಿದರೆ ಕೊಟ್ಟೇ ಕೊಡುತ್ತೆ ಫಲ ತೆಂಗಿನ ಮರದ ಬುಡಕ್ಕೆ ನೀರು ಹಾಕುವಾಗ ಎಳನೀರು ಕುಡಿಬೇಕು ಅಂತ ಹಾಕಿದಾಗ ಬೆವರಿಳಿಯೋದು ಜಾಸ್ತಿ ಆಗುತ್ತೆ ಹಾಗಲ್ಲದೆ ಈ ಗರಿಗಳೆಷ್ಟು ಸೊಂಪಾಗಿವೆ ಎಷ್ಟು ಚೆನ್ನಾಗಿದೆ ನರಸಿಂಹಸ್ವಾಮಿಯವರು ಬರೀತಾರೆ ಆ ತೆಂಗಿನ ಗರಿಗಳ ಮೇಲಿಂದ ಇಳಿದು ಜಾರಿ ಬೀಳುವಂತೆ ಬೆಳದಿಂಗಳು ಬೀಳ್ತಾ ಇದ್ದರೆ ತಿಂಗಳ ಬೆಳಕು ಬೀಳ್ತಾ ಇದ್ದರೆ ಆ ಗರಿಯ ಕೆಚ್ಚಲ ಮೇಲಿಂದ ಬೆಳದಿಂಗಳ ಗೋವು ಆ ಜ್ಯೋತ್ಸ್ನಾ ಜಾಲದ ಕ್ಷೀರಧಾರಿಯನ್ನು ಸುರಿಸುವ ಹಾಗಿದೆ ಅಂತಾರೆ ಹೀಗೆ ಕಾಣ್ತಾ ನಾವು ತೆಂಗಿನ ಮರಕ್ಕೆ ನೀರದರೆದ್ರೆ ಎಳನೀರು ಬೋನಸ್ಸಾಗುವಂಥ ರೀತಿಯಲ್ಲಿರುತ್ತೆ ನಮಗೆ ನೀರೆರೆದ ಕಷ್ಟವೇ ಗೊತ್ತಿಲ್ಲ ಆದರೆ ಇಳನೀರಿನ ಸುಖ ಮಾತ್ರ ತಿಳಿತಾ ಇರುತ್ತೆ ಹಾಗಾಗುತ್ತೆ ಒಬ್ಬರಿಗೆ ಉಪಕಾರ ಮಾಡುವಾಗ ಪ್ರತ್ಯುಪಕಾರದ ಲೇಷವೂ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದ್ದಾಗ ಅವರು ಕೊಟ್ಟದ್ದೇ ತೃಣವೇ ಪರ್ವತ ಆಗುತ್ತೆ ಒಂದು ಹಿಡಿಯಷ್ಟು ಕೊಟ್ಟದ್ದು ಗಿರಿಯಷ್ಟು ಆಗುತ್ತೆ ಎನ್ನುವುದನ್ನು ನಾವು ಭಾವಿಸಬೇಕು ಇದೆಲ್ಲ ಹಿ ಪ್ರಕೃತಿ ಕೃಪಣ ಅನ್ನುವ ಮಾತಿನಲ್ಲಿ ಧ್ವನಿಸ್ತಾ ಇದ್ದಾನೆ ಕವಿ ಈಗ ತಾನಾಗಿ ಯಕ್ಷ ಹೇಳ್ತಾ ಇದ್ದಾನೆ జాతం వంశే భువన విదితే పుష్కరావర్తకా జానామి త్వాం ప్రకృతిపురుషం కామరుపం మఘోన తేనార్థిత్వం తయి విధివశా దూరబంధుర్గతోహం యాంచామో అాచ్యామోఘ వరమధిగుణే నాథబ్ధకామ బాళ సొగసాదంత కొ సాలు ఇది ననకి బాళ ప్రియవాద బేంద్రేవరు వంశ ವಂಶದವನಲ್ಲೇ ಬಲ್ಲೆ ನಾನು ಕಾಮರೂಪಿಯೇ ಪ್ರಕೃತಿ ಪುರುಷನೋ ಇಂದ್ರನಲ್ಲಿ ನೀನು ದೈವ ಬಂಧುನಿ ಬೇಡೆ ಕೆಡುಕರಲ್ಲಿ ಬಯಕೆ ಗೂಡಿ ಏನು ಲೇಸು ಒಳ್ಳೆಯವರ ಕೊಂಬುದೇ ವ್ಯರ್ಥವಾದರೂನು ದೊಡ್ಡವರನ್ನು ಬೇಡಿಕೊಂಡು ಇಲ್ಲ ಅನ್ನಿಸ್ಕೊಳ್ಳೋದು ಅಯೋಗ್ಯರನ್ನು ಬೇಡಿಸ್ಕೊಂಡು ಇದೇ ಅನ್ನಿಸ್ಕೊಳ್ಳೋಕ್ಕಿಂತ ಮೇಲೂಂತು ಇದು ತುಂಬ ದೊಡ್ಡ ಮಾತು ನಾನೊಮ್ಮೆ ನನಗೆ ತುಂಬ ಮಹನೀಯರಾಗಿ ಗುರುಸ್ಥಾನೀಯರಾಗಿ ಗೌರವನೀಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರಲ್ಲಿ ಪತ್ರ ಬರೆದಾಗ ಈ ಮಾತನ್ನು ಹೇಳಿದ್ದೆ ನ್ಯಾಂಚಾಮೋಘ ನಾಧಮೇ ಲಬ್ಧ ಕಾಮ ನಿಮ್ಮಲ್ಲಿ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದು ಬೇರೆಯವ್ರ ಹತ್ರ ಕೇಳಿ ಇದೇ ಅನ್ನಿಸ್ಕೊಳ್ಳೋಕ್ಕಿಂತ ಮೇಲು ಅಂತ ಈ ಪತ್ರ ಅಂತ ಅವರು ಉತ್ತರ ಬರಿತಾ ಹೇಳಿದ್ರು ಅಲ್ಲಪ್ಪ ನಿಮ್ಮ ವಕಾಲತಕ್ಕೆ ಮಹಾಕವಿ ಕಾಳಿದಾಸನ್ನೇ ತಂದು ಮುಂದೆ ಇಟ್ಬಿಟ್ಟ ಮೇಲೆ ನಾನು ಹೇಗೆ ಇಲ್ಲ ಅಂತ ಹೇಳಲಿ ಅಂತ ಹೇಳಿಬಿಟ್ಟು ದೊಡ್ಡವ್ರನ್ನ ಮುಂದಿಟ್ಕೊಂಡು ಹೋದರೆ ಅದೇ ಹಾಗೆ ಅವನು ಹೇಳ್ತಾನೆ ಮೊದಲು ವಂಶವನ್ನು ಕೀರ್ತನೆ ಮಾಡ್ತಾನೆ ನಮ್ಮ ಪರಂಪರೆ ವಂಶಕ್ಕೆ ಬೆಲೆ ಕೊಟ್ಟದ್ದು ಎಂಥ ದೊಡ್ಡ ಕುಲ ಅಂತ ಮತ್ತೆ ನೋಡಿ ಕಾಳಿದಾಸ ಭಾರತೀಯ ಸಂಸ್ಕೃತಿಯನ್ನು ಹೇಗೆ ಬಲ್ಲ ಅಂತ ವಿದೇಶಿಯರಲ್ಲಿ ವ್ಯಕ್ತಿಗತವಾದ ಯೋಗ್ಯತೆಗೆ ಹೆಚ್ಚಿನ ಬೆಲೆ ಆದರೂ ನಮ್ಮಲ್ಲಿ ವ್ಯಕ್ತಿತ್ವ ಇಡೀ ಪರಂಪರೆಯಿಂದ ಪ್ರಕಾಶಿತವಾಗಬೇಕು ಅಂತ ಹೇಳಿಬಿಟ್ಟು ಸೂರ್ಯ ಎಲ್ಲಿ ಹುಟ್ಟಿದ್ದು ಇಂದ್ರ ಆಖಂಡಲ ದಿಕ್ಕಿನಿಂದ ಹುಟ್ಟಿದ್ದು ಈ ಮಾರ್ತಂಡ ದಿನಮಣಿ ಅಂತಂದಾಗ ನಮಗೆ ಹೆಚ್ಚಿನ ಪ್ರಶಸ್ತಿ ಈ ಗಂಗೆ ಬಂದಿದ್ದು ಎಲ್ಲಿಂದ ಹರಶಿರಸ್ಸಿಂದ ಬ್ರಹ್ಮಕಮಂಡಲಿಯಿಂದ ವಿಷ್ಣು ಪಾದದಿಂದ ತ್ರಿಮೂರ್ತಿ ಸಂಗ ಮಂಗಳ ಆಗಿರ್ತಕ್ಕಂಥವಳು ತ್ರಿಪದಗೆ ಅಂತಂದಾಗ ನಮಗೆ ಗಂಗೆಯಲ್ಲಿ ಹೆಚ್ಚಿನ ತಾತ್ಪರ್ಯ ಹೀಗೆ ನಾವು ಅದರ ನೆಲೆ ಹಿನ್ನೆಲೆಗಳನ್ನೆಲ್ಲ ನೋಡ್ತೀವಿ ಅದನ್ನು ಅವನು ಹೇಳ್ತಾನೆ ಜಾತಂ ವಂಶೆ ಭುವನ ವಿದ್ಯಿತೆ ಪುಷ್ಕರ ಆವರ್ತಕಾನ ಪುಷ್ಕರ ಆವರ್ತಕ ಸಂವರ್ತಕ ಮೊದಲಾದವೆಲ್ಲ ಮೋಡಗಳಲ್ಲಿಯೇ ಶ್ರೇಷ್ಠ ವರ್ಗದ ಮೋಡಗಳು ಶ್ರೇಷ್ಠ ಜಾತಿಯ ಮೋಡಗಳು ಅಂತ ನಮ್ಮಲ್ಲಿ ಎಲ್ಲವನ್ನೂ ವರ್ಗೀಕರಿಸಿದ್ದಾರೆ ಈ ವರಾಹಿರನ ಬೃಹತ್ ಸಮಿತಿಯಲ್ಲಿ ಭಟ್ಟೋತ್ಪಲನ ಅದರ ವ್ಯಾಖ್ಯಾನದಲ್ಲಿ ಮೋಡಗಳು ಯಾವ ಯಾವ ಹಂತದಲ್ಲಿ ಹೇಗೆ ಕಾಣತ್ವೆ ಅವುಗಳ ಹೆಸರೇನು ಅಂತೆಲ್ಲ ವಿವರವಾಗಿ ಬೇರೆ ಬೇರೆ ಹೈಟ್ಸಲ್ಲಿ ಮೋಡಗಳು ಬೇರೆ ಬೇರೆ ಆಕಾರ ತಾಳತ್ವೆ ಅವುಗಳ ಡೆನ್ಸಿಟಿ ಎಕ್ಸ್ಪಾನ್ಸಿವ್ನೆಸ್ ಎಲ್ಲ ವ್ಯತ್ಯಾಸವಾಗುತ್ತೆ ಅದು ಸೈಂಟಿಫಿಕ್ಕಾಗಿ ಕೂಡ ಗೊತ್ತಿರುವಂಥದ್ದು ಅವುಗಳ ಬಗ್ಗೆ ಬರುತ್ತೆ ಒಂದು ಸಂಶೋಧನಾ ಗ್ರಂಥವೇ ಸಂಸ್ಕೃತದಲ್ಲಿದೆ ಪ್ರಾಚೀನ ಪ್ರಾಚ್ಯ ಭಾರತೀಯ ವಿಜ್ಞಾನಂ ಅಂತ ಅಲ್ಲಿ ಇವೆಲ್ಲ ಬರುತ್ತೆ ಹಾಗೆ ನೀನು ಅಂಥ ಒಳ್ಳೆಯ ಶ್ರೇಷ್ಠವಾದ ಮೋಡಗಳು ಅವು ಯಾವುದು ಪ್ರಳಯ ಕಾಲದಲ್ಲಿ ಮಹಾದೇವನೇ ಸಮನ್ ಮಾಡ್ತಾನಂತೆ ಈ ಮೋಡಗಳಲ್ಲಿ ಬಂದು ಮುಸಲಧಾರಿಯಾಗಿ ಮಳೆ ಸುರಿಸಿ ಜಗತ್ತನ್ನು ಕೊಚ್ಚಿಸಿ ಅಂತ ಹೇಳ್ಬಿಟ್ಟು ಅಂಥ ಮೋಡಗಳ ಕುಟುಂಬದಲ್ಲಿ ನೀನು ಹುಟ್ಟಿದವನು ಮತ್ತೆ ನೀನು ಮಘೋನಹ ಮಘವಂತ ಭಗವಂತನಾದ ಇಂದ್ರ ಅವನ ಪ್ರಕೃತಿ ಪುರುಷ ಪ್ರಕೃತಿ ಪುರುಷ ಅಂದರೆ ಪರ್ಸನಲ್ ರಿಲೇಷನ್ ಆಫೀಸರ್ ಅಂತ ಪಿ ಆರ್ ಒ ಹಾಗೆ ಇರುವಂಥವನು ನೀನು ಅಂದರೆ ಇಂದ್ರ ದೇವತೆ ನಿನ್ನ ಮೂಲಕವಾಗಿ ಮಳೆ ಸುರಿಸ್ತಾನೆ ಇಂದ್ರನಿಗೂ ಜಗತ್ತಿಗೂ ಇರುವ ನೆಂಟು ನಿನ್ನ ಮೂಲಕ ಹಾಗಾಗಿ ಯು ಆರ್ ದಿ ಪಿ ಆರ್ ಒ ಆಫ್ ದೇವೇಂದ್ರ ಅಂತ ಮೊದಲು ವಂಶ ಆಮೇಲಿಂದ ಇವನನ್ನು ಸ್ಥಾನ ಯಾವುದು ಅಂತ ಜೊತೆಗೆ ಇವನ ಮಾನ ಕಾಮರೂಪಿ ಇಚ್ಛಾರೂಪಿ ಯಾವ ರೂಪ ಅಂದರೆ ಆ ರೂಪ ಮೋಡ ತಾಳುತ್ತಲ್ಲ ಅದು ಅದು ಮಾತ್ರವಲ್ಲ ನೀರಿನಲ್ಲಿ ನೀರಾಗಿ ದ್ರವರೂಪ ಮೋಡದಲ್ಲಿಯೇ ಆಲಿಕಲ್ಲುಗಳ ರೂಪದಲ್ಲಿ ಸ್ಟೋನ್ ಅಂತೀವಲ್ಲ ಕರಕ ಆ ರೂಪದಲ್ಲಿ ಶಿಲ ಅಂದರೆ ಘನರೂಪ ಇನ್ನು ಮೋಡದಲ್ಲಿ ಬಾಷ್ಪ ಹಾಗಾಗಿ ಆವಿಯ ರೂಪ ಹೀಗೆ ರೂಪಕ್ಕಿರುವ ಮೂರು ಸ್ವರೂಪಗಳು ಯಾವುದುಂಟು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಅದು ಮೂರೂ ಇರುವಂಥದ್ದು ಇನ್ನು ಆಕಾರ ಶೇಪ್ ಒನ್ ಈಸ್ ಮ್ಯಾಟರ್ಸ್ ಎಕ್ಸಿಸ್ಟೆನ್ಸ್ ಇನ್ ತ್ರೀ ಫಾರಮ್ಸ್ ಅದರ್ ಈಸ್ ಶೇಪ್ ಇನ್ ಎನಿ ಫಾರ್ಮ್ ಹೀಗೆ ದೇಶದಲ್ಲಿ ಯಾವ ರೂಪವನ್ನಾದರೂ ತಳೆಯಬಹುದಿಲ್ಲಂಥ ಶಕ್ತಿ ನಿನಗುಂಟು ಹೀಗೆ ನೀನಿದೀಯಾ ಅನ್ನುವುದು ತ್ವಯಿ ಹಾಗಾಗಿ ನಿನ್ನನ್ನು ಬಿಡ್ತಾ ಇದ್ದೀನಿ ನನಗೂ ವಿಧಿ ವಕ್ರಿಸಿದೆ ವಿಧಿವಶಾತ್ ಅದಕ್ಕೋಸ್ಕರವಾಗಿ ದೂರ ಬಂಧುರ್ಗತೋಹಂ ನಾನು ಬಂಧುಗಳಿಗೆ ದೂರವಾಗಿದ್ದೀನಿ ಅಂತ ಬಾಂಧವ ಯಸ್ಮಾತ್ ದೂರ ಏ ಬಾಂಧವ ದೂರಹ ಯಸ್ಯ ಸಹ ದೂರ ಬಂಧು ಯಾರಿಂದ ಬಂಧುಗಳು ದೂರ ಆಗಿದ್ದಾರೋ ಅಂತವರು ದೂರ ಬಂಧು ಅಂತ ಹಾಗಾಗಿದ್ದೀನಿ ನಾನು ನಿನ್ನನ್ನು ಬೇಡುತ್ತಿದ್ದೀನಿ ನೀನು ಉನ್ನತ ಮತ್ತು ಸರಸ ಸರಸ ಅಂದರೆ ರಸಭರಿತ ನೀರಿಂದ ಕೂಡಿದ್ದೀಯಾ ಸಮುನ್ನತನಾಗಿದ್ದೀಯಾ ಮತ್ತು ಗಾಮಿ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಿದ್ದೀಯಾ ಉತ್ತರಕ್ಕೆ ಮತ್ತು ಉತ್ತರಕ್ಕೆ ಹೋಗ್ತೀಯ ಹಾಗಾಗಿ ನೀನು ತೆರೆಯ ಗತಿಯಲ್ಲ ಊರ್ಧ್ವಗತಿಯಾಗಿದ್ದೀಯ ಮತ್ತು ನೀನು ಹಂಸಪ್ರಣಯಿ ಹಂಸಗಳು ನಿನ್ನ ಜೊತೆ ಹಾರಿ ಬರುತ್ತವೆ ಹೀಗಾಗಿ ಎಲ್ಲ ಉದಾತ್ತತೆ ಇರುವಂಥವರಲ್ಲಿ ಬೇಡಬೇಕು ಅಯೋಗ್ಯರಲ್ಲಿ ಬೇಡಿ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದೆ ಕೇಳ್ತಾನೆ ಸಂತಪ್ತಾನಾಂ ತ್ವಮಸಿ ಚರಣಂ ಶರಣಂ ತತ್ಪಯೋದ ಪ್ರಿಯಾಯಾ ಸಂದೇಶಂ ಹರ ಧನಪತಿ ಕ್ರೋಧ ವಿಶ್ಲೇಷಿತಸ್ಯ ಗಂತವ್ಯಾತೇ ವಸತಿ ರಲಕಾ ನಾಮ ಯಕ್ಷೇಶ್ವರಾಣ ಭಯೋದ್ಯಾನ ಸ್ಥಿರ ಸ್ಥಿತ ಹರಶಿರಚಂದ್ರಿಕಾ ಧೌತಹರ್ಮ್ಯ ಬಹಳ ಸೊಗಸಾದಂಥದ್ದು ಈ ಒಂದು ಪದ್ಯ ಎಲೆ ಮೋಡವೇ ನೀನು ತುಂಬ ತಪ್ತರಾದ ಜೀವಿಗಳಿಗೆ ಉಪಶಾಂತಿಯನ್ನು ಕೊಡುವವನು ನನ್ನಂತ ಒಬ್ಬನಿಗೆ ಮಾತ್ರವಲ್ಲ ಇಡೀ ಜಗತ್ತೇ ಮೋಡಕ್ಕಾಗಿ ಬಾಯಿ ಬಿಟ್ಟು ಕಾದಿರುತ್ತೆ ಈ ಮೋಡವನ್ನು ಬಯಸಿ ಎಷ್ಟು ಜನತೆ ಕಾದಿರುತ್ತೆ ಅನ್ನೋದಕ್ಕೆ ಚಾತಕದಿಂದ ಮೊದಲುಗೊಂಡು ಎಲ್ಲರೂ ಸಾಕ್ಷ್ಯ ಶಿವರುದ್ರಪ್ಪ ನೋಡ್ದೊಂದು ಪ್ರಸಿದ್ಧವಾದ ಕವಿತೆ ಎಲ್ಲಿ ಹೋಗುವಿರೆ ನೆಲ್ಲಿ ಮೋಡಗಳೇ ನಾಲ್ಕು ಹನಿಯ ಚೆಲ್ಲಿ ಅಂತ ಬಹಳ ಚೆನ್ನಾಗಿರುವಂಥದ್ದು ಎಲ್ಲ ಬೇಡುವಂಥದ್ದು ಅದು ಭೂಮಿ ಬಾಯಿಬಿಟ್ಟು ಬೇಡತ್ತೆ ಅನ್ನುವಂತೆ ಬಿರುಕು ಆಗಿಬಿಟ್ಟಿರುತ್ತೆ ಅದು ಏನು ಶತದಾ ಸಹಸ್ರದ ವಿಧೀರ್ಣ ಹೃದಯ ಆಗಿರುತ್ತೆ ನಂದೇ ಒಂದು ಪದ್ಯ ಇತ್ತು ಈ ಗ್ರೀಷ್ಮ ಅನ್ನುವ ರೂಕ್ಷವಾದ ದುಶಾಸನ ಭೂಮಿ ಅನ್ನುವಂತಹ ದ್ರೌಪದಿಯ ವಸ್ತ್ರ ಅನ್ನುವ ಹಸುರನ್ನು ಸೆಳೆದು ಸೆಳೆದು ಬೋಳಾಗಿಸ್ತಾ ಇದ್ದಾಗ ಮಳೆ ಅನ್ನುವಂಥ ವಸ್ತ್ರವನ್ನು ಕೊಡೋದಕ್ಕೆ ಮೋಡ ಅನ್ನುವ ಕೃಷ್ಣ ಸದಾ ಅವತಾರ ಮಾಡ್ತಾ ಇರ್ತಾನೆ ಅಂತ ಅವತಾರ ಅಂದರೆ ಮೇಲಿಂದ ಇಳಿಯುವುದು ಅಂತ ಅಂದ್ಬಿಟ್ರು ಘರ್ಮಗ್ಲಾನಿಂ ಪರಿಹರತಿ ಸಹ ಅಂತ ಘರ್ಮಗ್ಲಾನಿ ಧರ್ಮಗ್ಲಾನಿ ಎರಡು ದೇವನಾಗರಿ ಲಿಪಿಯಲ್ಲಿ ಗಾಗು ಧಾಗು ವ್ಯತ್ಯಾಸ ಅಷ್ಟಿಲ್ಲ ಘರ್ಮಗ್ಲಾನಿ ಅಂದರೆ ಬೇಸಿಗೆಯ ಸಂಕಟ ಧರ್ಮಗ್ಲಾನಿ ಅಂದರೆ ಧರ್ಮ ಹ್ರಾನ ಹ್ರಾಸವಾಗುವ ಸಂಕಟ ಅದನ್ನು ಪರಿಹಾರ ಮಾಡೋದಕ್ಕೆ ಆ ಯಾದ ಅಮೋಘ ಮಹಾವಿಷ್ಣು ಕೃಷ್ಣನ ಕೃಪೆ ಇಳಿದು ಬರ್ತಾ ಇರುತ್ತೆ ಅಂತ ಹಾಗೆ ಮೋಡಕ್ಕಾಗಿ ಜಗತ್ತು ಕಾದಿರುತ್ತೆ ಮರಗಳೆಲ್ಲ ತಮ್ಮ ಕೊಂಬೆಗಳೆಂಬ ಕೈಗಳಿಂದ ಬೋಳು ರೆಂಬೆಗಳೆಂಬ ಬೆರಳುಗಳಿಂದ ಚಾಚಿಕೊಂಡು ಬೇಡ್ತಾ ಇರ್ತವೆ ನೀನೇ ಗತಿ ನೀನೇ ಗತಿ ಅಂತ ಹೇಳಿಬಿಟ್ಟಿದ್ದು ಹೀಗಿರುವಾಗ ಅವರೆಲ್ಲರಿಗೆ ಸಂತಪ್ತಾನಾಂ ತೊಮಸಿ ಶರಣಂ ಅನ್ನುವಾಗ ಇವನು ವಿರಹತಪ್ತ ಈ ಜಗತ್ತು ಹಾಗೆ ಅರಹರಹಸ್ತಪ್ತವಾದಂಥದ್ದು ಅಹರಹಸ್ತಪ್ತವಾದದ್ದು ನೀನು ಪಯೋದ ಅಂತ ಅನ್ನುವಲ್ಲಿ ಹಾಲನ್ನು ಕೊಡುವವನು ಅಂತಲೂ ಅರ್ಥ ಉಂಟು ನೀರು ಮಾತ್ರ ಅಲ್ಲ ನೀರು ಬೇಡದ್ರೆ ಹಾಲು ಕೊಡ್ತೀಯಾ ಅನ್ನುವಂಥ ಅರ್ಥವೂ ಆಗಬಹುದು ಪ್ರಿಯಗಾಗಿ ಸಂದೇಶವನ್ನು ತೆಗೆದುಕೊಂಡು ಹೋಗು ನಾನು ಎಂಥವನು ಧನಪತಿ ಕ್ರೋಧ ವಿಶ್ಲೇಷಿತ ದುಡ್ಡಿನ ಎ ಒಡೆಯನ ಕೋಪದಿಂದ ದೂರ ಆಗಿದ್ದೀನಿ ಹೆಂಡತಿಯಿಂದ ಅಂತ ದುಡ್ಡಿನ ಒಡೆಯನಿಗೆ ಮದ ಜಾಸ್ತಿ ಅದೂ ಅಲ್ಲಿರುವಂಥ ತಿವಿತ ಕೇವಲ ಅವನು ಬೇರೆಯ ಪತಿ ಅಂತ ಹೇಳ್ಬೋದಾಗಿತ್ತು ಅಥವಾ ಯಕ್ಷಪತಿ ಅಂತ ಏನಾದ್ರು ಹೇಳ್ಬೋದಾಗಿತ್ತು ಎನ್ನುವಲ್ಲಿ ನೋಡಿ ಸಂಸ್ಕೃತ ಭಾಷೆ ಒಂದೊಂದು ಪದವನ್ನು ಅರ್ಥವತ್ತಾಗಿ ಬಳಸ್ಕೊಳ್ಳುತ್ತೆ ಈಗ ಅವನಿಗೆ ಮೊದಲೇ ಹೇಳ್ಬಿಡ್ತಾನೆ ಎಲ್ಲಿವರೆಗೂ ನೀನು ಹೋಗಬೇಕು ಅಂತ ಮೊದಲು ಈ ಸಂದೇಶ ಕಳಿಸ್ಕೊಡೋಕ್ ಮುಂಚೆ ಡೆಸ್ಟಿನೇಷನ್ ಹೇಳ್ತಾನೆ ಆಮೇಲೆ ರೂಟ್ ಹೇಳ್ತಾನೆ ಆಮೇಲೆ ಮೆಸೇಜ್ ಹೇಳ್ತಾನೆ ಅಂದರೆ ಮೊತ್ತ ಮೊದಲು ಮರೆಯಬಾರದ್ದು ಮೆಸೇಜ್ ಕಟ್ಟೆ ಕಡೆಯಲ್ಲಿ ಫ್ರೆಶ್ ಆಗಿರಬೇಕು ಅದಕ್ಕೋಸ್ಕರ ಅದನ್ನು ಹೇಳ್ತಾನೆ ಆಮೇಲೆ ಶ್ರೋಷಸಿ ಶ್ರೋತ್ರಪೇಯಂ ಎಲ್ಲ ಮುಗಿದ ಮೇಲೆ ಬೆಲ್ಲ ಇರಬೇಕು ಅಂತ ಗಾದೆ ಎಲ್ಲಕ್ಕಿಂತ ಚೆನ್ನಾದದ್ದು ಸಂದೇಶ ಪ್ರಿಯನ ಸಂದೇಶ ಪ್ರಿಯಗೆ ಚೆನ್ನಾಗಿರುತ್ತೆ ಅದು ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಯಕ್ಷನ ಒಂದು ಆತ್ಮವಿಸ್ತರಣ ಭಾವ ನೀನು ವಸತಿ ಯಕ್ಷರ ವಸತಿಯ ಅಲಕ ಅಲ್ಲಿಗೆ ಹೋಗಬೇಕು ಆ ಒಂದು ಅಲಕಾನಗರಿಗೆ ಹೋಗುವಾಗ ಅದರ ಸೊಗಸು ಏನು ಎಂಥದ್ದು ಆ ಊರು ಬಾಹ್ಯೋದ್ಯಾನ ಸ್ಥಿತ ಹರಶಿರಶ್ಚಂದ್ರಿಕಾ ಧೌತಹರ್ಮ್ಯ ಊರು ಅಂತ ಇಂಥದ್ದಲ್ಲಪ್ಪ ಊರು ಅಂತ ತವರೂರಿನ ಮೇಲಿನ ಅಭಿಮಾನ ನೋಡಿ ಅಲಕಾನಗರಿಯ ಆಚೆ ಊರಿನ ಹೊರಗಿನ ಉದ್ಯಾನದಲ್ಲಿ ಬಾಹ್ಯೋದ್ಯಾನದಲ್ಲಿಯೇ ಮಹಾದೇವ ಶಂಭು ಎಂಥವನು ತುಹಿನಾಂಶು ಪರಿಷ್ಕ್ರಿಯ ಶೀತಾಂಶುವಿನ ಅಲಂಕಾರ ಚೂಡಾಮಣಿಯಾಗಿ ಮಾಡಿಕೊಂಡವನು ತಪಸ್ಸು ಮಾಡ್ತಾ ಇರ್ತಾನೆ ಅವನ ತಲೆ ಮೇಲಿರುವ ಬಾಲೇಂದುವಿನ ಬೆಳದಿಂಗಳು ಈ ನಗರದ ಮೇಲೆ ಸದಾ ಇರುತ್ತೆ ಮಿಕ್ಕ ನಗರಗಳಿಗೆ ಅಮಾವಾಸ್ಯ ಉಂಟು ಕೃಷ್ಣ ಪಕ್ಷ ಉಂಟು ಆದರೆ ನಮ್ಮೂರಿಗೆ ಸದಾ ಶುಕ್ಲ ಪಕ್ಷ ಅಂತ ಎಷ್ಟು ತನ್ನ ಊರಿನ ಬಗ್ಗೆ ಅಭಿಮಾನ ಅದು ಮಾತ್ರವಲ್ಲ ಇಲುಮಿನೇಷನ್ ಶಿವ ಮಾಡ್ತಾ ಇದ್ದಾನೆ ಅಂತ ಶಿವ ಬರೀ ಧ್ಯಾನ ಮಾಡ್ತಾ ಕೂತ್ಕೊಳ್ಳಲ್ಲ ತಾಂಡವ ಕೂಡ ಆಡ್ತಾನೆ ಅವನು ನೃತ್ಯ ಮಾಡುವಾಗ ಅವನು ಒಂದೊಂದು ಆ್ಯಂಗಲ್ಗೆ ತಿರಿದಾಗ ಚಂದ್ರ ಒಂದೊಂದು ರೀತಿಯಾಗಿ ಹಾಗೆ ಹೀಗೆ ಮಿಂಚಿ ಮಿಂಚಿ ಹೊಳೆಯುತ್ತಾನೆ ಹೀಗಾಗಿ ಒಂದು ಈ ಕಾಲದ ಬ್ರೇಕ್ ಡಾನ್ಸ್ ಡಿಸ್ಕೋ ಡಾನ್ಸು ಹೈಪ್ ಡಾನ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಮುಚ್ಚಿ ಆರಿಸಿ ಬೆಳಗಿಸಿ ದೀಪಗಳನ್ನು ಆ ಸೀರೀಸ್ನಲ್ಲಿ ಹೇಗೆಲ್ಲ ಅನ್ನೋ ಕಣ್ಮಿಟಕಿಸುವಂತೆ ಮಾಡುತ್ತಾರೆ ಹಾಗೆ ಆಗ್ತಾ ಇರುತ್ತೆ ನಮ್ಮ ಊರಿನ ಮೂಲೆ ಮೂಲೆಗಳು ಬೆಳದಿಂಗಳಿಂದ ತೊಯ್ದು ಎಲ್ಲ ಬೆಳಕೆಲ್ಲ ತೊಯ್ದ ಅನ್ನುವಂತೆ ಆಗಿಕೊಳ್ಳುತ್ತೆ ಅಂತ ಮತ್ತೆ ಅದು ನಮ್ಮ ಊರಿರುವಂಥದ್ದು ಬರೀ ಬೋಳ್ ಬೋಳಾಗಿರುವಂಥ ಮೊಟ್ಟು ಮಾಡೈ ಅಂತ ಕೇಳ್ತಾರೆ ಮಾಡೈ ಅಂತಲೂ ತಮಿಳಿನಲ್ಲಿ ಹೇಳ್ತಾರೆ ಬೋಳ್ ಮಾಳಿಗೆ ಅಲ್ಲ ನಮ್ಮದು ಫೆಲೇಷಿಯಲ್ ಬಿಲ್ಡಿಂಗ್ಸು ಗಗನಚುಂಬಿಗಳು ಅಂತ ಅಭ್ರಂಕಷ ಅಂತನ್ನುವ ಸಂಸ್ಕೃತ ಶಬ್ದಕ್ಕೆ ಅನುವಾದ ಇಂಗ್ಲೀಷ್ನಲ್ಲಿ ಸ್ಕ್ರೇಪರ್ ಅಂತ ಅನಿಸುತ್ತೆ ಆಕಾಶವನ್ನು ಕೆರೆಯುತ್ತೆ ಅಂತ ಅಭ್ರಂಕಷ ಆಕಾಶವನ್ನು ಉಜ್ಜುತ್ತೆ ಅಂತ ಆದರೆ ನಮ್ಮ ಕನ್ನಡಿಗರು ಚೆನ್ನಾಗಿರುವ ಶಬ್ದ ಗಗನಚುಂಬಿ ಅಂತ ಇಟ್ಟುಕೊಂಡಿದ್ದಾರೆ ಇನ್ನು ಮಧುರವಾದಂಥ ಶಬ್ದವನ್ನು ಇದು ಹರ್ಮ್ಯ ಅಂದರೆ ಹರ್ಮ್ಯ ಅಂತಂದರೆ ಉನ್ನತೋನ್ನತವಾದಂತಹ ಬಿಲ್ಡಿಂಗ್ಸ್ ಅದಕ್ಕೆ ಮೂಲ ಘರ್ಮ ಅನ್ನುವ ಶಬ್ದದಿಂದ ಬಂದದ್ದು ಘರ್ಮ ಅಂದರೆ ಬಿಸಿಲು ಬೀಳುವಂಥದ್ದು ಅಂತ ಆ ಬಿಸಿಲು ಬೀಳುವಂಥ ಜಾಗ ಬಿಸಿಲು ಮಾಳಿಗೆ ಚೆನ್ನಾಗಿ ಎತ್ತರವಾಗಿರುವಂಥದ್ದು ಘರ್ಮ್ಯ ಅದು ಘಾ ಮಹಾಪ್ರಾಣ ಕರ್ಕಶವಾಗಿರುತ್ತೆ ಅಂತ ಹರ್ಮ್ಯ ಅಂತ ಆಗಿರುವಂಥದ್ದು ಹಾಗೆ ಸುಧಾ ಸುಣ್ಣ ಚೆನ್ನಾಗಿ ಬೆಳೆದಂಥ ಬೆಳ್ಳಗೆ ಲಕಲಕಿಸುವಂಥ ಬಿಲ್ಡಿಂಗ್ಸು ಸೌಧ ಆದಂಥದ್ದು ಅಂತ ವಿಧಾನಸೌಧಕ್ಕೆ ಸುಣ್ಣವೇ ಬಳದಿಲ್ಲ ಅದು ಶಿಲಾಭವನ ಅದು ಸೌಧ ಆಗಿಬಿಟ್ಟಿದೆ ಶಬ್ದಗಳ ಸ್ವರೂಪವೇ ವಿರಕ್ಷಣವಾದದ್ದು ಅಂಥ ಉಪ್ಪರಿಗೆಗಳಿಂದ ಕೂಡಿರುವಂಥದ್ದು ಈ ಅಲಕಾನಗರಿ ಅದಕ್ಕೆ ನೀನು ಹೋಗಬೇಕು ಅಂತ ಅಲಕಾನಗರಿ ಭೋಗಿಗಳ ನಗರಿ ಸಿದ್ಧರ ನಗರಿ ಅದೊಂದು ಸೊಗಸು ಅಲ್ಲಿ ತಪಸ್ಸು ಮಾಡದೇನೆ ಶಿವನನ್ನು ಕಾಣಬಹುದು ಮಿಕ್ಕ ಕಡೆ ಹಾಗಲ್ಲ ಕಾಶಿಯೋ ಉಜ್ಜಯಿನಿಯೋ ಆದರೆ ತಪೋಭೂಮಿ ಅದು ತಪಸ್ಸು ಮಾಡಿದವರಿಗೆ ಮಾತ್ರ ಶಿವ ಸಾಕ್ಷಾತ್ಕಾರ ಅಲ್ಲಿ ಯಾರಿಗೂ ಕಾಣಿಸ್ತಾನೆ ಶಿವ ಅದು ತುಂಬ ಅನುಕೂಲ ನೀನು ಹೋಗಬಹುದು ಅನ್ನುವ ಒಂದು ಪುಸಲಾವಣೆ ಕೂಡ ಉಂಟು ಜೊತೆಗೆ ಕಾಳಿದಾಸ ಎಲ್ಲೆಲ್ಲಿ ಅವಕಾಶ ಬರುತ್ತೆ ಅಲ್ಲೆಲ್ಲ ಪರಮಾರ್ಥವನ್ನು ಭಗವತ್ ಸ್ವರೂಪವನ್ನು ಸೇರಿಸ್ತಾನೆ ಯಕ್ಷ ಸ್ನಾನ ಮಾಡುವಂಥದ್ದು ಓಡಾಡುವಂಥದ್ದು ಜಾಗ ಸೀತೆ ಮಿಂದ ಸರೋವರ ರಾಮನ ಹೆಜ್ಜೆಗಳು ಗುರುತು ಮಾಡಿದಂಥ ಬೆಟ್ಟ ಒಂದು ಕಡೆ ಹೇಳ್ತಾನೆ ದೇವಗಿರಿಯಲ್ಲಿ ಸ್ಕಂದ ಇರ್ತಾನೆ ಅಲ್ಲಿಗೆ ನೀನು ಹೋಗಬೇಕು ಆ ಸ್ಕಂದನ ವಾಹನವಾದ ನವಿಲಲ್ಲಿರುತ್ತೆ ಆ ನವಿಲು ನಿನ್ನನ್ನು ನೋಡಿ ಕುಣಿದಾಡುತ್ತೆ ಕುಣಿದು ಗರಿಯನ್ನು ಬೀಳಿಸಿಕೊಳ್ಳುತ್ತೆ ನಿನ್ನ ನೋಟದಿಂದ ಕುಣಿದು ಉದುರಿಸಿಕೊಂಡ ಆ ಗರಿಯನ್ನು ತನ್ನ ಮಗನ ವಾಹನದ ಗರಿ ಎನ್ನುವ ಪುತ್ರ ಪ್ರೇಮದಿಂದ ಆ ಗೌರಿ ಕುವಲಯದಲ ಪ್ರಾಪಿಕರಣೇ ಕರೋತಿ ಆ ಗರಿಯನ್ನು ಕಿವಿಯ ಮೇಲೆ ಸಿಕ್ಕಿಸ್ಕೊಳ್ತಾಳೆ ಇನ್ನು ಯಾವುದೋ ನವಿಲಿಂದಾದ್ರೆ ಸಿಕ್ಕಿಸ್ಕೊಳ್ತಿರಲಿಲ್ಲ ತನ್ನ ಮಗನ ವಾಹನ ಅಂತ ಹೀಗೆ ಎಷ್ಟು ನಯಗಾರಿಕೆಯನ್ನು ಮಾಡ್ತಾನೆ ಅಂತಂದ್ರೆ ಆ ಕವಿಯಂತೆ ಇನ್ಯಾರಿಲ್ಲ ಬಿಡಿ ಹೀಗೆ ಆ ದಾರಿಗೆ ನೀನು ಹೋಗಬೇಕು ಅಂತ ಹೇಳ್ತಾ ಈಗ ನಿನಗೆ ಯಾಕೆ ಇಷ್ಟು ಬೆಲೆ ಅದನ್ನು ಹೇಳ್ತಾನೆ ತ್ವಾಮಾರೂಢಂ ಪವನ ಪದವೀಂ ಉದ್ಗೃಹೀತ ಅಲಕಾಂತ ಪಥಿಕವನಿತಾ ಪಥಿಕ ವನಿತಾ ಪ್ರತ್ಯಯಾ ದಶ್ವಸಂತ್ಯ ಕಸ್ಸನ್ನದ್ಧ ವಿರಹ ವಿಧುರಾಂ ತ್ವಯ್ಯುಪೇಕ್ಷೇತ ಜಾಯಾ ನಸ್ಯಾದನ್ಯೋಪ್ಯಮೇವ ಜನೋ ಎಪ್ಪರಾಧೀನ ವೃತ್ತಿ ನೀನು ಗಾಳಿ ಬಟ್ಟೆಯಲ್ಲಿ ಬಂದೊಡನೆ ಗಾಳಿ ಬಟ್ಟೆಯಲ್ಲಿ ಬರವ ಕಂಡು ಕುರುಳೋಳಿ ಓರೆ ಮಾಡಿ ದೂರ ಹೋದವರ ಹೆಣ್ಣು ನೋಡುವುವು ನಿನ್ನ ನಾಸೆಗೂಡಿ ನೀನು ಬರಲು ಅವನಾವನಿರುವನು ನಿರುವನು ನಲ್ಲೇ ಬಿಟ್ಟು ಗೊಟ್ಟು ಬೇರೆಯವರ ಆಳಾಗಿ ಇರುವ ನಮ್ಮಂಥ ಜನರ ಬಿಟ್ಟು ಗಾಳಿಬಟ್ ಗಾಳಿ ಬಟ್ಟೆ ಗಾಳಿಯ ಹಾದಿ ಪವನ ಪದವಿ ಪವನ ಪದವಿಯಲ್ಲಿ ನೀನು ಹಾರಾಡ್ತಾ ಬರ್ತಾ ಇದ್ದಾಗ ವಿರಹಿಣಿಯರೆಲ್ಲ ಮೋಡ ಕಂಡೋಣನೆ ನಮ್ಮ ಗಂಡ ಬರ್ತಾನೆ ನಮ್ಮ ಎದೆಯೊಳಗಿನ ಚಿಂತೆಯ ಮೋಡಗಳನ್ನು ದೂರ ಮಾಡ್ತಾನೆ ಅಂತ ಮುಂಗುರುಗಳನ್ನು ಹೀಗೆ ಒತ್ಕೋತಾ ಇರ್ತಾರಂತೆ ಉದ್ಗೃಹೀತ್ ಆಲಕ ಅಂತ ಯಾಕೆ ಮುಖದ ಮೇಲೆಲ್ಲ ತಲೆ ಬಾಚಿಕೊಳ್ಳದೆ ಮುಂಗುರುಳು ಗಾಳಿಯಲ್ಲಿ ಮಳೆ ಬರೋಕ್ಕೆ ಮುನ್ನ ಜೋರು ಗಾಳಿ ಬೀಸುತ್ತೆ ಕಣ್ಣು ಮೇಲೆಲ್ಲ ಬಂದಿದೆ ಮೋಡವಾ ಅಥವಾ ಮುಂಗುರಳೇ ಮೋಡವಾ ಅಂತ ಗೊತ್ತಾಗದೆ ಅವ್ರು ಹೀಗೆ ಮೇಲಕ್ಕೆ ಎತ್ಕೊಂಡು ನೋಡ್ತಾ ಇದ್ದಾರೆ ಅಥವಾ ಉದ್ಗೃಹೀತ ಆಲಕ ಅಂತ ಹೀಗೆ ಎತ್ಕೊಂಡು ಈ ಜಡೆಗೆಂದು ಬಿಡುಗಡೆ ಅಂತಂದುಕೊಳ್ತಾ ಇದ್ದಾರೆ ಹಾಗೆ ಇದ್ದಾರೆ ಪಥಿಕ ವನಿತೆಯರು ಪಾಂಥರು ಅಂದರೆ ಹಾದಿ ಹೋಕರು ಪಾಪ ಹೊಟ್ಟೆ ಏನೋ ಕೆಲಸ ಓ ಓಡಿ ಆನ್ ಅಫಿಷಿಯಲ್ ಡ್ಯೂಟ್ ಸದಾ ಇರಬೇಕಾಗುತ್ತೆ ಸರ್ಕೀಟ್ ಮಾಡ್ತಾ ಅವರ ಪತ್ನಿಯರು ಪ್ರೋಷಿತ ಪಥಿಕೆಯರು ಇದರ ಬಗ್ಗೆ ಸಂಸ್ಕೃತ ಕಾವ್ಯದಲ್ಲಿ ಎಷ್ಟು ಮನೋಹರವಾದ ರಚನೆಗಳಿವೆ ಒಬ್ಬ ಗಾಥಾ ಸಪ್ತಶತಿ ಕಾರನೇ ಸಾಕು ಪಕ್ಕದ ಮನೆಯವಳ ಗಂಡ ಬೇರೆ ಎಲ್ಲೋ ಊರಿಗೆ ಹೋಗಿದ್ದಾನೆ ಅದಕ್ಕೆ ಈ ಪಕ್ಕದ ಮನೆಯಲ್ಲಿರೋಳು ತಾನು ಒಡವೆ ತೊಟ್ಕೋತಾ ಇಲ್ವಂತೆ ತಾನು ಅಲಂಕಾರ ಮಾಡ್ಕೋತಾ ಇಲ್ವಂತೆ ಗಂಡ ಊರಲ್ಲೇ ಇದ್ದಾನೆ ತಾನು ಅಲಂಕಾರ ಮಾಡಿಕೊಂಡ್ರೆ ಅವಳಿಗೆ ಬೇಜಾರಾದೀತು ತನಗಿಲ್ಲವಲ್ಲ ಈ ಸ್ಥಿತಿ ಅಂತ ಮತ್ತಿನ್ನೊಬ್ಬಳು ಪಥಿಕ ವನಿತೆ ಗಂಡ ಬರ್ತಾನೆ ಅಂತ ಪ್ರತಿ ದಿವಸವೂ ಕೂಡ ದೀಪ ಇಡ್ತಾ ಇದ್ದಾಳೆ ಕತ್ತಲಲ್ಲಿ ಬಂದರೆ ಹಳ್ಳಿಗಾಡಲ್ಲಿ ಕಾಣಿಸ್ದೇ ಹೋಗ್ಬೋದು ಹಾದಿ ಅಂತ ಬಾಗಿಲ ಕಿಟಕಿಯಲ್ಲಿ ಏನೇ ದೀಪ ಇಟ್ಟಿದ್ದಾಳೆ ದಿವಸ ಕಾತರದಿಂದ ನೋಡ್ತಾಳೆ ಗಂಡ ಬರ್ತಿಲ್ಲ ಕಣ್ಣೀರು ಬರ್ತಾಯಿದೆ ನಿಟ್ಟುರು ಬರ್ತಾ ಇದೆ ಆ ಕಣ್ಣೀರು ನಿಟ್ಟುಸಿರು ಎರಡೂ ಸೇರಿ ದೀಪ ಆರಿಸಿಬಿಟ್ರೆ ಅಕಸ್ಮಾತ್ ಅವನು ಬರೋವಾಗ ಹಾದಿ ತಪ್ಪಿಟ್ರೆ ಏನು ಅಂತ ಪಕ್ಕಕ್ಕೆ ಮುಖ ತಿರುಗಿಸ್ಕೊಂಡು ಕಣ್ಣೀರಿಟ್ಟು ನಿಟ್ಟುಸಿರು ಬಿಡ್ತಾ ಇದ್ದಾಳಂತೆ ಈ ಚಿತ್ರವನ್ನು ಕೊಡ್ತಾನೆ ಮತ್ತೊಬ್ಬ ಪ್ರೋಷಿತ ಪತಿಕೆ ಅವಳನ್ನು ನೋಡಿ ಒಬ್ಬ ಕೇಳ್ತಾನೆ ಇದ್ಯಾಕೆ ನೀನು ಹೀಗಾಗಿದ್ದೀಯಾ ಅಂತ ಅವನು ಯಾತ್ರಿಕನೇ ಅವಳು ಹೇಳ್ತಾಳೆ ನೀನು ಊರಿಗೆ ಹೋಗಿ ನಿನ್ನ ಹೆಂಡತಿಯನ್ನು ಕೇಳು ಗೊತ್ತಾಗುತ್ತೆ ಅಂತ ಅಂದರೆ ನಮ್ಮ ಸಂಸ್ಕೃತ ಕವಿಗಳು ಬದುಕಿನ ಸಣ್ಣ ಸಣ್ಣ ವಿವರಗಳನ್ನು ಎಷ್ಟು ಚೆನ್ನಾಗಿ ನೋಡಿದ್ರು ಅನ್ನುವಂಥದ್ದು ಇದು ಬೇಕು ಆತ್ಮವಿಸ್ತಾರ ಅಂದರೆ ಇದು ಕಣ ಕಣವನ್ನು ಕೂಡ ಅನುಭವಿಸುವಂಥ ಶಕ್ತಿ ಬೇಕು ಅದಕ್ಕಾಗಿ ಆ ಪಥಿಕ ವನಿತಾ ಇಲ್ಲಿ ನೋಡಿ ಮೊತ್ತ ಮೊದಲಿಗೆ ತಂದದ್ದು ಪ್ರೋಷಿತ ಪಥಿಕ ನಾಯಕಿಯನ್ನು ನಮ್ಮ ಶಂಕರನದು ಒಂದು ಪದ್ಯ ಪದ್ಯದ ತಾತ್ಪರ್ಯ ಜ್ಞಾಪಕ ಇದೆ ಅವನಿಗೆ ಪದ್ಯವೇ ಬಾಯಿಗೆ ಬರುತ್ತೆ ಅನ್ಸತ್ತೆ ಈ ಗಂಡಸರು ಪ್ರಯಾಣಕ್ಕೆ ಹೋಗುವ ಮುನ್ನ ಎಲ್ಲ ಸಿದ್ಧತೆ ಮಾಡಿಕೊಳ್ತಾರೆ ಬುತ್ತಿ ಎಲ್ಲ ಕಟ್ಕೊಳ್ತಾರೆ ಪ್ರಯಾಣ ಹೋಗುವಾಗ ದಾರಿಯಲ್ಲಿ ಎಷ್ಟೋ ನದಿಗಳನ್ನು ದಾಟಬೇಕು ಸಮುದ್ರವನ್ನೇ ದಾಟಿ ಓವರ್ಸೀಸ್ ಅಸೈನ್ಮೆಂಟ್ಸನ್ನು ಕೈಗೊಳ್ಳಬೇಕು ಆ ನೀರಿನ ರಾಶಿಯನ್ನು ದಾಟುವುದೇನು ಕಷ್ಟ ಇಲ್ಲ ಆದರೆ ಇವರು ಹೊಸಲು ದಾಟುವ ಮುನ್ನ ಹೆಂಡತಿಯ ಕಂಪನಿಯ ಒಂದು ದಾರಿಯನ್ನು ದಾಟೋಕ್ಕಾದರೆ ಅದೆಲ್ಲ ಆಗುತ್ತೆ ಅದು ಆದೀತ ಅಂತ ಹೇಳಿಬಿಟ್ಟಿದನು ಇದು ಆ ವಿರಹಿಣಿಯರ ಪುರೋಷಿತ ಪತಿಕೆಯರ ಭಾವವನ್ನು ತೋರಿಸುವಂಥದ್ದು ಅವರು ಹೀಗಿರ್ತಾರೆ ಪ್ರತ್ಯಯಾದ ಅಶ್ವಸಂತ್ಯ ನೀನು ಬಂದ ತಕ್ಷಣ ಅವರು ಬರ್ತಾರೆ ನಮ್ಮ ಗಂಡಂದರು ನಮಗಿನ್ನ ನೆಮ್ಮದಿ ಸಿಕ್ತು ಅಂತ ಇದು ಇದು ಈ ರೀತಿ ಇರಬೇಕು ದಾಂಪತ್ಯ ಈ ರೀತಿ ಇರಬೇಕು ಸ್ನೇಹ ಆಗಲ್ಲದೆ ಇನ್ನೇನು ಪ್ರಯೋಜನ ಇದ್ರೆ ನಾವು ಇದ್ದೀವಿ ಬದುಕಿದ್ದೀವಿ ಯಾವುದಕ್ಕೂ ಏನೂ ಅಲ್ಲಾಡಲಿಲ್ಲ ಅಡಿಗರದೊಂದು ಬಹಳ ವ್ಯಂಗ್ಯದ ಪದ್ಯ ಇದೆಯಲ್ಲ ಇದೋ ನಾನು ಕಂಡೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದದ್ದು ಕಂಡೆ ವನವಾಸ ಮಾಡಿ ಬಂದದ್ದು ಕಂಡೆ ಶ್ರೀಕೃಷ್ಣ ಗೀತೋಪದೇಶ ಮಾಡಿದ್ದನ್ನು ನೋಡಿದೆ ಅವನು ಸತ್ತದ್ದನ್ನು ಕಂಡೆ ಬುದ್ಧ ಅವನು ತನ್ನ ಕಣ್ಣೆದರಿಗೆ ಸಿದ್ಧಾರ್ಥ ಇದ್ದವನು ಬುದ್ಧ ಆದದ್ದು ನೋಡಿದೆ ಕ್ರಿಸ್ತನು ಹಾಗೆ ಶಿಲುಬೆಗೇರಿದ್ದು ಕಂಡೆ ನಾನು ಬದಲಾಗಲಿಲ್ಲ ಅವರೆಲ್ಲ ಬದಲಾಗ್ತಾರೆ ನನಗೇನು ನಾನಂತೂ ಖಂಡಿತ ಬದಲಾಗೋಲ್ಲ ಅವ್ರ ಬಡಪಾಯಿಗಳು ದೇ ಚೇಂಜ್ ಬಟ್ ಐ ವಿಲ್ ನಾಟ್ ಅಂತ ಹೀಗೆ ಈ ತರಹ ನಮ್ಮ ಬದುಕು ಆದರೆ ಏನು ಪ್ರಯೋಜನ ಸಂವೇದನಶೀಲತೆ ಬೇಕು ಒಂದು ಹೂವಿನ ಚಿಗುರನ್ನು ನೋಡಿದಾಗ ಪಂಪನಿಗೆ ತೆಂಕಣ ಗಾಳಿ ಸೋಂಕಿದೊಡಂ ಮರಿದುಂಬಿ ಕೋಗಿಲೆ ಅದು ಪಾಡಿದೊಡಂ ಏನಾದರೂ ಕೂಡ ಇಂಪಾದ ನುಡಿಯನ್ನು ಕೇಳಿದ್ರೆ ಯಾವುದು ಮಾಡಿದ್ರು ಆರ್ ಅಂಕುಸಮಿಟ್ಟೊಡಂ ಹೆಬ್ಬಲಸು ಒಂದು ಮೋತೆಯನ್ನು ಕುಡಿಯನ್ನು ಬಿಟ್ಟರೂ ಕೂಡ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಏನು ಯಾವುದು ಮಾಡಿದ್ರು ನನಗದು ನೆನಪಿಗೆ ಬರ್ತಾ ಇದೆ ಅಂತ ಇಷ್ಟು ನಾವು ಭಾವ ಸಂವೇದನೆಯನ್ನು ಇಟ್ಟುಕೊಂಡ್ರೆ ಮಾತ್ರ ಕಾವ್ಯಕ್ಕೆ ಜಗತ್ತಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಅದಕ್ಕೆ ತಾನೇ ಕುವೆಂಪು ಅವರು ಹೇಳಿದರು ನೀನು ನೆತ್ತರ್ ಪಸುರ್ಗಟ್ಟುವನ್ನೆಗಂ ಗಂ ನೋಡಬಲ್ಲ ಏಂ ಪಸುರಂ ರಕ್ತವೇ ಹಸರುಗಟ್ಟುವ ಹಾಗೆ ನೀನು ಹಸಿರು ಉದ್ಯಾನವನ್ನ ಪ್ರಕೃತಿಯನ್ನು ನೋಡ್ತೀಯಾ ಕಡಲು ನೀಲಿಯೇ ನಿನ್ನ ಮೈಯಲ್ಲಿ ನೀಲಿಯಾಗುವ ಹಾಗೆ ನೋಡ್ತೀಯ ಹಾಗೆ ಇದ್ದರೆ ಮಾತ್ರ ನೀನು ನನ್ನತ್ರಕ್ಕೆ ಬಾ ಇಲ್ಲದೆ ಹೋಗು ದೂರಕ್ಕೆ ಅಂತ ಹೇಳ್ಬಿಟ್ಟು ಅಂತಾರೆ ಈ ಭಾವಸಿದ್ಧಿಯಿಂದ ಅವರು ನೋಡ್ತಾ ಇರ್ತಾರೆ ಈ ತರಹ ಇರುವಾಗ ನೀರು ಬಂದ ಮೇಲೂ ಮನೆಗೆ ಹೋಗಿ ಸೇರಿಕೊಳ್ಳದೆ ಇದ್ದರೆ ಅವನು ಎಂಥ ಗಂಡು ಅರೆ ಇದ್ದಾರಲ್ಲ ಬಡಪಾಯಿಗಳು ಶಾಪಗ್ರಸ್ತರಾದವರು ಕಸ್ಯಾದನ್ಯೋಪ್ ನಸ್ಯಾದನ್ಯೋಪ್ಯಭಯವಜನೋ ಯಃ ಪರಾಧೀನ ವೃತ್ತಿ ನಮ್ಮಂಥವರು ಪರಾಧೀನರಾಗಿರುವಂಥವ್ರು ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಏತದ್ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ಅಂತ ಮನು ಹೇಳಿದ್ದು ನಮ್ಮ ವಶದಲ್ಲಿ ಇರುವುದೇ ಸುಖ ಬೇರೆಯವರ ವಶಕ್ಕೆ ಬರುವುದೇ ದುಃಖ ಆ ಮೋಕ್ಷ ಭಗವಂತನ ಕೈಯಲ್ಲಿದೆ ಅಂದರೆ ಅದು ನರಕವೇನೆ ಆ ಭಗವಂತ ಕೂಡ ಮೋಕ್ಷವೂ ನರಕವೇನೆ ಅದು ಪೋಸ್ಟ್ ಡೇಟೆಡ್ ಚೆಕ್ಕು ಈಗಲೇ ನಮ್ಮ ಇವರು ಸತ್ಯಸಾಯಿಬಾಬಾ ಅವರ ಭಾಷಣದಲ್ಲಿ ಒಂದು ಕಡೆ ಬರುತ್ತೆ ಮೋಕ್ಷ ಮುಕ್ತಿ ಎಂಥದ್ದು ವೆಂಟನೆ ಜಂಟನೆ ಕಂಟನೆ ಅಂತ ಹೇಳ್ತಾರೆ ವೆಂಟನೆ ಕೂಡಲೇ ಕಂಟನೆ ಎದುರಿಗೆ ಜಂಟನೆ ನಮ್ಮ ಜೊತೆಗೇನೆ ಇರುವಂಥದ್ದು ಮೋಕ್ಷ ಅಂತ ಹೇಳ್ಬಿಟ್ಟು ಆ ಪ್ರಾಸಾನುಪ್ರಾಸ ಪುನಃ ಪ್ಲಾವಿತವಾದ ಶೈಲಿ ಬಹಳ ಚೆನ್ನಾಗಿರುವಂಥದ್ದು ಹಾಗೆ ಸ್ವಾತಂತ್ರ್ಯ ಸ್ವತಂತ್ರದಿಂದ ಇರುವಂಥದ್ದಾಗಬೇಕು ಅಂಥೇಳಿ ಆಮೇಲೆ ಅವನು ಹೇಳ್ತಾನೆ ಮಂದಂ ಮಂದಂ ನುದತಿ ಪವನಶ್ಚಾನುಕೂಲೋ ಯಥಾತ್ವಾಂ ವಾಮಶ್ಚಾಯಂ ನದತಿ ಮಧುರಂ ಚಾತಕಸ್ತೆ ಸಗಂಧ ಗರ್ಭಾಧಾನಕ್ಷಣ ಪರಿಚಯ ನೂನ ಮಾಬದ್ಧಮಾಲ ಸೇವಿಷ್ಯಂತೆ ನಯನ ಸುಭಗಂ ಖೇ ಭವಂತಂ ಬಲಾಕ ನಿನಗೆ ಜೊತೆಯಾಗಿ ಯಾರ್ಯಾರಿರ್ತಾರೆ ನಿನಗೆ ಹಿತವಾಗಿ ಯಾರ್ಯಾರಿರ್ತಾರೆ ಸಹಾಯ ಅಂತಂದ್ರೆ ಗೆಳೆಯ ಅಂತರ್ಥ ಸಹಾಯ ಅಂತಂದ್ರೆ ನೆರವು ಅಂತರ್ಥ ಗೆಳೆಯನಿಂದ ಬರುವುದು ಸದಾ ನೆರವೇ ಅದಕ್ಕಾಗಿ ಸಹಾಯಂ ಸಾಹ್ಯಂ ಸಹಾಯ ಅಂತ ಈ ಥರ ಮೂರು ಶಬ್ದಗಳು ಉಂಟು ಸಂಸ್ಕೃತದಲ್ಲಿ ಮೆಲ್ಲ ಮೆಲ್ಲನೆ ಮಂದಂ ಮಂದಂ ನುದತಿ ಪವನಶ್ಚಾನುಕೂಲೋ ಯಥಾತ್ವಾಂ ಅಲ್ಲಿ ನೋಡಿ ಬಿಂದು ಅನುಸ್ವಾರ ಇಟ್ಟು ಮಂದಂ ಬಾಯಿ ಮುಚ್ಚಬೇಕು ಮತ್ತೆ ಮಾಕಾರವೇ ಬಂದಿದೆ ಮಂದಂ ಮಂದಂ ಅಂತಲೇ ಹೇಳಬೇಕು ಮಂದಂ ಮಂದಂ ಅಂತ ಅನ್ನುವಕ್ಕೆ ಆಗೋದೇ ಇಲ್ಲ ಮಂದಂ ಮಂದಂ ನುದತಿ ಪವನಶ್ಚಾನುಕೂಲೋ ಯಥಾತ್ವಾಂ ಮೆಲ್ಲ ಮೆಲ್ಲನೆ ನಿನ್ನನ್ನು ಹೇಗೆ ಗಾಳಿ ತಳ್ಳುತ್ತೋ ಗಾಳಿ ಬೀಸುವುದು ನಿನ್ನ ನೂಕಿಸುತ್ತ ಮಂದ ಮಂದವಾಗಿ ಹಾಗೆ ಮಂದ ಮಂದವಾಗಿ ನೂಕುತ್ತೆ ವಾಮಶ್ಚಾಯಂ ನದತಿ ಮಧುರಂ ಚಾತಕಸ್ತೇ ಸಗಂಧ ನಿನ್ನ ಎಡೆಗೆ ಎಡಗಡೆ ಚಾತಕ ಸಂತೋಷವಾಗಿ ಮತ್ತೇರಿ ಹಾಡುತ್ತೆ ಅಂತ ಚಾತಕಕ್ಕೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ಮಳೆಯಲ್ಲಿ ಮಾತ್ರ ಬೇರೆ ಪಕ್ಷಿಗಳು ನೀರು ಕುಡಿಯೋದಕ್ಕೆ ತಮ್ಮ ತಲೆ ತಗ್ಗಿಸುತ್ತಂತೆ ಚಾತಕ ಅಭಿಮಾನ ಧನ ದುರ್ಯೋಧನಿಗಿಂತ ದೊಡ್ಡ ಅಭಿಮಾನಿ ತಲೆ ತಗ್ಗಿಸಬಾರದು ಅಂತ ಬಾನಿಗೆ ಬಾಯಿ ಬಿಟ್ಟುಕೊಂಡೇ ಇರುತ್ತೆ ಅಲ್ಲಿ ಬಂದು ನೀರು ಬೀಳಬೇಕು ಚಾತಕ ಸ್ಥಿ ಕಣಾನ್ ಯಾಚತೆ ಆದರೆ ಜೀಮೂತ ಜಲದ ಪೂರಯತಿ ವಿಶ್ವಮೇವ ಅಂಬುಭಿಹಿ ಹಂತ ಹಂತ ಮಹತಾ ಮುದಾರತ ಇದು ಒಂದೆರಡು ಹನಿ ನೀರು ಬೇಡಿದ್ರೆ ಮೋಡ ಜಗತ್ತನ್ನೇ ತೋಯಿಸಿಬಿಡುತ್ತೆ ದೊಡ್ಡವರ ರೀತಿಯೇ ಇಷ್ಟು ಅಂತ ಚಾತಕ ಹಾಗೆ ಮಾಡುತ್ತೆ ಅದಕ್ಕೆ ನವಿನಿಗೆ ಇನ್ನೂ ಜಂಬ ಅಂತೆ ಅದು ಮೋಡಕ್ಕೆ ಕೇಳತ್ತಂತೆ ಏ ಮೋಡವೇ ನಾನು ಆ ಚಾತಕದಂಗೆ ನಿನ್ನ ಭಿಕ್ಷೆ ಬೇಡ್ಕೊಂಡು ಬಾಯಿ ಬಿಡಲ್ಲ ನಿನ್ನಿಂದ ನನಗೇನು ಬೇಕಿಲ್ಲ ನಿನಗೇ ಗಿಫ್ಟ್ ತಗೋ ಅಂತ ಡಾನ್ಸ್ ಮಾಡ್ತೀನಿ ನೀನು ಬಂದರೆ ಕುಣಿತೀನಿ ಹೇಳಿಬಿಟ್ಟಿದ್ರು ಅಂತ ಸಂಸ್ಕೃತದ ಅನ್ಯೋಕ್ತಿಕಾರರು ಎಷ್ಟೆಲ್ಲ ಕಲ್ಪನೆಗಳು ಮಾಡಿದ್ದಾರೆ ಪ್ರಕೃತಿಯನ್ನು ಕಣ್ಬಿಟ್ಟು ಹೃದಯ ತೆರೆದು ನೋಡಿದ್ದಾರೆ ಸಗಂಧ ಅನ್ನುವಾಗ ಎರಡರ್ಥ ಉಂಟು ನಿನ್ನದೇ ಒಂದು ಭಾವನೆಯಿಂದ ಅಂತ ಇನ್ನು ಹೆಮ್ಮೆಯಿಂದ ಅಂತ ಕಾಳಿದಾಸ ಇಂಥದ್ದೆಲ್ಲ ಎಷ್ಟು ಚೆನ್ನಾಗಿ ಬಳಸ್ತಾನೆ ಅಂದರೆ ಶಾಕುಂತಲದಲ್ಲಿ ಒಂದು ಕಡೆ ಈ ಸಗಂಧ ಅನ್ನುವ ಮತ್ತೊಂದು ಶಬ್ದ ಬಂದಿದೆ ಪ್ರಾಯಶಃ ಎರಡೇ ಬಾರಿ ಅನಿಸುತ್ತೆ ಕಾಳಿದಾಸ ಇದನ್ನು ಬಳಸಿರುವಂಥದ್ದು ಅಲ್ಲಿ ಶಾಕುಂತಲದಲ್ಲಿ ದುಷ್ಯಂತ ಶಕುಂತಲೆಯನ್ನು ಗುರುತಿಸ್ತಾ ಇಲ್ಲ ಉಂಗುರ ಕಾಣಿಸ್ತಾ ಇಲ್ಲ ಈಗ ಅವಳು ಪಾಪ ಗೌತಮಿ ಹೇಳಿದಳು ಜಾದೆ ಮುಹೂರ್ತ ಮಾಲಜ್ಜ ಅಂತ ಕಾಲ ಲಜ್ಜಿಸಬೇಡ ಮುಸುಕನ್ನು ತೆಗಿ ಅಂತ ಮುಸುಕನ್ನೂ ತೆಗೆದಳು ಲಜ್ಜೆಯನ್ನೂ ಬಲಿ ಕೊಟ್ಟಳು ಆದರೆ ದುಷ್ಯಂತ ಗುರುತಿಸಲಿಲ್ಲ ಉಂಗರ ಅಂತೂ ಇಲ್ಲ ಆಂ ಹಾಂ ನೋಡಿದ್ದಾಯಿತು ಇನ್ನು ಕೇಳೋದು ಬಂತ ಅಂತ ಇವಳು ಪಾಪ ಕತೆ ಹೇಳೋದಕ್ಕೆ ಆರಂಭ ಮಾಡೋದು ಜ್ಞಾಪಿಸಿಕೊಡಬೇಕು ಅಂತ ಎಷ್ಟು ಕಷ್ಟ ಅಂದರೆ ನಾವು ಇನ್ನೊಬ್ಬರಿಗೆ ಗುರುತು ಮಾಡಿಕೊಡೋದಕ್ಕೆ ನಮ್ಮ ಮನಸ್ಸಿನೊಳಗೆ ಗುಟ್ಟಾಗಿ ಇಟ್ಟುಕೊಂಡ ಮಧುರ ಸ್ಮೃತಿಗಳನ್ನು ಹರಡಿ ಇಡುವುದು ಅಂದರೆ ತುಂಬ ತುಂಬ ಸಂಕಟಕಾರಿ ಒಳ್ಳೆಯ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಬಹುದು ಇನ್ನೊಬ್ಬರಿಗೆ ನಮ್ಮ ಐಡೆಂಟಿಫಿಕೇಶನ್ ತೋರಿಸೋದಕ್ಕೆ ನಮ್ಮ ಮಧುರ ಸ್ಮೃತಿ ತೆರೆದು ಕೊಡುವುದು ಅಂತ ಅನ್ನೋದು ಇದೆಯಲ್ಲ ಅದು ದೇಹವನ್ನೇ ತೆರೆದು ತೋರಿಸೋದಕ್ಕಿಂತ ಸಂಕಟಕಾರಿ ಮನ ಬಿಚ್ಚುವುದು ತನು ಬಿಚ್ಚುವುದಕ್ಕಿಂತ ಕಷ್ಟ ಅಲ್ವಾ ಆದರೂ ಮಾಡ್ತಾ ಇದ್ದಾಳೆ ಪಾಪ ತುಂಬಿದ ಸಭೆಯಲ್ಲಿ ಏನೂ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಅವಳು ಏನನ್ನೂ ಬಲ್ಲಂಥವಳಲ್ಲ ಅವನು ಶಾರಂಗರವ ಹೇಳ್ತಾನಲ್ಲ ನಾವು ತಪಸ್ವಿಗಳು ಜನ್ಮಜಾತವಾಗಿ ನಮಗೆ ಕಾಪಟ್ಯ ಅಂದರೆ ಗೊತ್ತಿಲ್ಲ ನೀವು ನಗರವಾಸಿಗಳು ಕಪ ಕಪಟತನವನ್ನೇ ಒಂದು ವಿದ್ಯೆಯಂತೆ ಕಲಿತಂಥವರು ನೀವು ನಮ್ಮನ್ನೇನು ಗೇಲಿ ಮಾಡಬೇಡಿ ಅಂತ ಅಲ್ಲಿ ಅವಳು ನಾನು ನೀನು ಒಮ್ಮೆ ಮಂಟಪದಲ್ಲಿ ಕೂತಿದ್ವಿ ಆಗ ದೀರ್ಘಾಪಾಂಗ ಅನ್ನುವ ಒಂದು ಜಿಂಕೆ ಬಂತು ಅಂತ ಆ ಸಂದರ್ಭದಲ್ಲೂ ಕವಿ ಆ ಜಿಂಕೆಗೆ ಒಂದು ಹೆಸರಿಟ್ಟಿದ್ದಾನೆ ಉದ್ದವಾದ ಕಡೆಗಣ್ಣೋಟ ಇರುವಂಥದ್ದು ಅಂತ ದೀರ್ಘಾಪಾಂಗ ಅಂತ ಆ ಜಿಂಕೆಯ ನೋಟವೇ ಸೊಗಸು ಇನ್ನೂ ಉದ್ದವಾದ ಕಡೆಗಣ್ಣು ನೋಟ ಇರುವಂಥ ಒಂದು ಜಿಂಕೆ ಬಂತು ಆಗ ನೀನು ಎಲೆಯಲ್ಲಿ ದೊನ್ನೆ ಮಾಡಿಕೊಂಡು ನೀರನ್ನು ತುಂಬಿ ಅದಕ್ಕೆ ಕೊಡಕ್ಕೆ ಹೋದರೆ ಅದು ಕುಡಿಯಲಿಲ್ಲ ಅದೇ ನಾನು ಕೊಟ್ಟರೆ ಕುಡಿಯಿತು ಸರ್ವ ಸಗಂಧೇಶು ವಿಶ್ವಸಿತಿ ಅಂತ ನೀನು ಹೇಳಿದೆ ಎಲ್ಲ ನಿಮ್ಮದು ಸಜಾತಿ ಪ್ರೇಮ ಸಗಂಧ ಅಂದರೆ ಒಂದೇ ವಾಸನೆ ಅಂತ ಪ್ರಾಣಿಗಳಿಗೆ ಒಂದು ವಿಶಿಷ್ಟವಾದ ವಾಸನೆ ಉಂಟು ಮನುಷ್ಯರಿಗೂ ಉಂಟು ಆ ಥರ ನಿಮ್ಮದು ಸಗಂಧ ಅಂತ ಚಾತಕ ಮೋಡಕ್ಕೆ ಒಂದು ಉಂಟು ಅನ್ನುವ ಭಾವ ಕೂಡ ಈ ಥರದ್ದು ಅವನು ತೂಗಿ ತೂಗಿ ಬಳಸ್ತಾನೆ ಶಬ್ದಗಳು ಒಂದು ಭಾವಕೋಶವನ್ನೇ ಬಿಚ್ಚಿ ಕೊಡ್ತಾನೆ ಅದು ಹಾಗಿದೆ ಗರ್ಭಾಧಾನ ಕ್ಷಣಪರಿಚಯ ನೂನ ಅಬದ್ಧ ಮಾಲಾಹ ಸೇವಿಷ್ಯಂತೆಯೇ ನಯನ ಸುಭಗಂ ಖೇ ಭವಂತಂ ಬಲಾಕ ನೀನು ನಯನ ಸುಭಗ ಸುಭಗ ಅಂತಂದರೆ ತುಂಬ ಚೆನ್ನಾಗಿರುವ ಶೋಭೆಯನ್ನು ಹೊಂದವನು ಐಶ್ವರ್ಯ ವಿದ್ಯೆ ವಿಭೂತಿ ಶಕ್ತಿ ಅಧಿಕಾರ ಎಲ್ಲವನ್ನು ಹೊಂದಿರುವಂಥವನು ಜೊತೆಗೆ ಯು ಆರ್ ಅಕಾಮಡೇಟಿವ್ ಅನ್ನುವ ಅರ್ಥ ಸುಭಗ ಅನ್ನುವುದಕ್ಕೆ ಅಕಾಮಡೇಟ್ ಮಾಡಬಲ್ಲಂಥವನು ನೀನು ನಮ್ಮನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಕಾಪಾಡಬಲ್ಲೆ ಎನ್ನುವಂಥದ್ದು ನಯನ ಸುಭಗ ನೋಟಕ್ಕೆ ರಮಣೀಯವಾಗಿ ತೋರುವಂಥವನು ನೀನು ಕೊಳೆಯವನಲ್ಲ ಮಾಲಿನ್ಯ ಅಲ್ಲ ನಿನ್ನಲ್ಲಿರುವಂಥದ್ದು ಮಾಧುರ್ಯ ನೀನು ಆಕರ್ಷತಿ ಆಕರ್ಷಣೆ ಮಾಡುವಂಥವನು ಅಂತ ಕೃಷ್ಣ ಸ್ವರೂಪಿ ಅಂತೆಲ್ಲ ಹೇಳಿ ಆ ಭಾವ ಉಂಟು ಆಕಾಶದಲ್ಲಿ ಬಲಾಕಾ ಪಕ್ಷಿಗಳು ಕುಕ್ಕರೆಗಳು ಮಾಲಿ ಮಾಲಿಯಾಗಿ ಹಾರಿ ಹೋಗತ್ವೆ ಈಗ ಮಳೆಗಾಲದಲ್ಲಿ ಅವುಗಳಿಗೆ ಗರ್ಭಾಧಾರದ ಕಾಲ ಕಾಳಿದಾಸನಿಗೆ ಪಕ್ಷಿಗಳ ಬ್ರೀಡಿಂಗ್ ಸೀಸನ್ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತು ಪ್ರಕೃತಿಯನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದವನು ನೀವೆಲ್ಲ ನೋಡಿದ್ದೀರಿ ಈ ರಂಗನತಿಟ್ಟು ಕೊಕ್ಕರೆಬೆಳ್ಳೂರು ಈ ಥರದ ಪ್ರಾಂತಗಳಿಗೆಲ್ಲ ಪಕ್ಷಿಗಳು ಯಾವಾಗ ಬರುತ್ತವೆ ಮಳೆಗಾಲದಲ್ಲಿ ಬರುತ್ತವೆ ಹಾಗಾಗಿ ಎಷ್ಟೋ ಬಾರಿ ಕಾವೇರಿ ಅಣೆಕಟ್ಟು ತುಂಬಿದಾಗ ಅದನ್ನು ಮೇಲೆ ಕೆತ್ತಿಬಿಡ್ತಾರಲ್ಲ ಗೇಟ್ಗಳನ್ನು ಆಗ ಬಂದು ರಂಗನ್ ತಿಟ್ಟಲ್ಲಿ ಎಷ್ಟೋ ಪಕ್ಷಿಗಳು ಮೊಟ್ಟೆಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ವೋ ಇನ್ನು ಬರುತ್ತವೋ ಇಲ್ವೋ ಅಂತೆಲ್ಲ ಹೇಳುವಂಥದ್ದು ಪತ್ರಿಕೆಗಳಲ್ಲಿ ಆಗುವುದನ್ನು ನಾವು ನೋಡ್ತೀವಿ ಕಾಳಿದಾಸನಿಗೆ ಅದು ಗೊತ್ತು ಬೇರೆ ಕುಕವಿ ಆದರೆ ವಸಂತ ಋತುವಿನಲ್ಲೂ ಇವಳಿಗೆ ಬ್ರೀಡಿಂಗ್ ಸೀಸನ್ ಅಂತ ಹೇಳಿಬಿಡ್ತಾನೆ ಕಾಳಿದಾಸ ಒಂದೊಂದನ್ನು ಗಮನಿಸಿಕೊಂಡಂಥವನು ಅವನು ಈಗ ನೋಡಿ ಭೋಜರಾಜನಂಥ ಕವಿ ಲಂಕೆಯಲ್ಲಿ ಶ್ರೀಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಾಗ ತಾಲ ಹಿಂತಾಲ ಮಾಲ ತಮಾಲ ನಾಗ ಪುನ್ನಾಗ ಮಂಜುಲ ಮಂಜುಲ ಕೊರವಕ ಕೋರಕ ಅಂತೆಲ್ಲ ಪ್ರಾಸಬದ್ಧವಾಗಿ ಹಾಕ್ಬಿಡ್ತಾನೆ ನಮ್ಮ ತ ಆಮೇಲಿನ ಕವಿಗಳೆಲ್ಲ ಹಾಗೆ ಅಲ್ಲ ಒಂದೇ ಕಡೆ ಅಶೋಕ ವೃಕ್ಷ ವೃಕ್ಷ ಇವೆಲ್ಲ ಬೆಳೆಯೋದಿಕ್ಕೆ ಸಾಧ್ಯವಾಗುತ್ತಾ ಗೊತ್ತೇ ಇಲ್ಲ ಈ ರೀತಿಯಾದ ರುದ್ರಾಕ್ಷ ಭದ್ರಾಕ್ಷ ಅಂತ ಹೇಳಿದ್ರೆ ರುದ್ರಾಕ್ಷ ಹಿಮಾಲಯದಲ್ಲೇ ಬೆಳೆಯೋದು ಭದ್ರಾಕ್ಷ ದಕ್ಷಿಣ ಭಾರತದಲ್ಲಿ ಬೆಳೆಯೋದು ಇಂಪಾಗಿ ಪ್ರಾಸಕ್ಕಿದೆ ಅಂತ ಸೇರಿಸಿಬಿಡ್ತಾರೆ ಕಾಳಿದಾಸ ಹಾಗೆ ಮಾಡುವುದೇ ಇಲ್ಲ ಆ ಋತುವಿಗೆ ಆ ದೇಶಕ್ಕೆ ಆ ಕಾಲಕ್ಕೆ ಯಾವ ರೀತಿ ಇರುತ್ತೋ ಫ್ಲೋರಾಫಾನ ಸಸ್ಯ ಪ್ರಾಣಿ ಪಕ್ಷಿ ಸಂಕುಲ ಹಾಗೇ ಮಾಡ್ತಾನೆ ಹಾಗಂತ ಹೇಳಿ ಡಿಕ್ಷನರಿ ನೋಡಿಕೊಂಡು ವ್ಯಾಸಂಗ ಮಾಡಿ ಒದ್ದಾಡಿಕೊಂಡು ಮಾಡುವಂಥವರಲ್ಲ ನನಗೊಬ್ಬರು ತೆಲುಗಿನ ಅವಧಾನಿಗಳು ಒಂದು ಪುಸ್ತಕ ಬರೆದರು ಸಾಗರ ಘೋಷ ಅಂತ ಬಹಳ ಒಳ್ಳೆಯ ಅವಧಾನಿಗಳು ತುಂಬ ಪ್ರಸಿದ್ಧರಾದಂಥ ಬಹಳ ಸಹೃದಯರಾದಂಥ ಅವಧಾನಿ ಗರಿಕಿಪಾಟಿ ನರಸಿಂಹರಾವ್ ನಿಜವಾಗಿ ಆಂಧ್ರದಲ್ಲಿ ಅವರೇ ಅತ್ಯುತ್ತಮ ಅವಧಾನಿ ಆದರೆ ಅವರು ಅಲ್ಲಿ ಡಿಸ್ಕವರಿ ಚಾನಲ್ ಅಂತೆ ಮತ್ತು ಇದೀಗ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಂತೆ ಆನಿಮಲ್ ವರ್ಲ್ಡ್ ಅಂತೆ ಮತ್ತೊಂದಂತೆ ಇವುಗಳನ್ನು ನೋಡಿಕೊಂಡು ನೋಡಿಕೊಂಡು ಸಾಗರ ಘೋಷ ಅಂತ ಬರೆದ್ರು ಆಗ ಬರೆದರೂ ಕೂಡ ನನಗ್ಯಾಕೋ ಆ ಘೋಷ ರಮಣೀಯವಾಗಿಲ್ಲ ಕಾಳಿದಾಸ ಒಂದು ಕಾವ್ಯ ಬರಿಬೇಕು ಅಂತ ಬಲವಂತವಾಗಿ ಇದನ್ನೆಲ್ಲ ಓದಿ ನೋಡಿ ಮಾಡಿಕೊಂಡದ್ದಲ್ಲ ಪ್ರಕೃತಿಯನ್ನು ಪ್ರೀತಿಸಿದ ಭಾಷೆಯನ್ನೂ ಪ್ರೀತಿಸಿದ ಭಾವವನ್ನು ಪ್ರೀತಿಸ್ದ ಅವು ಮೂರು ಸೇರಿ ಕಾವ್ಯ ಆಯಿತು ಹೀಗಾಗಿ ಕುಮಾರವ್ಯಾಸನು ಅಷ್ಟೆ ಇಂಥ ಪದ ಬಳಸಬೇಕು ಅಂತ ಹೇಳಿಬಿಟ್ಟಿದ್ರು ಗ್ರಾಮ್ಯದ ಲೋಕದ ಜೊತೆಗೆ ಸಂವಹನ ಮಾಡಿದವನಲ್ಲ ಅವನು ಬ್ಲಾಟಿಂಗ್ ಪೇಪರ್ ತರಹ ಎಲ್ಲವನ್ನ ಹೀರಿಕೊಂಡಂಥವನು ಇದಕ್ಕೋಸ್ಕರ ಅದನ್ನು ಮಾಡ್ತೀನಿ ಅಂತಂದರೆ ನನ್ನ ಸಂಗೀತ ಗುರುಗಳು ಅವರು ಹೇಳ್ತಿರ್ತಾರೆ ಎಷ್ಟೋ ಜನ ಸಂಗೀತಗಾರರು ಇಲ್ಲಿ ಈ ಸಂಗತಿ ಹಾಕಬೇಕು ಇಲ್ಲಿ ಐದು ಅಕ್ಷರದ ಕಾರ್ಯ ಹಿಂಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗರೀಸಾ ಅಂತ ಶುರು ಮಾಡ್ತಾರೆ ಭಾಳ ಕರ್ಕಶವಾಗಿರುತ್ತೆ ಲೆಕ್ಕಕ್ಕೆ ಲೆಕ್ಕಕ್ಕೆ ಸಂಗೀತ ಅಲ್ಲ ಸರ್ಕಸ್ಸು ಕಲಾಕ್ಷೇತ್ರ ಮಾಡುವ ಡಾನ್ಸ್ ಇದ್ದಂಗೆ ಇರುತ್ತೆ ಅಷ್ಟೇ ಹಾಗಲ್ಲದೆ ಭಾವ ತುಂಬಿ ಬಂದಾಗ ಮಾಡಿದ್ರೆ ಅದು ಸರಿಯಾಗಿರುತ್ತೆ ಅದಕ್ಕೆ ಬೇಕಾದ ವ್ಯುತ್ಪತ್ತಿ ರೂಢಿಸ್ಕೊಳ್ಬೇಕು ಪ್ರತಿಭೆಗೆ ವ್ಯುತ್ಪತ್ತಿ ಆಗಬೇಕು ಅದೇ ತಾನೇ ಇವರು ಬೇಂದ್ರೆಯವರು ತಮ್ಮ ಮೇಘದೂತದಲ್ಲಿ ಆ ಮಾತನ್ನೇ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ತನ್ನ ನುಡಿ ಏನಾಗಬೇಕು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಅವರು ಹೇಳ್ತಾರೆ ಹೋಗು ಕವಿಗೆ ರಸದಾಸಿಯಾಗಿ ನೀ ದುಡಿಯಬೇಕು ಅನ್ನುವ ಮಾತು ಬರುತ್ತೆ ಹಾಗೆ ಲೋಕಕ್ಕೆ ಭಾವಕ್ಕೆ ಪ್ರತಿಭೆಗೆ ದುಡಿಯಬೇಕು ಇನ್ನೆಲ್ಲ ವ್ಯುತ್ಪತ್ತಿ ಆ ದೃಷ್ಟಿಯಿಂದ ಕಂಡಾಗ ಅವನು ಬಲಾಕ ಪಕ್ಷಿಗಳು ಹೇಗೆ ಮಾಲೆ ಮಾಲೆಯಾಗತ್ತವೆ ನಿನಗೆ ಒಂದು ಸ್ವಾಗತ ಮಾಲೆಯನ್ನು ಹಾಕುವಂತೆ ಕಾಣುತ್ತೆ ಅನ್ನೋದು ಧ್ವನಿ ಸೇವಿಸಿಯಂತೆ ಸೇವೆ ಮಾಡುತ್ತವೆ ಯಾವ ರೀತಿಯಾಗಿ ಸೇವೆ ಮಾಡೋದು ಮೊದಲು ಮಾಲೆಯನ್ನು ಹಾಕಿ ಅಮರಕ ಶತಕದಲ್ಲಿ ಒಂದು ಕಡೆ ಬರುತ್ತೆ ಒಬ್ಬ ತರುಣಿ ತನ್ನ ಪ್ರಿಯಕರ ಬಂದಾಗ ದೀರ್ಘಾ ಮಾ ವಂದನ ಮಾಲಿಕಾ ವಿರಚಿತ ನೇತ್ರೈರ್ ನಚೈಂದೀವರೈ ಅಂತ ಅವಳು ತನ್ನ ಕಣ್ಣಿನ ನೋಟದಿಂದಲೇ ಕನ್ನೈದಿಲೆಗಳ ಮಾಲೆಯನ್ನು ಕೊರಳಿಗೆ ಹಾಕಿದಂತೆ ಮಾಡಿದಳಂತೆ ಇಂದೀವರದ ಕನ್ನೈದಿಲೆಗಳ ಮಾಲೆಯನ್ನು ಹಾಕಲಿಲ್ಲ ಅಂತ ಹೇಳಿಬಿಟ್ಟಿದ್ರು ಈ ಕ್ರಿಯಾತ್ಮಕತೆ ಭಾವದಿಂದ ಬರುತ್ತೆ ಅದು ಅಷ್ಟು ಚೆನ್ನಾಗಿ ಆ ಪಕ್ಷಿಗಳು ಹಾರುವಾಗ ಮಾಲೆಯಂತೆ ಇತ್ತು ಅಂತ ಕಾಳಿದಾಸನಿಗೆ ಗುರು ವಾಲ್ಮೀಕಿ ಮಹರ್ಷಿಗಳಲ್ವ ಮಹರ್ಷಿಗಳು ತಮ್ಮ ರಾಮಾಯಣದ ಋತುವರ್ಣನೆಯಲ್ಲಿ ಶರದ್ ಋತುವರ್ಣನೆಯಲ್ಲಿ ಆಕಾಶಕ್ಕೆ ಬಲಾಹಕ ಪಕ್ಷಿಗಳು ಶರತ್ಕಾಲದಲ್ಲಿ ನೆಲದಿಂದ ಹೇಗೆ ಹಾರದು ಅಂದರೆ ಭೂದೇವಿ ಆಕಾಶಕ್ಕೆ ಮಳೆ ಸುರಿಸಿ ನನ್ನನ್ನು ಸಸ್ಯಶ್ಯಾಮಲಿಯಾಗಿ ಮಾಡಿದೆ ನಾನು ಬಂಜೆಯಲ್ಲ ಬಹುರತ್ನ ವಸುಂಧರ ಅನ್ನೋದನ್ನು ತೋರಿಸಿದೆ ಅನ್ನುವ ಕೃತಜ್ಞತೆಯಿಂದ ಎಂಬಂತೆ ಒಂದು ತುಂಬ ಸೊಗಸಾದ ಬಿಳಿಯ ಕಲ್ಹಾರ ಪುಷ್ಪಗಳ ಮಾಲೆಯನ್ನು ಎಸೀತಾ ಇದ್ದಾಳೆ ಆಕಾಶಕ್ಕೆ ಎನ್ನುವ ಥರ ಬಲಾಕ ಪಕ್ಷಿಗಳು ಸಾಲಾಗಿ ಹಾರಿದವು ಆಕಾಶಕ್ಕೆ ಅಂತ ಇಂಥವೆಲ್ಲ ಎಲ್ಲಿಯೋ ಕಾಳಿದಾಸನ ಮನಸ್ಸಿನಲ್ಲಿವೆ ಅದನ್ನು ತನ್ನಂತೆ ತನ್ನದಾದ ರೀತಿಯಲ್ಲಿ ಬಳಸ್ಕೊಂಡು ಮಾಡ್ತಾನೆ ಹೀಗೆ ನೀನು ಹೋಗಬೇಕು ಅಂತ ಹೇಳ್ತಾ ತಾಂಚಾವಶ್ಯಂ ದಿವಸಗಣನಾ ತತ್ಪರೇಕ ಪತ್ನೀಂ ಅವ್ಯಾಪನ್ನಂ ಅವಿಹತ ಆಶಾಬಂಧ ಭ್ರಾತೃಜಾಂ ಸದೃಶಂ ಪ್ರಾಯಶೋ ಹ್ಯಂಗನಾ ಸದ್ಯಪಾತಿ ಪ್ರಣಯ ಹೃದಯ ವಿಪ್ರಯೋಗೇ ಋಣದ್ಧಿ ಹೇಳ್ತಾನೆ ನೀನು ಅವಶ್ಯವಾಗಿ ಆ ಏಕಪತ್ನಿ ಮಹಾಪತಿವ್ರತೆಯಾದ ಯಕ್ಷಿಯನ್ನು ನೋಡಬೇಕು ಅವಳು ಯಾರು ಅಲ್ಲ ನಿನ್ನ ಅಣ್ಣನ ಹೆಂಡತಿ ಅತ್ತಿಗೆ ಅಂತ ಈ ಸಂಬಂಧಗಳನ್ನು ಬೆಳೆಸಿಕೊಡುವುದಿದೆಯಲ್ಲ ಇದೆಯಲ್ಲ ಅದು ಭಾರತದಲ್ಲೇ ಕಾಣುವಂಥದ್ದು ಪಾಶ್ಚಾತ್ಯರಲ್ಲಿ ಬೇಗ ಮದರ್ ಅಂತ ಫಾದರ್ ಅಂತ ಬ್ರದರ್ ಅಂತ ಸಿಸ್ಟರ್ ಅಂತ ಹೇಳೋದು ಕಷ್ಟ ನಮ್ಮಲ್ಲಿ ಇನ್ನು ಹಳ್ಳಿಗಳಲ್ಲಿ ಉಂಟು ಏನ್ ತಮ್ಮ ಏನಣ್ಣ ಏನವ್ವ ಯಾಕಕ್ಕ ಅಂತೆಲ್ಲ ಹೇಳುವುದು ಉಂಟು ಇದು ನಮ್ಮ ಸಂಸ್ಕೃತ ಸಾಹಿತ್ಯವೂ ಸೇರಿದಂತೆ ಸಕಲ ಸಕಲ ಭಾಷೆಗಳಲ್ಲಿ ಉಂಟು ಆ ಕರ್ಣನನ್ನ ಪಂಪನ ಭೀ ಭೀಷ್ಮ ಸಂಬೋಧನೆ ಮಾಡುವಾಗ ಅಣ್ಣ ಅಂತ ಹೇಳ್ತಾನೆ ಇವನು ಜಾಂಬುವಂತನಂತ ವೃದ್ಧ ಇವನು ಉಕ್ಕುವ ಯೌವನದ ಮಿಡುಕುಳ್ಳಂತವನು ಅವನಿಗೂ ಅಣ್ಣ ಕಂಡಿದ್ದೀನಿ ನಾನು ಅನ್ನುವಾಗ ಅದೊಂದು ವ್ಯಂಗ್ಯ ಕಲಿತನ ದುರ್ಕು ಜವ್ವನದ ಸೊಕ್ಕು ನಿಜೇಶನ ನಚ್ಚು ಅವೆಲ್ಲ ನಿನಗಿರುವಷ್ಟು ನನಗಿದೆಯೇನಪ್ಪ ಇಲ್ಲ ಆದರೆ ಇನ್ನೊಂದು ನೋಡು ಸೂಳ್ ಒಡೆಯಲಕ್ಕುಂ ಸೂಳ್ ಒಡೆಯಲಕ್ಕುಂ ಕಾಣ ಮಹಾ ಜಿರಂಗದ ಆ ಯುದ್ಧದಲ್ಲಿ ನಿನಗೂ ಸರದಿ ಬರುತ್ತೆ ಅಂತನ್ನುವಾಗ ಆ ಧ್ವನಿ ಎಷ್ಟು ಸೊಗಸಾಗಿರುವಂಥದ್ದು ನಿನ ನನಗೆ ನಿನಗಿರುವಷ್ಟು ನನಗೇವುದಣ್ಣ ಅಣ್ಣ ಅಂತ ಪಂಚತಂತ್ರದಲ್ಲಿ ಎಷ್ಟು ಕಡೆ ಮಾಮಾ ಮಾಮಿ ಅನ್ನುವಂಥ ಎಲ್ಲ ಶಬ್ದಗಳು ಬರುತ್ತವೆ ಪ್ರಾಣಿಗಳು ಆ ರೀತಿಯಾಗಿ ಭ್ರಾತಃ ಅಂತೆಲ್ಲ ಸಂಬೋಧನೆ ಮಾಡಿಕೊಳ್ಳುತ್ತವೆ ಹಾಗೆ ಇಲ್ಲಿ ಭ್ರಾತೃಜಾಯಾಮ್ ರಕ್ಷ ದ್ರಕ್ಷಿಸಿ ನಿನ್ನ ಅತ್ತಿಗೆಯನ್ನು ನೀನು ನೋಡ್ತೀಯ ಅನ್ನುವ ಮೂಲಕ ನೀನು ನನಗೆ ತಮ್ಮ ಅಂತ ಅದು ಎಷ್ಟು ಚೆನ್ನಾಗಿರುವಂಥದ್ದು ಆ ಭಾವ ಎಷ್ಟು ದಿವಸ ಇನ್ನುಳಿದವೆಂದು ದಿನ ದಿನವೂ ಲೆಕ್ಕವಾಗಿ ಜೀವ ಹಿಡಿದುಕೊಂಡಿರುವ ನಿನ್ನ ಅತ್ತಿಗೆಯ ನೋಡು ಹೋಗಿ ನಾರಿ ಹೃದಯದಲ್ಲಿ ನಾರಿನೆಳೆಯವಲು ಇಹುದು ಆಸೆಯೊಂದು ಆಶಾ ಕುಸುಮ ಕುಸುಮಧಮ್ ಅಂತಂದರೆ ಇವರು ನಾರಿನ ಹಾಗೆ ಇರುತ್ತೆ ಅಂತ ಮಾಡಿಬಿಟ್ರು ಪ್ರಾಸಕ್ಕೋಸ್ಕರ ನಾರಿಗೆ ನಾರನ್ನು ತಂದುಬಿಟ್ರು ಬೇಂದ್ರೆ ಹೂವಿನ ಹಾಗೆ ಇರುತ್ತೆ ಆಶಾಬಂಧ ಅದು ಎಷ್ಟು ಬೇಗಲೂ ಬಿದ್ದೋಗ್ಬಿಡುತ್ತೆ ಆದರೆ ಅದು ಹೇಗೋ ಇನ್ನು ಮತ್ತೆ ನಾವು ಸಮಾಗಮ ಪಡೀತೀವಿ ಎನ್ನುವ ಭಾವದಿಂದಲೇ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಂತ ಒಂದು ಕಡೆ ಹೇಳುವುದುಂಟು ಕವಿಗಳು ರಾಮ ಸೀತೆಯನ್ನು ಕಳ್ಕೊಂಡ್ರು ಯಾಕೆ ಬದುಕಿದ್ದ ಸೀತೆ ರಾಮನಿಂದ ದೂರ ಇದ್ರು ಯಾಕೆ ಬದುಕಿದ್ಲು ಅಂದರೆ ನಾನು ಬದುಕಿದ್ದೀನಿ ಅಂದರೆ ರಾಮ ಇನ್ನೂ ಇದ್ದಾನೆ ಅಂತ ಅರ್ಥ ಅದಕ್ಕಾಗಿ ನಾನು ಬದುಕಿದ್ದೀನಿ ನಾನು ಬದುಕಿದ್ದೀನಿ ಅಂದರೆ ಸೀತೆ ಇನ್ನೂ ಇದ್ದಾಳೆ ಅದಕ್ಕೆ ಬದುಕಿದ್ದೀನಿ ಅಂತ ಅವರಿಬ್ಬರು ಪರಸ್ಪರ ಚೆನ್ನಾಗಿದ್ದಾರೆ ಯಾಕೆ ನಾವು ಉಸಿರಾಡ್ತಾ ಇರೋದ್ರಿಂದ ಚೆನ್ನಾಗಿದ್ದೀವಿ ಅನ್ನುವಂಥ ವಿಶ್ವಾಸ ಅವರಿಗಿತ್ತು ಅಂತ ಹೀಗೆ ಆಶಾ ಬಂದ ಕುಸುಮ ಸದೃಶ್ ಪ್ರಾಯಶೋ ಹೆಂಗನಾ ನಾಂ ಸದ್ಯಪಾತಿ ಪ್ರಣಯ ಹೃದಯ್ ವಿಪ್ರಯೋಗೇ ಋಣದ್ದಿ ವಿಯೋಗದಲ್ಲಿ ಅದೊಂದೇ ಬದುಕನ್ನು ಹಿಡಿದುಕೊಂಡಿರುವಂಥದ್ದು ಇನ್ಯಾವುದೂ ಅಲ್ಲ ನಮಗೆ ಎಷ್ಟೋ ಬಾರಿ ಆ ಊರ ನೆನಪೇ ಬಲವೋ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ ಊರಿಗೆ ಹೋಗ್ತೀವಿ ಎನ್ನುವ ನೆನಪೇ ನಮ್ಮನ್ನು ನಡೆಸ್ತಾ ಇರುತ್ತೆ ಮಾಡ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನಾಳೆ ಬರುತ್ತೆ ನಾಳೆ ಬರುತ್ತೆ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ನೂರು ವರ್ಷ ಬದುಕಿದ್ದರೆ ಒಂದಲ್ಲ ಒಂದು ದಿವಸ ಒಳ್ಳೆಯ ಕಾಲ ಬರುತ್ತೆ ಅನ್ನುವ ಆಸೆಯಿಂದ ಬದುಕ್ತೀವಿ ಇಡೀ ಬದುಕಿನ ಕಷ್ಟವನ್ನೆಲ್ಲ ನೀಗುವುದು ಆ ಒಂದು ಕುಡಿಯಾಶೆಗೆ ಇದು ಕಾಳಿದಾಸ ನಮಗೆ ಕೊಟ್ಟ ಭರವಸೆ ಬದುಕು ಕೆಡುಕಲ್ಲ ಒಳಿತು ಉಂಟು ಮಂಗಳಾಂತವಾಗುತ್ತೆ ಅಂತಹ ಶಕುಂತಲೆಗೂ ಸಮಾಗಮ ಇತ್ತು ಅಂತಹ ಪ್ರೂರವನಿಗೂ ಮತ್ತೆ ಉರ್ವಶಿ ದಕ್ಕಿದಳು ಅನ್ನುವಂಥದ್ದು ಅಲ್ಲಿ ಮತ್ತೆ ಇನ್ನೂ ಹೇಳ್ತಾನೆ ನಿನಗೆ ಎಂತೆಂಥ ಜೊತೆಗಾರರು ಸಿಗ್ತಾರೆ ನೀನು ಹಾರುವವನು ನಿನಗೆ ಹಾರುವವರೇ ಜೊತೆಗಾರರು ಹೇಗೆ ಚಾತಕ ಇದೆ ಬಲಾಕ ಇದೆ ಇನ್ನು ಹಂಸವೂ ಇದೆ ಅಂತ ನೋಡಿ ಒಂದಕ್ಕಿಂತ ಒಂದು ಉತ್ಕೃಷ್ಟ ಚಾತಕ ಯಾಚಕ ಅನ್ಬೋದು ಬಲಾಕ ಕೊಕ್ಕರೆ ಅಂತನ್ಬೋದು ಅದರಲ್ಲಿ ಹಂಸವೇ ಸಿಕ್ಕರೆ ಇನ್ನೇನು ಅದಕ್ಕಿಂತ कर्तुं यच्च प्रभवति मही मुच्छिलिंद्रा मवंध्याम् तच्छुत्वाते श्रवणसुभगं गर्जितं मानसोत्का आकईलासाद बिसकिसल यच्चेद पाथे भवतो संपच्यंते नभसिभवतो इदु आ राजहंसरू ಸಹಾಯರಾಗಿ ಬರುತ್ತವೆ ಎನ್ನುವಂಥ ಮಾತು ಇಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ಈ ಹಿಂದಿನ ಪದ್ಯದಲ್ಲಿರುವ ಮತ್ತೂ ಒಂದು ಸೊಗಸನ್ನು ಹೇಳ್ತೀನಿ ದಿವಸಗಣನಾ ತತ್ಪರಾಮ್ ಅಂತ ಹೇಳ್ತಾನೆ ದಿವಸ ಎಣಿಸ್ತಾ ಇದ್ದಾಳೆ ಯಾವಾಗ ವಿರಹ ಮುಗಿಯುತ್ತೆ ಅಂತ ಈ ಬಗ್ಗೆ ಗಾಥಾ ಸಪ್ತಶತಿಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಬ್ಬ ವಿರಹಿಣಿ ಅವರಿಗೆ ಕ್ಯಾಲೆಂಡರ್ ಇಲ್ಲ ಗಡಿಯಾರ ಇಲ್ಲ ದಿನ ಕಳೆದದ್ದು ರಾತ್ರಿ ಆದದ್ದರಿಂದ ಗೊತ್ತಾಗಬೇಕಲ್ವ ಪ್ರತಿ ದಿವಸ ರಾತ್ರಿ ಆದ ತಕ್ಷಣ ಒಂದು ಗೆರೆಯನ್ನು ಮಸಿ ತುಂಡನ ಗೋಡೆ ಮೇಲೆ ಎಳೆಯೋಳಂತೆ ಸುಣ್ಣದ ಗೋಡೆ ಮೇಲೆ ಅದು ಒಂದು ದಿವಸ ಅಂತ ಮತ್ತೆ ಇನ್ನೊಂದು ದಿವಸ ಮತ್ತೊಂದು ದಿವಸ ಅಂತ ಹೀಗೆ ಒಮ್ಮೆ ಜೋರು ಮಳೆ ಬಂದ್ಬಿಡ್ತು ಮಳೆಗಾಲವೂ ಬಂತು ಗಂಡ ಬರಲಿಲ್ಲ ಆಗ ಅವಳು ಮನೆಯ ಪಾತ್ರೆ ಪರಡಿಯಲ್ಲ ಸೋರುವ ಮನೆ ಪಾಪ ಹಳ್ಳಿಗಾಡು ಗುಡಿಸಲು ಅವಿರುವುದನ್ನು ದಾಸ್ತಾನು ಮಾಡ್ಕೊಳ್ಳೋಣ ಜೋಪಾನ ಮಾಡ್ಕೊಳ್ಳೋಣ ಅಂತಂದರೆ ಈ ಗೆರೆಯಲ್ಲಿ ಅಂತ ಅದನ್ನು ಕೈಯಲ್ಲಿ ಅಡ್ಡ ಇಟ್ಟುಕೊಂಡು ಕಾಪಾಡಿಕೊಂಡಳು ಅಂತ ಇದು ಪ್ರೇಮ ಅಂದರೆ ಇದು ನಿಜವಾದ ಪ್ರೇಮ ಅಂದರೆ ಮತ್ತು ಇನ್ನೊಬ್ಳು ವಿರಹಿಣಿಯಂತೂ ಗಂಡ ಹೋದ ತಕ್ಷಣ ಒಂದು ದಿವಸ ಎರಡು ದಿವಸ ಅಂತ ಇಡೀ ಗೋಡರೇ ತುಂಬಿಸಿಬಿಟ್ಲಂತೆ ಒಂದೊಂದು ಕ್ಷಣವೂ ಒಂದೊಂದು ದಿವಸ ಆಯಿತು ಅಂತ ತಾತ್ಪರ್ಯ ಏನು ಹಾಲ ಮಹಾರಾಜನ ಕವಿತೆ ಅಸಾಧಾರಣವಾದಂಥದ್ದು ಇನ್ನೊಬ್ಬ ವಿರಹಿಣಿ ಗೆರೆ ಇಳಿತಾ ಇದ್ದಾಳೆ ಗಂಡ ಬರ್ತಿಲ್ಲ ಅವಳ ಗೆಳತಿಯರಿಗೆ ಅವನು ಎಷ್ಟು ದಿವಸ ಆದಮೇಲೆ ಮೂವತ್ತು ನಲವತ್ತು ದಿವಸ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದ ಮೂವತ್ತು ನಲ್ವತ್ತು ದಿವಸ ಆಗ್ಬಿಟ್ಟಿದೆ ಇವಳು ಯಾವತ್ತು ಕೌಂಟ್ ಮಾಡಿಬಿಡ್ತಾಳೋ ಅಂತ ಹೆದರಿಕೆ ಕೆಲವು ಗೆರೆ ಗೆರೆಗಳನ್ನು ಗುಟ್ಟಾಗಿ ಬಂದು ಅಳಸ್ತಾ ಇದ್ದಾರಂತೆ ಇವಳು ಇನ್ನೂ ಅವಧಿ ಮುಗುದಿಲ್ಲ ಅಂತ ನೆಮ್ಮದಿ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ರು ಈ ಸುಕುಮಾರ ಮನೋಹರವಾದ ಲೋಕ ನೋಡಿದ್ರೆ ಅಲ್ಲೇ ಹೋಗ್ಬಿಡೋಣ ಅಂತ ಅನ್ಸುತ್ತೆ ಇಂಥದ್ದು ಇನ್ನು ಇವಳು ಯಕ್ಷಿ ಬಂಗಾರದ ಕಮಲಗಳನ್ನು ದಿವಸ ಹೊಸಲು ಮೇಲೆ ಇಟ್ಟು ಇಟ್ಟು ಎಣಿಕೆ ಮಾಡ್ತಾ ಇದ್ಲಂತೆ ಗಂಡ ಬರ್ತಾನೆ ಅಂತ ಫಸಲ ಕಡೆಗೇನೇ ಮುಖ ಇಟ್ಟು ನೋಡ್ತಿದ್ದಾಳೆ ಪ್ರತಿ ದಿವಸ ತಂದು ತಂದು ಕಮಲವನ್ನು ಇಡ್ತಾ ಇದ್ದಾಳೆ ಅದು ಬಾಡದ ಕಮಲ ಎಣಿಕೆಗೂ ಸಿಗುತ್ತೆ ಹಾಗೆ ಅವಳು ಎಣಿಸ್ತಾ ಇದ್ದಾಳೆ ಅಂತ ಮುಂದೆ ಬರುತ್ತೆ ಈ ಥರದ್ದೆಲ್ಲ ಅದು ಎಷ್ಟು ಸೊಗಸಾದ ಕಲ್ಪನೆಗಳಿವೆ ನಮ್ಮ ಡಾನ್ಸ್ನ ಅವರು ಕುಠಾರ ಪ್ರಾಯರಾಗಿ ಬಿಟ್ಟಿದ್ದಾರೆ ಅಂತ ಈ ರೀತಿಯಾದದನ್ನು ಬಳಸಿಕೊಂಡ್ರೆ ಎಷ್ಟು ಚೆನ್ನಾಗಿ ಅಭಿನಯ ಮಾಡಬಹುದು ಕಾಳಿದಾಸನಂಥವರಿಗೆ ದಾಸರಾದರೆ ನೃತ್ಯಕ್ಕೆ ಯಾವತ್ತೂ ಹ್ರಾಸ ಆಗೋದಿಲ್ಲ ಅದು ಗೊತ್ತೇ ಆಗೋದಿಲ್ಲ ಒಂದು ಕಾವ್ಯವನ್ನು ಓದೋದಿಲ್ಲ ಅದರ ಕಡೆಗೆ ತಿರುಗಿ ನೋಡೋದಿಲ್ಲ ಮತ್ತು ಸಂಚಾರಿಗಳಿಗೆ ಕೊರತೆ ಕೊರತೆ ಅಂತ ಗೋಳಾಡ್ತಾರೆ ಏನಂತ ನೋಡೋಣ ಭಾಳ ಬೇಜಾರಾಗುವಂಥದ್ದು ಇದು ಇಲ್ಲಿ ಈ ಥರದ ಎಷ್ಟೋ ಕಲ್ಪನೆಗಳು ಹಾಲ ಮಹಾಶಯನ ಆ ಕಾವ್ಯ ಗಾಥಾ ಸಪ್ತಶತಿ ಓದಿದ್ರೆ ಜಯವಲ್ಲಭನ ವಜ್ಜಾಲಗ್ಗ ಓದಿದ್ರೆ ನಮ್ಮ ಅಮರುಕನ ಅಮೃಕ ಶತಕ ಓದಿದ್ರೆ ಸಿಗುತ್ತೆ ಏನೋ ಎಲ್ಲ ನೋಡ್ತಾ ಇರಬೇಕಲ್ಲ ಅಂತ ಬೇಜಾರಾಗುತ್ತೆ ಕಡೆಗಷ್ಟೇ ಎಲ್ಲ ಉಪಕಾರ ಮಾಡಿಯೂ ಕೆಟ್ಟ ಹೆಸರು ಪಡೆಯುವುದಾಗುತ್ತೆ ಅಷ್ಟೇ ಈ ಸುಭಗತ್ವಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ರೂಪಂ ವರ್ಣ ಪ್ರಭಾ ರಾಗ ಆಭಿಜಾತ್ಯಂ ವಿಲಾಸಿತ ಲಾವಣ್ಯಂ ಲಕ್ಷಣಂ ಛಾಯಾ ಸೌಭಾಗ್ಯಂ ಚೈತ್ಯಮೀ ಗುಣ ಸೌಭಾಗ್ಯ ಸುಭಗತ್ವಕ್ಕೆ ರೂಪ ವರ್ಣ ಪ್ರಭೆ ಕಾಂತಿ ರಾಗ ಪ್ರೀತಿ ಆಭಿಜಾತ್ಯ ಉನ್ನತವಾದಂಥ ಕುಟುಂಬ ವಿಲಾಸಿತ ಒಳ್ಳೆಯ ನಡವಳಿಕೆ ಲಾವಣ್ಯ ಹೀಗೆ ಅಂತ ತೋರಿಸೋಕ್ಕಾಗದೆ ಬೆರಳೆತ್ತಿ ತೋರಿಸೋಕ್ಕೆ ಈ ಜಾಗ ಇಲ್ಲ ಆದರೆ ಎಲ್ಲೆಲ್ಲಿಯೂ ನಮಗೆ ಅವ್ಯಕ್ತ ಗೋಚರವಾಗುವಂತಹ ಸೌಂದರ್ಯ ಮತ್ತು ಛಾಯ ಅಂತಂದರೆ ಹಿನ್ನೆಲೆ ಲಕ್ಷಣ ಅಂದರೆ ಆ ಎಲ್ಲ ಒಂದು ಶಾಸ್ತ್ರೀಯವಾದ ರೀತಿ ಇದಿಷ್ಟು ಸೇರಿದಾಗ ಸೌಭಾಗ್ಯ ಅಂತ ಅನಿಸಿಕೊಳ್ಳುತ್ತೆ ಅಂತ ಇಂಥ ಸೌಭಾಗ್ಯ ಇದ್ದವನು ಸುಭಗ ಆ ಸುಭಗತ್ವ ನಿನ್ನಲ್ಲಿ ಉಂಟು ನೀನು ಒಂದೊಂದು ದಿನವೂ ಕೂಡ ಎಣಿಸ್ತಾ ಇರ್ತಕ್ಕಂತಹ ಆ ಪತ್ನಿಯನ್ನು ಹೋಗಿಬಿಟ್ಟು ನೀನು ನೋಡಬೇಕು ಹಾಗೆ ನೋಡಿದಾಗ ಮಾತ್ರ ಸರಿಯಾಗುತ್ತೆ ನಿನಗಾಗಿ ರಾಜಹಂಸಗಳು ಕಾದಿವೆ ಅದು ಮಾತ್ರವಲ್ಲ ನೀನು ಎಂಥವನು ನಾಯಿ ಕೊಡೆಯಿಂದ ರಾಜಹಂಸದವರೆಗೆ ಎಲ್ಲಕ್ಕೂ ನೀನು ಬೇಕಾದಂಥವನು ನೀನು ಮೋಡ ಗುಡುಗ್ತಾ ಇದ್ದಂತೆ ನಿನ್ನ ಗುಡುಗಿನ ಧ್ವನಿಗೆ ಭೂಮಿ ರೋಮಾಂಚಿತವಾಗಿ ನಾಯಿ ಕೊಡೆಗಳ ರೂಪದಲ್ಲಿ ತಾನು ಸತ್ವವತಿ ಅಂತ ತೋರಿಸ್ಕೊಳ್ತಾಳೆ ಅಂತ ಮಳೆಗಾಲದ ಆರಂಭದಲ್ಲಿ ನಾಯಿ ಕೊಡೆಗಳು ಬೆಳೆಯುತ್ತವೆ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ ಆಗ ಈ ಅಣಬೆಯನ್ನು ಆಯುವುದಕ್ಕಿಂತಲೇ ಹೋಗ್ತಾನೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಮೋಡದ ಗುಡುಗಿಗೆ ಅದು ಹುಟ್ಟುತ್ತೆ ಅಂತ ಕಾಳಿದಾಸ ನಾಯನ್ನಿಲ್ಲ ಕೊಡೆಯನ್ನೂ ಗಮನಿಸಿದ್ದಾನೆ ವಾಲ್ಟ್ ಡಿಸ್ನಿಗೆ ಮಾತ್ರ ಈ ಥರದ್ದು ಗಮನ ಉಂಟು ಒಂದು ಎರುವೆಗಳ ಬಗ್ಗೆ ಅವನು ಫಿಲ್ಮ್ ಮಾಡುವಾಗ ಆ ಎರವೆಗಳೆಲ್ಲ ಈ ನಾಯಿ ಕೊಡೆಗಳು ಅನ್ನುವಂಥ ಕೊಡೆ ಇಟ್ಟುಕೊಂಡು ಓಡಾಡುವಂತೆ ನಾಯಿ ಕೊಡೆಗಳು ಅನ್ನುವಂತಹ ಈ ಡ್ರಮ್ಸ್ ಮೇಲೆ ತಮಟೆಗಳ ಮೇಲೆ ನುಡಿಸಿ ಸಿಗ್ನಲ್ಸ್ ಕಳಿಸುವಂತೆ ಎಲ್ಲ ಚಿತ್ರಣ ಮಾಡ್ತಾನೆ ಅದ್ಭುತವಾದದ್ದು ಆತನ ಕಲ್ಪನೆ ಕೂಡ ಅಸಾ ಅಸಾಮಾನ್ಯ ಇಲ್ಲಿ ಆ ನಾಯಿ ಕೊಡೆಗಳಿಂದ ನೆಲದಲ್ಲಿ ಎದ್ದ ನಾಯಿ ಕೊಡೆಗಳಿಂದ ಆಕಾಶದಲ್ಲಿ ಹಾರಾಡುವ ರಾಜಹಂಸಗಳವರೆಗೆ ಉಂಟು ಅವು ಎಲ್ಲಿವರೆಗೂ ಬರ್ತವೆ ರಾಜಹಂಸಗಳು ಕೈಲಾಸದವರೆಗೂ ಬರುತ್ತವೆ ನಿನ್ನ ಜೊತೆಗೆ ಮಿಕ್ಕವೆಲ್ಲ ಅಲ್ಲಲ್ಲೇ ಹೋಗಿಬಿಡ್ತವೆ ರಾಜಹಂಸಗಳು ತುಂಬಾ ದೀರ್ಘಕಾಲದ ಟ್ರಾವೆಲರ್ಸು ಉನ್ನತರು ಮಹಾತ್ಮರು ಬೇಗ ಬಿಟ್ಟುಕೊಡೋದಿಲ್ಲ ಸ್ನೇಹ ಕೊನೆಯವರೆಗೂ ಉಳಿಸ್ಕೊಳ್ತಾರೆ ಅನ್ನುವಂಥದ್ದೆಲ್ಲ ಧ್ವನಿ ಕಾರಣ ಅವರಿಗೆ ನೀರಕ್ಷೀರ ವಿವೇಕ ಇದೆ ಹಾಲು ನೀರು ಬೇರೆ ಮಾಡಬಲ್ಲಂಥವರು ನಿರ್ಮಲ ಚಿತ್ತರಾದವರು ಬ್ರಹ್ಮ ಸರಸ್ವತಿಯರ ವಾಹನಭೂತರಾದಂಥವರು ಹಾಗಾಗಿ ಅವರ ಮಾರ್ಗವೂ ಮೇಲಿನ ಮಾರ್ಗ ನಿನ್ನ ಜೊತೆಗೆ ಹೋಗುವಂಥ ಮಾರ್ಗ ಅವರುಗಳು ಸೇರ್ತಾರೆ ಮತ್ತು ಅವುಗಳು ದಾರಿಗೆ ಬುತ್ತಿಯನ್ನು ಇಟ್ಟುಕೊಂಡಿವೆ ಯಾವುದು ಬಿಸಕಿಸಲಯ ಛೇದ ಪಾಥೇಯ ಎಳೆದಾವರೆಗಳ ದಂಟನ್ನು ಕತ್ತರಿಸಿಕೊಂಡು ತಮ್ಮ ಜೊತೆ ದಾರಿಯ ಬುತ್ತಿಯಾಗಿ ಇಟ್ಟುಕೊಂಡು ಬಂದಿವೆ ಗೆಳೆಯರಾದ ಮೇಲೆ ಬುತ್ತಿ ಶೇರ್ ಮಾಡಿಕೊಳ್ಳದೆ ಇರ್ತಾರಾ ಅನ್ನುವಂಥದ್ದು ಒಂದು ಧ್ವನಿ ಮತ್ತು ಪ್ರಯಾಣ ಮಾಡುವಾಗ ಬುತ್ತಿ ಕಟ್ಟುವುದೆಂಥದ್ದು ನಮ್ಮ ಯೋಗ್ಯತೆಗೆ ನಮ್ಮ ರುಚಿಗೆ ತಕ್ಕಂತೆ ರಾಜಹಂಸಗಳು ಎಷ್ಟು ಕಪ್ಪೆ ಸಿಕ್ಕಿದ್ರೂ ತಿನ್ನ